ನಮಸ್ಕಾರ ಕಪಿನಿಪತಿಯವರಿಗೆ ನಮಸ್ಕಾರ. ನಮಸ್ಕಾರ. ಯಾರು? ಓಹೋ, ನೀವ? ಚಿಕ್ಕ ವಯಸ್ಸಲ್ಲಿ ಬೇಕಾದ್ದು ಬೇಡವಾ ಅದನ್ನ ಚೆನ್ನಾಗಿ ತಿಂದು ಬಿಡೋದು, ಈ ವಯಸ್ಸಲ್ಲಿ ಹತ್ ಕಡೆ ಇಟ್ ಕಡೆಗೆ ಇಟ್ಕೊಂಡು ಹತ್ ಕಡೆಗೆ ಅಂತ ಪರದಾಡೋದು. ಈಗ ನನ್ ನೋಡಿ, ಎಲ್ಲ ಲಿಮಿಟ್ ಕಾಣ್ತಾ ಇದೆಯಲ್ಲ, ಎಲ್ಲ ಲಿಮಿಟ್. ಹೌದು, ನಿಮ್ ವಯಸ್ಸೆಷ್ಟು? ಎಷ್ಟು ಅಂತ ತಿಳ್ಕೊಂಡಿದ್ದೀರಿ? 35. ಮುಕ್ಕಾಲ್ ಖಾಲಿ. ಇದು 53. ಏನೋ ಸ್ವಲ್ಪ ಸಕ್ಕರೆ ಕಾಯಿಲೆ ಇದೆ, ಅದಕ್ಕೆ ಡಾಕ್ಟರ್ ಹೇಳಿದ್ರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿದ್ರೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗುತ್ತೆ ಅಂತ. ಆದ್ರೆ ಹಳೇ ಶಕ್ತಿ ಹಾಗೆ ಇದೆ. ಏನ್ ಪಟ್ನ ಸ್ವೀಟಾ? ಕಡಿ, ಮೊದ್ಲೇ ಸಕ್ಕರೆ ಕಾಯಿಲೆ ಅಂತ ಪರದಾಡ್ತಿದ್ರಿ, ಈಗ ತಿನ್ನೋಕ್ ಸ್ವೀಟ್ ಬೇಕಂತೆ ಸ್ವೀಟ್. ನೀವೇನ್ ಶುಗರ್ ಕಂಟ್ರೋಲರ್ ಏನ್ರಿ ನೀವು ನನ್ನ ಕಂಟ್ರೋಲ್ ಮಾಡಕ್ಕೆ? ರಾಯ್ರೆ, ಕೋಪ ಮಾಡ್ಕೋಬೇಡಿ, ನಿಮ್ಗೆ ಸಕ್ಕರೆ ಅಂತ ಒಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ನಿಮ್ ಮಗಳಿಗೆ ಒಂದ್ ಕಡೆ ಒಳ್ಳೆ ಸಂಬಂಧ ಏರ್ಪಾಡ್ ಮಾಡ್ಕೊಂಡ್ ಬಂದಿದ್ದೀನಿ. ಹೇಳಿ ಹೇಳಿ. ನೋಡಿ, ಹುಡುಗನ ತಂದೆ ಇದೇ ಬೆಂಗಳೂರಲ್ಲಿ ದೊಡ್ಡ ಜವಳಿ ಅಂಗಡಿ ಇಟ್ಕೊಂಡಿದ್ದಾರೆ. ಹುಡುಗ ಭದ್ರಾವತಿ ಕಬ್ಬಣದ ಕಾರ್ಖಾನೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದಾನೆ. ಹುಡುಗ ಇವತ್ತು ಮಧ್ಯಾಹ್ನ ಈ ಊರಿಗೆ ಬರ್ತಾನೆ, ಸಂಜೆ ನಿಮ್ ಹುಡುಗಿನ ನೋಡ್ತಾನೆ, ರಾತ್ರಿ ಭದ್ರಾವತಿ ಹೊರಟು ಹೋಗ್ತಾನೆ. ಅಪ್ಪ ಬೆಂಗಳೂರಲ್ಲಿ, ಮಗ ಭದ್ರಾವತಿಲಿ. ಮದುವೆ ಆದ್ಮೇಲೆ ಹುಡುಗಿ ಬೆಂಗಳೂರಲ್ಲಿ ಇರ್ಬೇಕಾ, ಭದ್ರಾವತಿಲಿ ಇರ್ಬೇಕಾ, ಅಥವಾ ಮಧ್ಯದಲ್ಲಿರೋ ಬಾಣಾವರದಲ್ಲಿ ಇರ್ಬೇಕಾ? ಹುಡುಗ ಇದೆಲ್ಲ ಬಿಟ್ಟು ಬಿಡಿ, ಮೊದಲು ಏನ್ ನಡೀಬೇಕು ಅದನ್ನ ನೋಡಿ ರಾಯ್ರೆ. ಕಾವೇರಿ 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 ಕಾವೇರಿ, ಮ್ಯಾರೇಜ್ ಬ್ರೋಕರ್ ಬಂದಿದ್ರು ನಮ್ ಸರೋಜಿನಿ ನೋಡಕ್ಕೆ. ಜಯನಗರದ ಒಂದ್ ದೊಡ್ಡ ಗುಂಪೆ ಬರ್ತಾ ಇದೆಯಂತೆ, ಒಳ್ಳೆ ಅನುಕೂಲವಾದ ಪಾರ್ಟಿ ಅಂತೆ. ಅದಕ್ಕೆ ತಿಂಡಿ ವಿಷಯದಲ್ಲಿ ತುಂಬಾ ಜಾಗ್ರತೆ ಆಗಿರ್ಬೇಕು ನೋಡು, ಎಲ್ಲ ರುಚಿ ರುಚಿ ಆಗಿರ್ಬೇಕು. ಈ ರಸಗುಲ್ಲ ಇಲ್ಲ ರಸಗುಲ್ಲ, ಈ ರಸಗುಲ್ಲ ಇಲ್ಲ ರಸಗುಲ್ಲ, ಅದನ್ ಕೈ ತಗೊಂಡ್ರೆ ಹೇಗ್ ಚೊಟಕ್ 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 ಬಾಗ್ ಸುರಿಯಿತೋ ಹಾಗೆ ನೀನ್ ಮಾಡೋ ಕೇಸರಿ ಬಾತಿಂದ ಚೊಟಕ್ 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 ಅಂತ ತುಪ್ಪ ಸುರಿಬೇಕು. ಪಾಚಿ ಮೇಲೆ ಕಾಲಿಟ್ರೆ ಹೇಗ್ ಜೊಯ್ ಅಂತ ಜಾರ್ಕೊಂಡು ಹೋಗುತ್ತೋ ಹಾಗೆ ಕೇಸರಿ ಬಾತ್ ನ ಬಾಯಿಗೆ ಹಾಕೊಂಡ್ರೆ ಜೊಯ್ ಅಂತ ಜಾರ್ಕೊಂಡು ಹೋಗಿ ಕರಳಿಗೆ ಸೇರ್ಬೇಕು. ಚಿನ್ನಮ್ಮ ನೋಡು, ನಾನ್ ಮಾತಾಡ್ತಿರೋದು ನನ್ ಹೆಂಡತಿ ಜೊತೆ, ಮಧ್ಯ ನಿನ್ ತಲೆ ಹಾಕ್ಬೇಡ. ನಿಮ್ ಎಂಡ್ರು ಈ ಮನೆಗೆ ಸೋಸಿಯಾಗಿ ಬರೋಕ್ ಮುಂಚೆ ಅಂದ್ರೆ ನಾನ್ ನಿಮ್ಮಲ್ಲಿ ಕೆಲಸದೊಳಗಿದ್ದೀನಿ. ಮೈ ತುಂಬಾ ಸಕ್ಕರೆ ಕಾಯಿಲೆ, ಮಲಕ್ಕಂಡ್ರೆ ಸೀಮೆ ಮುತ್ಕಂತವೆ, ಅಂತದ್ರಲ್ಲಿ ಅಯ್ಯಾವ್ರಿಗೆ ಕ್ಯೂಸ್ರಿ ಬಾತಲ್ಲಿ ತುಟ 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 ಅಂತ ತುಪ್ಪ ಸರಿಬೇಕಂದ್ರೆ ತುಪ್ಪ. ಚಿನ್ನಮ್ಮ ಸುಮ್ನೆ ಇರ್ತೀವಲ್ವೋ? ಸುಮ್ನೆ ಕಾವೇರಿ, ಒಂದು ಮುಖ್ಯವಾದ ವಿಷಯ, ಬರೋರಲ್ಲಿ ನಾಲ್ಕು ಜನ ನಾಲ್ಕು ತರ ಇರ್ತಾರೆ. ಹೌದೌದು, ಕೆಲವರಿಗೆ ಆಲೂಗಡ್ಡೆ ಬಜ್ಜಿ ಇಷ್ಟ, ಕೆಲವರಿಗೆ ಈರುಳ್ಳಿ ಬಜ್ಜಿ ಇಷ್ಟ, ಕೆಲವರಿಗೆ ಬದನೆಕಾಯಿ ಬಜ್ಜಿ ಇಷ್ಟ, ಕೆಲವರಿಗೆ ಮೆಣಸಿನಕಾಯಿ ಬಜ್ಜಿ ಇಷ್ಟ. ಸೋ ಟು ಬಿ ಆನ್ ದಿ ಸೇಫರ್ ಸೈಡ್, ನೀನ್ ಏನ್ ಮಾಡ್ತೀಯ, ನಾಲ್ಕು ತರದ ಬಜ್ಜಿಗಳನ್ನು ಮಾಡ್ಬಿಡ್ತೀಯ. ಇದೆಲ್ಲ ಬರೋರ್ ತಿನ್ನಕ್ಕೋಸ್ಕರ ಮಾಡಿಸ್ತಾ ಇಲ್ಲ, ಬಾಯಿ ಚಪ್ಪರ್ಸ್ಕೊಂಡು ನೀವೇ ಕುತ್ಕೊಂಡು ಎಲ್ಲ ತಿನ್ನಕ್ಕೋಸ್ಕರ ಹೇಳ್ತಾ ಇದ್ರಿ. ಅಯ್ಯ, ಈ ಹೊಟ್ಟೆಲಿ ಚೂಜಿ ತಕೊಂಡು ಚುಚ್ಚಿರೆ ಬರೀ ಬುಸ್ ಅಂತ ಗಾಳಿನೇ ಬತ್ತದೆ, ಅಷ್ಟೊಂದು ವಾಯಿ ತುಂಬಿಕೊಂಡದೆ. ಬಾಳೆಕಾಯಿ ಬಜ್ಜಿ, ಬದನೆಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಾ? ಕಾವೇರಿ ಚಿನ್ನಮ್ಮ, ಚಿನ್ನಮ್ಮ ಬಿಡೋದು, ಅರ್ಧರಾತ್ರಿ ಎದ್ದು ಕುತ್ಕೊಂಡು ಕಾವೇರಿ ಕಾವೇರಿ ಯಾರೋ ನನ್ನ ಹೊಟ್ಟೆನಲ್ಲಿ ಆಟೋ ರಿಕ್ಷಾ ಓಡಿಸ್ದಂಗ ಆಗ್ತಾ ಇದೆ ಕಣೇ ಅಂತ ಬಾಯಿ ಬಡ್ಕೊಳ್ಳೋದು. ನಾನು ಕಾವೇರಿ ಕಾವೇರಿ ಅಂತ ತಾನ ಬಾಯಿ ಬಡ್ಕೋತೀನಿ? ಚಿನ್ನಮ್ಮ ಚಿನ್ನಮ್ಮ ಬಾಯಿ ಬಡ್ಕೊಳ್ಳಲ್ಲ. ಕಾವೇರಿ ಕಾವೇರಿ, ಈಗ ನೀನ್ ಕಾಫಿಗೆ ಏನ್ ಮಾಡ್ತೀಯ ಅಂದ್ರೆ ಇಪ್ಪರಿ ಇಲ್ಲ ಪೀಬರಿ ಪೀಬರಿ, ಅದೇ ಈ ಪೀಬರಿ ಕಾಫಿ ಬೀಜ, ಅದರಿಂದ ಸ್ಟ್ರಾಂಗ್ ಆಗಿ ಡಿಕಾಕ್ಷನ್ ತೆಗೆದು ಚೆನ್ನಾಗಿ ಕುದಿಸ್ಬೇಕು, ಅದಕ್ಕೆ ಹಾಲು ಸೇರಿಸಬಾರ್ದು. ಆ ಪಾತ್ರೆನ ಹಾಗೆ ತಗೊಂಡೋಗಿ ಎಮ್ಮೆ ಕಳಕ್ಕೆ ಕೂತು ಕೆಚ್ಚಲಿಂದ ಹಾಲು ಕರೆದು ನೊರೆ ಸಮೇತ ಕಾಫಿ ಮಿಕ್ಸ್ ಮಾಡಿದ್ರೆ ಅದ್ರ ರುಚಿ. ಓಹೋ, ಅದ್ರ ಬದಲು ಸ್ಟ್ರಾಂಗ್ ಡಿಕಾಕ್ಷನ್ನ ಎಮ್ಮೆಗೆ ಕುಡಿಸ್ಬಿಟ್ರೆ ಕೆಚ್ಚಲಿಂದ ಸೀದಾ ಕಾಫಿನೇ ಕರ್ಕೊಂಡ್ಬಿಡ್ಬೋದಲ್ಲ. ಅಯ್ಯ, ಡಾಕ್ಟರ್ ಬೆಳಗಾಗೆ ದಾಗಲಕಾಯಿ ರಸ ಕುಡಿ ಅಂತಂದ್ರೆ ನಿಮಗ್ ನೊರೆ ನೊರೆಕ್ಕು. ಅಯ್ಯೋ, ಬಾವಿ ಒಳಗೆ ಎಮ್ಮೆ ಸತ್ತೋಗಿದ್ಯಲ್ಲ, ಎಲ್ಲೇ ಅಲ್ಲಿ ತಲೆ ಹಾಕೋ ಬಂದ್ರೆ ಎಮ್ಮೆ ಬದಲು ಹುಷಾ. ಕಾವೇರಿ, ಈ ಸ್ಪೆಷಲ್ ಬೀಡಾಗಿ ನೀನ್ ಏನ್ ಮಾಡ್ತೀಯ ಅಂದ್ರೆ? ಅಯ್ಯೋ, ಈ ಬೀಡ ಸುದ್ದಿಗ್ ನಾನು ಬಾಯಿ ಹಾಕಿರೆ ನನ್ನ ಬಾಯಾಗಿರೋ ಅಲ್ಲೆಲ್ಲ ಕೈಗೆ ಬತ್ತ. ಅಮ್ಮ, ಎಲ್ಲಾರ ಮನೆಯಲ್ಲೂ
ವರನ್ ಕಡೆಯವರು ಹುಡುಗಿ ನೋಡ್ಬಿಟ್ಟು ಹುಡುಗಿ ಹಿಡಿಸ್ಲಿಲ್ಲ ಅಂದ್ರೆ ಹುಡುಗಿ ತಂದೆ ತಾಯಿಗೆ ಬೇಜಾರಾಗುತ್ತೆ. ಆದ್ರೆ ನಮ್ಮನೇಲಿ ಎಲ್ಲ ತಲೆ ಕೆಳಗೆ, ಹುಡುಗಿ ಹಿಡಿಸಿದೆ ಅಂದ್ರೆ ಇನ್ ಯಾಕೆ, ಹುಡುಗಿ ಹಿಡಿಸ್ಬಿಟ್ರೆ ಮದುವೆ ಫಿಕ್ಸ್ ಆಗೋಗುತ್ತಲ್ಲ, ಆಮೇಲೆ ಈ ಕೇಸರಿ ಬಾತು ಬಜ್ಜಿ ಇದೆಲ್ಲ ಸಿಗಲ್ವೇ. ಎಷ್ಟೇ ಆದ್ರೂ ದೊಡ್ಡವ್ರಿಗೆ ನಾಲಿಗೆ ನಾಲ್ಕು ಮೊಳ. ಅದಕ್ಕೆ ಕಾರಣ ನಿನ್ ಕೈಗುಣ, ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯ. ಅವ್ರಿಗೆ ಭಾರಿ ಮದುವೆ ಊಟಕ್ಕಿಂತ ನೀನ್ ಮಾಡೋ ಅವರೇಕಾಲ್ ಪಲ್ಯ ಅನ್ನ ಸಾರುನೇ ಇಷ್ಟ. ಏನಮ್ಮ ಏನಾಯ್ತು? ನೆಗಡಿ ಆಗೋಯ್ತು. ಯಾಕೆ? ಏನಿಲ್ಲ, ಈಗ ಒಂಚೂರು ಐಸ್ ಇಟ್ಟಲ್ಲ ಅದಕ್ಕೆ. ಅಮ್ಮ 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 ಸಟ್ ಅಂತ ಒಂದು ಹೋಗ್ತಾವ ಒಳ ಒಳಕ್ ಹಾಕ್ಬಿಡವ ಸಟ್ ಪಟ್ ಅಂದ ಹಿಡಿದು ಬಿಡ್ಲಿ. ಹೋವಾ ಅತ್ತೆ ಸೋಸಿದ್ರಿ ಎಷ್ಟು ನಾಲ್ಕು ರೀತಿ ಮಾಡ್ಕೊಂತೀರಿ ನೋಡ್ರಾ. ನಂದು ಇಷ್ಟನೇ ಆಗಿರೋದು ತುಂಬಿದೆ. ಅದ್ರಲ್ಲಿ ಏನಾದ್ರೂ ಕಡಿಮೆ ಮಾಡಿದ್ದೀನಿ, ಕೊಡೋದ್ರಲ್ಲಿ ಲೇಟ್ ಮಾಡಿದ್ದೀನ. ತಿಂಗಳ ಕೊನೆಗೆ ಬಂದು 100 ಕೋಟಿ 200 ಕೋಟಿ ಅಂತ ಕೇಳೋದು ಅದನ್ನ ಹಿಡಿಸಲ್ಲ ಲಕ್ಷ್ಮಿ. ಅದೆಲ್ಲ ರೀ ಸರ್ಕಾರ ಬಜೆಟ್ ಹಾಕೋವಾಗ್ಲೇ ಹೆಚ್ಚು ಕಡಿಮೆ ಆಗತ್ತೆ. ಇವರು ಏನೋ ಪೆದ್ರು. ನಾವು ಬಜೆಟ್ ಹಿಂದೆ ಮುಂದೆ ಆಗ್ಬಾರ್ದು. ಸರಿ, ಮದ್ವೆನೋ ಮನೆ ಹಾಳು, ನಾನ್ ಕೊಡ ಕೊಡು. ಸರೋಜಿನ ನೋಡಕ್ ಯಾರ ಬರ್ತಾರಂತೆ? ಏನಪ್ಪ ಸರೋಜಿನ ನೋಡಕ್ ಬರ್ತಾರೆ ಅಂತ ಹೇಳಿದ್ರು? ಹೆಸರೇನು, ಏನ್ ಕೆಲಸ ಮಾಡ್ತಾನೆ ಅಂತಿಲ್ಲ? ನೀನು ಅವಳಗೊಬ್ಬ ಅಣ್ಣ ಕಣೋ. ಏನಣ್ಣ, ರೂಪಾಯಿ ಕೊಡೋರು ಯಾರು? ಏನೋ ನಾನೇ ಕೊಡ್ತೀನಿ. ಹೆಣ್ಣು ಮನ್ಸಿಗೆ ಬರ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ತಾರ? ಕೇಳೋ ಹಕ್ಕು ಹೆಣ್ಣವ್ರಿಗಿಲ್ಲ ರೀ, ಸುಮ್ಮನೆ ಕೊಟ್ಟ ಕಳಿಸಿ. ಇವರು ಕಪಿನಿಪತಿ ಅವರು, ಈ ಮನೆ ಯಜಮಾನರು, ಕರ್ನಾಟಕ ಸರ್ಕಾರದಲ್ಲಿ ದೊಡ್ಡ ಕೆಲಸದಲ್ಲಿದ್ದಾರೆ. ಜವಳಿ ಅಂಗಡಿ ರಾಮಯ್ಯನವರು ಜಯನಗರದ ಮುಟ್ಟಿಕೊಂಡಿದ್ದಾರೆ. ಇವರು ಹೇಳಿದಾಗೆ ನಾನು ಭಾರಿ ಜವಳಿ ವ್ಯಾಪಾರ ಶ್ರೀನಗರದಲ್ಲಿ ಒಂದು ಸಣ್ಣ ಜವಳಿ ಅಂಗಡಿ ಇಟ್ಕೊಂಡಿದ್ದೀನಿ. ನಾನು ಅಷ್ಟೇ, ಇವರು ಹೇಳಿದಾಗೆ ಡೆಪ್ಯೂಟಿ ಕಮಿಷನರ್ ಅಲ್ಲ ಅಂದಾಗೆ ನನ್ನ ಮಗನ ವಿಷಯವಾಗಿ ಬಹಳ ದೊಡ್ಡದಾಗಿ ಹೇಳಿರ್ಬೇಕಲ್ಲ. ಓಹೋ, ಹಾಗೇನಿಲ್ಲ, ಇವರು ಒಬ್ಬ ಆರ್ಡಿನರಿ ಕ್ಲಾರ್ಕೆ, ಇವನು ನನ್ನೊಬ್ಬನೇ ಮಗ ರಾಜಶೇಖರ ಅಂತ, ಅವಳು ನನ್ನ ಮಗಳು ವಸಂತ, ವಸಂತ ಬಿ ಎ ಓದ್ತಿದ್ದಾಳೆ, ಇವರಿಬ್ಬರೇ ನನ್ನ ಮಕ್ಕಳು. ಆರತಿಗೊಂದು ಕೀರ್ತಿಗೊಂದು, ಓಹೋ ಕುಟುಂಬ ಯೋಜನೆ. ಎರಡನೇ ಹೆರಿಗೆಲೆ ನನ್ನ ಹೆಂಡತಿ ತೀರ್ಕೋ ಪಾಪ. ಅಯ್ಯೋ ಪಾಪ ಅಂದ್ರೆ ಸತ್ಯರೋಳು ಮತ್ತೆ ಬರ್ತಾಳಿಯೇ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಟಿಫಿನ್ ಮಾಡ್ತಾ ಮಾತಾಡನ್ವೆ? ಬಂದವ್ರು ಸುಮ್ಮನೆ ಇದ್ರು, ತಿಂಡಿ ವಿಷಯದಲ್ಲಿ ಅವ್ರು ಮಾತ್ರ ಮರೆಯೋದೇ ಇಲ್ಲ. ನಾಲ್ಕು ತಟ್ಟೆ ಸಿದ್ಧ ಮಾಡಿ ಇಟ್ಟಿದ್ದೀನಿ, ಬಂದಿರೋ ನಾಲ್ಕು ಜನಕ್ಕೆ ಮಾತ್ರ ಕೊಡು, ಅವ್ರು ಏನ್ ಮಾಡ್ತಾರೆ ನೋಡೋಣ. ಮಾನವರು ತಾನೆ, ಏನಾದ್ರೂ ಮಾಡ್ತಾರೆ ಬಂದವ್ರ ಮುಂದೆ ನಮ್ಮ ಮಾನ ತೆಗಿಯಕ್ಕೆ. ಏನಮ್ಮ, ಸುಳ್ಳು ಸುಬ್ರಾಯರು ನಮ್ಮ ಮನೆಗೆ 4 ವರ್ಷದಿಂದ ಬರ್ತಿದ್ದಾರೆ. ಅವ್ರ ಬಗ್ಗೆ ಒಂದು ಮುಖ್ಯವಾದ ವಿಷಯ ನಿನಗೆ ಗೊತ್ತಿಲ್ಲ, ಅವ್ರಿಗೆ ಸಕ್ಕರೆ ಕಾಯಿಲೆ. ಕೇಳ್ತೀನಿ ಮತ್ತೆ, ಅವ್ರು ತಿನ್ನಬಾರ್ದು. ಕಾವೇರಿ 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 ಕೋರೆ ಕೂಗದ ಹಾಗೆ 3 ಸಾರಿ ಕೂಗಿದ್ರು. ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಿರ್ಲಕ್ಷ್ಯವಾಗಿ ಬಂದ ನಿಂತ್ರಲ್ಲ, ಆಗಲೇ ಗೊತ್ತಾಯ್ತು ಅವರು ಶ್ರೀಮತಿಯವರು ಅಂತ. ಹೌದು ಹೌದು, ಭಾರಿ ಬುದ್ಧಿವಂತಳು ಅಂತ ಅಂದ್ಕೊಂಡಿದ್ದಾಳೆ. ಕಾವೇರಿ ಕೇಸರಿ ಬಾತ್, ಇವನೇ ನನ್ನ ಹಿರಿಯ ಮಗ ಅಂತ ಹೆಸರಿಟ್ಟಿದ್ದೀನಿ. ಶ್ರೀರಾಮ್ ಮಿಲ್ಸ್ ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ. ನಮಸ್ಕಾರ. ನಮಸ್ಕಾರ. ಇವನು ನನ್ನ ಎರಡನೇ ಮಗ, ನಂಜನಗೂಡಿನಲ್ಲಿ ಹುಟ್ಟ, ಅದಕ್ಕೆ ನಂಜುಂಡ ಅಂತ ಹೆಸರಿಟ್ಟಿದ್ದೀನಿ. ಐ ಟಿ ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದಾನೆ. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಹಿಂದ್ಗಡೆ ನೋಡಿ, ಅಲ್ಲಲ್ಲ ಇಲ್ಲಿ, ಇದೆ ನನ್ನ ಜೀವನದಲ್ಲಿ ಮಾಡಿರೋ ಕೊನೆ ತಪ್ಪು. ಇವನೇ ನನ್ನ ಮೂರನೇ ಮಗ, ಹೆಸರು ವಿಶ್ವೇಶ್ವರಯ್ಯ. ಒಳ್ಳೆ ಪುಣ್ಯಾತ್ಮನ ಹೆಸರಿಟ್ಟಿದ್ದೀರಿ. ಇವಳು ಮನೆಗೆ ನಂದಾದೀಪಾಯಿ, ಇವಳು ಮಾತಿಲ್ದೆ ಈ ಮನೇಲಿ ಒಂದು ಹುಲ್ ಕಡ್ಡಿನೂ ಅಳ್ಳಾಡಲ್ಲ. ಇವಳು ನನ್ನ ಸೊಸೆ ಅಲ್ಲ, ಮಗಳು ಅಂತಾನೆ ಹೇಳ್ಬೋದು. ಕೇಸರಿ ಬಾತ್ ಹಾಕಮ್ಮ. ಹಾಕ್ತೀನಿ. ನನಗಲ್ಲ, ನಿಮ್ ಮಾವನವ್ರಿಗೆ. ನನಗೆ ನನಗೆ ಅಪ್ಪ ಒಂದ್ 8 ಆಣೆ ಕಾಯಿನ ಕೊಡ್ತೀರಾ? ಯಾಕೋ ಇವರು ನಮ್ಗೆ ಹೆಣ್ ತೋರಿಸ್ತಾರಲ್ವ ಅಂತ ಸಾಸಾಕ್ ನೋಡೋದಕ್ಕೆ. ಅರ್ಥ ಹೋಯ್ತು ಲಕ್ಷ್ಮಿ. ಸರೋಜಿನ ಕರ್ಕೊಂಬಮ್ಮ. ಇವಳೇ ನನ್ ಮಗಳು, ಹೆಸರು ಸರೋಜಿನಿ. ಹೆಸರು ಚೆನ್ನಾಗಿದೆ. ನಿಮ್ ಮಗಳ ಕೆಲವೊಂದು ಹಾಡು ಹೇಳ್ತಿ. ಹಾಡ್ ಬರಲ್ವಾ? ಹಾಡ್ರಿ ಹಾಡ್ರಿ. ಈ ಸಮಯ ತಮ್ಗೊಂದು ಮಾತು ಹೇಳ್ಬೋದಾ? ಹೆಣ್ಣು ನೋಡಕ್ ಬಂದಾಗ ಹೇಳೋ ಒಂದು ಹಾಡು. ನಮ್ಮ ಅಜ್ಜಿ ಆ ಹಾಡಿನ ಹೇಳಿ ನಮ್ಮ ತಾತನ್ ಕಟ್ಕೊಂಡ್ಲು, ನಮ್ಮಮ್ಮ ಆ ಹಾಡಿನ ಹೇಳಿ ನಮ್ಮ ಅಪ್ಪನ್ ಕಟ್ಕೊಂಡ್ಲು, ನನ್ನ ಹೆಂಡತಿ ಅದೇ ಹಾಡು.
ಅದೇ ಹಾಡನ್ನ ಹೇಳ್ತಾಳೆ. ಹೇಳಮ್ಮ ಹೇಳಮ್ಮ, ಅದೇ ಮನಸ್ಸು ಮನಸ್ಸು. ಸರೋಜಿನಿ ಅಂತ ಲವ್ ಸಾಂಗ್ ಅಲ್ಲ ರೆಮಿನೋ? ತಾಕ್ತಾ ಇಲ್ಲ ಸರು. ಏಕಾಂತ ನನಗೆ ಬಹಳ ಇಷ್ಟ. ಯಾರು ಇಲ್ದೇ ಇರೋ ಈ ಜಾಗದಲ್ಲಿ ಅಚ್ಚುಕಟ್ಟಾಗಿ ಸೀರೆ ಹುಟ್ಕೊಂಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡು, ತಲೆಯಲ್ಲಿ ಹೂ ಮುಡ್ಕೊಂಡು ಆ ಹಾಡನ್ನ ಹಾಡ್ತಾ ಇದ್ರೆ ಏನು ಬೇಡ. ಪ್ಲೀಸ್ ಸರು, ಆ ಹಾಡನ್ನ ಹಾಡಮ್ಮ. ಮನಸ್ಸು ಮನಸ್ಸು ಬೆರೆತ ಮೇಲೆ ಏಗೋ ನಾಚಿಕೆ ನಾ ಕಾಣೆ, ನಿಲ್ಲುತ್ತೀರಾ?
ಸ್ವಲ್ಪ ನಿಲ್ಲಿಸ್ತೀರಾ? ವಾ, ನನಗೆ ನೀವು ತುಂಬಾ ಇರ್ತಿದ್ದೀರಾ, ನಾನು ನಿಮ್ಮನ್ನೇ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ನನಗೆ ವರದಕ್ಷಿಣೆ ವರ ಉಪಚಾರ ಏನು ಬೇಕಾಗಿಲ್ಲ, ಒಂದ್ ಸ್ಮಾಲ್ ರಿಕ್ವೆಸ್ಟ್, ನನ್ನ ಜೀವನ ಉದ್ದಕ್ಕೂ ನೀವು ಹಾಡು ಹೇಳ್ಬೇಡಿ ಪ್ಲೀಸ್, ಪ್ಲೀಸ್ ಐ ಬೇಕ್ ಯು. ಕಪಿನಿ ಪತಿಯವರೇ, ಇನ್ ನಮಗೆ ಅಪ್ಪಣೆ ಕೊಡ್ತೀರಾ? ಇನ್ನೊಂದು ವಾರದಲ್ಲಿ ನಿಮ್ಮ ಹುಡುಗಿ ಪಾಸೋ ಫೇಲೋ ಅನ್ನೋ ವಿಷಯನ ತಿಳಿಸಿಬಿಡ್ತೀವಿ. ಯಾವುದೇ ವಿಷಯನ ಈ ರಬ್ಬರ್ ತರ ಎಳೆಯೋದು ನನಗಿಷ್ಟವಾಗಲ್ಲ. ಒಂದು ನಿಮಿಷ, ಏನಯ್ಯ ರಾಜಶೇಖರ, ಆ ಹುಡುಗಿ ನಿನಗೆ ಒಪ್ಪಿಗೆ ಏನಯ್ಯ? ಅಪ್ಪ ನೀವು ದೊಡ್ಡವರು, ಹೇಗೆ ಹೇಳಿದ್ರೆ ಹಾಗೆ. ಹಾಗಲ್ವೋ, ನಾಳೆ ಅವಳ ಜೊತೆಲಿ ಬಾಳಬೇಕಾದ್ರು ನೀನ್ ತಾನೆ, ನಿನ್ನೊಪ್ಪಿಗೆ ಹೇಳು. ಅಪ್ಪ ನೀವ್ ಹೇಗೆ ಹೇಳಿದ್ರೆ ಹಾಗೆ. ಮತ್ತ ಅದನ್ನೇ ಹೇಳ್ತಿದೀಯಲ್ಲ, ನಿನಗಿಷ್ಟವೇನಯ್ಯ? ಇಷ್ಟ 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 ಏನಪ್ಪ ನೀವು ಯಾವ್ದನ್ನು ಸೂಕ್ಷ್ಮ ತಿಳ್ಕೊಳ್ಳದೆ ಇಲ್ಲ? ತಿಳ್ಕೊಂಡೆ ತಿಳ್ಕೊಂಡೆ. ಆ ಕಪನಿಪತಿಯವರೇ, ಯಾವತ್ತು ಮುಹೂರ್ತ ಇಟ್ಕೊಳ್ಳೋಣ? ಏನೇ ನೀನ್ ಹೇಳ್ತಾ ಇರೋದು, ನಿನ್ ಮಾತು ನನ್ಗೆ ಅರ್ಥ ಆಗ್ತಲ್ವಲ್ಲೇ? ನಾನೇನ್ ಸಂಸ್ಕೃತದಲ್ಲಿ ಹೇಳ್ತಾ ಇಲ್ಲ, ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ನನಗೆ ಹುಡುಗ ಇಷ್ಟ ಇಲ್ಲ. ಯಾಕೆ ಯಾಕೆ ಅಂತ? ಇಲ್ಲಿ ತನಕ ಎಷ್ಟೋ ಹುಡುಗರು ಬಂದ್ರು, ನನ್ ನೋಡಿ ಇಷ್ಟ ಇಲ್ಲ ಅಂತ ಹೋದ್ರು. ಯಾರಾದ್ರೂ ಅವ್ರನ್ನ ಕಾರಣ ಕೇಳಿದ್ರ? ನೋಡಮ್ಮ ಸರೋಜಿನಿ, ಹೀಗೆಲ್ಲ ಮಾತಾಡಬಾರ್ದಮ್ಮ. ನೋಡು, ಮೊದಲು ನಿಮ್ಮ ಅಣ್ಣ ಬಂದು ನನ್ ನೋಡಿದಾಗ ನಾನ್ ಕತ್ತೆತಿ ಅವ್ರ ಮುಖ ನೋಡ್ಲಿಲ್ಲ, ನನ್ಗೆ ಅಷ್ಟು ನಾಚಿಕೆ ಆಗ್ತಿತ್ತು. ನಮ್ಮಮ್ಮ ಹುಡುಗ ಚೆನ್ನಾಗಿದ್ದಾನೆ, ಮದುವೆ ಮಾಡ್ಕೊಂಡ್ರು, ನಾನು ಮಾಡ್ಕೊಂಡ್ಬಿಟ್ಟೆ. ಈಗ ಗೊತ್ತಾಗ್ಲಿಲ್ವಾ, ಸಂಬಂಧ ಬೆಳೆಸಬೇಕಾದ್ರೆ ಸ್ವೀಟು ಖಾರ ಕೊಟ್ಟೇ ಮಾತಾಡಿಸ್ಬೇಕು, ಅದು ಸಂಪ್ರದಾಯ. ಮಿಸ್ಟರ್ ಕಪಿಲೇಪತಿ ಅವರೇ, ನಿಮಿಷ, ಎರಡನೇ ಕುಮಾರ ನಂಜುಂಡೇಶನ್ ಕೊಡಬೇಕು ಅಂತ ನನ್ನ ಮಗಳನ್ನು ಕೇಳಿದೆ. ಈಗ ನಿರ್ಧಾರ ಇದು, ಅವಳನ್ನೇ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯಾರನ್ನು ತೋರಿಸಿ ತಾಳಿ ಕಟ್ಟಿಸ್ಕೊಂತೀರೋ ಅವ್ರ ಹತ್ರ. ಏನ್ ಹಾಗ ನೋಡ್ತಿದ್ದೀರಿ, ನಿಮ್ಮ ಎದೆಯಲ್ಲಿ ಚೂರಿಯಿಂದ ಚುಚ್ಚಿದಾಗ ಆಯ್ತಾ? ಆದಷ್ಟು ಬೇಗ ಒಂದ್ ಒಳ್ಳೆ ಮುಹೂರ್ತ ನೋಡಿ. ಏನು, ನನ್ನ ಮಗನ್ನ ಕೇಳದೆ ಮದುವೆಗೆ ಒಪ್ಕೊಂಡ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಮಗನೂ ಅಷ್ಟೇ, ಯಾವುದೇ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂತ ಹೇಳಿದ್ರೆ ಅವಳಿಗೆ ತಾಳಿ ಕಟ್ಟೇ ಕಟ್ತಾನೆ. ನನ್ನ ಮಗಳನ್ನ ನಾನು ಸರಿಯಾಗಿ ಬಳಸ್ತೇ ಇರಬಹುದು, ಆದ್ರೆ ನನ್ನ ಮಗನ್ನ ಸರಿಯಾಗೇ ಬಳಸಿದೀನಿ. ನೀವು ಚುಚ್ಚು ಮೊನ್ನೆ ಚುಚ್ಚುತ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ, ನೀವು ಚುಚ್ಚು ಜಾಗದಲ್ಲಿ ಮುಲಾಮ್ ಹಚ್ಕೋತಾ ಇದ್ದೀನಿ ಅಷ್ಟೇ. ತಗೊಳ್ಳಿ ಮಗಳ ಮದುವೆ ಕೊಡಿ ಕೊಡಿ ಕೊಡಿ. ಬಿಗ್ರೆ ವಯಸ್ಸಿಗೆ ಬಂದ ಕಾಣಲ್ಲ, ಅದಕ್ಕೆ ಅವಳಿಗೊಂದು ತಕ್ಕ ವರ ನೋಡಿ. ಹೇಗೂ ಜೌಳಿ ಅಂಗಡಿ ಇಟ್ಟಿದ್ದೀರಲ್ಲ. ಚಿನ್ನಮ್ಮ, ಪಕ್ಕದ ಮನೆ ರಾಮರಾಯರ್ ಖಾಲಿ ಮನೆಗೆ ಬಂಬಾಯಿಂದ ಯಾರೋ ಬಾಡಿಗೆ ಬರ್ತಾರಂತೆ, ಹೋಗಿ ಮನೆ ತೋರಿಸು. ಕೇಳಿದ್ರೆ ರಾಮರಾಯರ್ ತಿರುಪತಿಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ, ಬಂದ್ಮೇಲೆ ಅವ್ರ ಹತ್ರನೇ ಮಾತಾಡಕ್ ಹೇಳು. ಸರಿಮ್ಮ. ಏ ಚಿನ್ನಮ್ಮ, ಒಳಗ್ ಕೆಲ್ಸ ಇದೆ, ಬಾ ನೀನು. ಚಿನ್ನಮ್ಮ ಇದನ್ನ ಒಯ್ದು ಭದ್ರವಾಗಿ ಒಳಗಿಡು. ನೀನು ನಾಲ್ಕಾರು ಮನೆಯಲ್ಲಿ ಕೆಲಸ ಮಾಡ್ತೀಯ, ಎಲ್ಲಾದ್ರೂ ಇಟ್ಬಿಟ್ಟಿಯ. ಬನ್ನಿ ಬನ್ನಿ, ನೀವು ತಾನೇ ಬಾಂಬೆಯಿಂದ ಬಂದಿರೋದು? ಇದೇ ರಾಮರಾಯರ್ ಮನೆ, ಅವರು ತಿರುಪತಿ ಹೋಗಿದ್ದಾರೆ. ಅರೇ ರಾಮ್, ತುಮ್ ಕ್ಯಾ ಬೋಲ್ತಾ ಹೈ, ಹಮ್ಕೋ ಕನ್ನಡ ನಹೀ ಮಾಲೂಮ್. ತಿರುಪತಿ ಹೋಗಿ, ಮೈ ಫಾದರ್ ರಾಮರಾಯ್ ತುಂಬಾ ಬೇಕಾದ ತಿಳ್ಲಿಲ್ ಫ್ರೆಂಡ್ 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 ದೋಸ್ತ್ ಸಾಮಾನ್ ಆತಾ ಹೈ. ಆಹಾ, ಪೀಚೆ ಆತಾ ಹೈ, ಪೀಚೆ. ದಿಸ್ ಬಿಗ್ ಹಾಲ್ ಹಾಲ್ ಹೌ ಬೇ ಹೌ ಹಮ್ ಜಾತಾ ಹೈ ತುಮ್ ಆತಾ ಹೈ ಯೇ ಸಿಟ್ ಔಟ್ ಹೈ. ಅಚ್ಚಾ ಹೈ, ಸಿಟ್ ಔಟ್ ಸಿಟ್ ಔಟ್. ತುಮ್ ಬಹುತ್ ಅಚ್ಚಾ ಲಡ್ಕಾ ಹೈ. ಅಚ್ಚಾ ಅಚ್ಚಾ, ಕಿತ್ನಾ ಶಾನ್ದಾರ್ ಘರ್ ಹೈ. ಯೇ ತೇಜ್ ಜದ ಬಾತ್ರೂಮ್ ತೇಜ್ ಜಿ ಜಾತಾ ಬೇಟಿ ಆತಾ ಆತಾ ಆತಾ. ದಿಸ್ ಬೆಡ್ರೂಮ್ ಫ್ಯಾನ್ ಫ್ಯಾನ್. ತುಮಾರಾ ನಾಮ್ ಕ್ಯಾ ಹೈ? ತುಮಾರಾ ನಾಮ್ ಪಡ್ತೆ ಹೋ ನಾ ಕೈಯಲ್ಲಿ ಪಗಡೆ ಆಡ್ತೇನೆ. ವಾಟ್ ಆರ್ ಯು ಸ್ಟಡಿಂಗ್? PUC ಫೈನಲ್ ಪಾಸ್ ಹೋಯ್ತಲ್ಲ. ಐ ರೈಟಿಂಗ್, ರಿಸಲ್ಟ್ ಕಮ್ಮಿಂಗ್. ತುಮ್ PUC ಪಡ್ತೆ ಹೋ, ತುಮ್ಕೋ ಹಿಂದಿ ಮಾಲೂಮ್ ನೈ, ಇಂಗ್ಲಿಷ್ ಮಾಲೂಮ್ ನೈ, ಅಚ್ಚಿ ತರ ಕನ್ನಡ ಮಾಲೂಮ್. ಅಚ್ಚಾ ಕ್ಯಾ? ಅಚ್ಚಾ, ಯು ಸೆಡ್ ದಟ್ ಯು ಹ್ಯಾವ್ ರಿಟರ್ನ್ PUC ಸೆಕೆಂಡ್. ಹುಡುಗಿ, ಅಮರ ಅರ್ಜೆಂಟ್ ವರ್ಕ್ ಮನೆಯಲ್ಲಿ, ಅಮ್ ಜಾತಾ ಹೈ ತುಂಬಾ ಹತಾನೆ. ಬೇವಕೂಪ್ ಅಂದ್ರೆ ಏನರ್ಥ? ಏನು ಇರಬೇಕು. ಮೈ ಬೇವಕೂಪ್, ಮೈ ಬೇವಕೂಪ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ಬೇವ್.
बेवकूफ, मैं बेवकूफ, हम जाता बेवकूफ बेवकूफ मैं बेवकूफ। आ निल्ली 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 याके येन बेकु संतूर बांबे ना इल्ला रहान येन विषया हिंदी गोत्ता ओ गोच्चु गोच्चु बेवकु बेव नाना यारे नोडी मुठाल अंता इदिया सैतान का बच्चा बेवकु फंद्रे मुठाला इवने निजवाद मुठाला ना निल्ला विक्कोंडरे अवन अल्ल होग्तिदाने ನನ್ನ ನೋಡಿ ಒಂದು ಹುಡುಗಿ ಅವರು ಯಾರು ಅವರಿಗೂ ಏನ್ ಸಂಬಂಧ ಅಂತ ಕೇಳಿದ್ರಾ ಕೇಳಬೇಕು ಅಂತ ಅನ್ನಿಸ್ತು ಆದ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೋ ಅಂತ ಕೇಳಲಿಲ್ಲ ನೀವು ನನ್ನಪ್ಪ ನಾನು ನಿನ್ನ ಅಪ್ಪ ಅಲ್ಲ ಮರ್ತೇ ಹೋಯ್ತು ನನ್ನ ಮದುವೆ ವಿಷಯದ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಮದುವೆ ಆಯ್ತಾ ಇಲ್ಲ ಆಗ್ಬೇಕಾ ಏನಪ್ಪ ಹೇಳ್ತಿದ್ದೀರಾ ಅಂದ್ರೆ ಮದುವೆ ಶಾಸ್ತ್ರ ಮುಗಿದೋಯ್ತಾ ಇಲ್ಲ ಇನ್ ಮುಂದೆ ಆಗ್ಬೇಕಾ ಅಂತ ಕೇಳಿದೆ ನಿಮಗ್ ಗೊತ್ತಿಲ್ದೆ ಹೇಗಪ್ಪ ಮದ್ವೆ ಆಗುತ್ತೆ ತುಂಬಾ ಸಂತೋಷ ಆಯ್ತಮ್ಮ ನಿನ್ನ ಮಾತ್ ಕೇಳಿ ನನ್ ಎದೇನೆ ತುಂಬ ಹೋಯ್ತು ನಾನೇ ಒಂದ್ ಒಳ್ಳೆ ವರನ್ ನೋಡಿ ಏರ್ಪಾಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ವರನ್ನ ನಾನ್ ನೋಡ್ಕೊಂಡ್ಬಿಟ್ಟಿದ್ದೀನಿ ನೀವ್ ಏರ್ಪಾಟ್ ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ಯಾ ಅಷ್ಟೇ ತಾನೆ ಅಷ್ಟು ಮಾಡದೆ ಹೋದ್ರೆ ಅಪ್ಪ ಅಂತ ನಾನು ನಿಮ್ಗ್ಯಾಕೆ ನಿಮ್ಮೆಲ್ರನ್ನೂ ಇಲ್ಲಿಗೆ ಯಾಕೆ ಕರೆದೆ ಅಂದ್ರೆ ನೀವೆಲ್ಲ ಈ ಮನೆಗೆ ಆಧಾರ ಸ್ತಂಭಗಳಿದ್ದ ಹಾಗೆ ಅದರಲ್ಲಿ ಮುಖ್ಯವಾದವರು ಮಿಸ್ ಸರೋಜಿನಿ ಕಪಿನಿಪತಿ ಅವರು ಇವರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮದುವೆಗೆ ಯಾವ ಚತ್ರನ ಬುಕ್ ಮಾಡಬೇಕು ಯಾವ ಜೌಳಿ ಅಂಗಡಿಯಲ್ಲಿ ಸೀರೆ ತಗೋಬೇಕು ಯಾವ ಅಡಿಗೆ ಭಟ್ಟನ ಫಿಕ್ಸ್ ಮಾಡಬೇಕು ಅನ್ನೋ ವಿಷಯದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ಇವ್ರಿಗೆ ಬೇಕು ಆದ್ರೆ ಮದುವೆ ಗಂಡು ಯಾರಂತ ಮಾತ್ರ ಕೇಳ್ಬಿಟ್ರೆ ಚರ್ಮ ಚರ್ಮ ಸುಲಿದು ಬಿಡ್ತೀನಿ ಯಾಕೆಂದ್ರೆ ಹುಡುಗನ್ನ ಇವ್ರು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೇ ಹೆಣ್ಣು ಮಯವೋ ಗಂಡು ಮಾಯವೋ ಕ್ರಿಶ್ಚಿಯನೇನೆ ಇಲ್ಲ ಇಂಡಿಯನ್ ಸರೋಜಿನಿ ನಿಮ್ಮಪ್ಪ ಒಳ್ಳೆ ಸಂಪ್ರದಾಯಸ್ಥರು ಅವರೇ ಕೇಳಿ ಕೇಳಿದ ಹಾಗೆ ತೆಪ್ಪ ಕೂತ್ಕೊಂಡಿದ್ದಾರೆ ನೋಡಿ ನಾನು ಈ ಮನೆ ಮಗಳು ನೀವಿಲ್ಲಿ ಬಾಳೋಕ್ ಬಂದವರು ಅನವಶ್ಯಕವಾಗಿದ್ದರಲ್ಲಿ ತಲೆ ಹಾಕ್ಬೇಡಿ ಅಮ್ಮ ನಾ ಸ್ವಲ್ಪ ಯೂನಿಯನ್ ಆಫೀಸ್ ಅಂಕ ಹೋಗ್ಬಿಡ್ತೀನಮ್ಮ ಇಂಥ ಸಮಯದಲ್ಲಿ ಯಾಕಪ್ಪ ಹೋಗ್ತೀನಿ ಅಂತೀಯ ಇನ್ನೇನಮ್ಮ ಅತ್ತಿಗೆಗೆ ತಲೆ ಹಾಕ್ಬೇಡ ಅಂತ ಹೇಳಿದ್ಮೇಲೆ ಯಾವ ಕತೆಗೆ ಮದುವೆ ಆದ್ರೆ ಎಷ್ಟು ಬಿಟ್ಟು ಎಷ್ಟು ಅಪ್ಪ ನಾನಪ್ಪ ಹೌದಪ್ಪ ಹೇಳಪ್ಪ ಒಂದು ವೇಳೆ ನೀವು ಈ ಮದುವೆಗೆ ಒಪ್ಪಿದ್ರೆ ಹೇಳ್ತಿದ್ಯಾ ಇಲ್ಲಪ್ಪ ತಂದೆ ಭಾರನ್ ಹೊರಕ್ಕೆ ತಯಾರಾಗಿದ್ದೀನಿ ಅಂದೆ ವೆರಿ ಗುಡ್ ವೆರಿ ಗುಡ್ ಇಲ್ಲ ಸಾಧ್ಯವಿಲ್ಲ ಈ ಮದುವೆ ಖಂಡಿತ ನಾನು ಒಪ್ಪಲ್ಲ ಅಮ್ಮ ಬೇಕಾಗಿರೋದು ನಿನ್ನ ಒಪ್ಪಿಗೆ ಅಲ್ಲ ಆಶೀರ್ವಾದ ಏನೇ ಮನೆ ಬಿಟ್ಟು ಓಡ್ ಹೋಗೋಕ್ಕೂ ಸಿದ್ಧವಾಗಿದ್ಯಾ ಇಲ್ಲ ಹೇಳ್ಬಿಟ್ಟೆ ಹೋಗ್ತೀನಿ ಸೆಂಟ್ ಜಾನ್ಸ್ ಚರ್ಚ್ ಅಲ್ಲಿ ಉಂಗ್ರ ಬದಲಾಯಿಸ್ಕೊಂಡ್ರೆ ಸಾಕ ಇಲ್ಲ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಸೈನ್ ಮಾಡಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಕ ಅಥವಾ ತಿರುಪ್ತಿಗೆ ಹೋಗಿ ತಾಳಿ ಕಟ್ಸ್ಕೋಬೇಕಾ ಸೇಂಟ್ ಜಾನ್ಸ್ ಚರ್ಚ್ ಗಾದ್ರೆ 28ನೇ ನಂಬರ್ ರಿಜಿಸ್ಟರ್ ಆಫೀಸ್ ಗಾದ್ರೆ 30ನೇ ನಂಬರ್ ನಾನ್ ಸ್ಟಾಪ್ ನಾನು ಹೇಳಿದ ಬಸ್ ನಂಬರ್ ಅಲ್ಲ ಕರೆಕ್ಟೇ ನಮ್ಮ ಅದಲ್ಲ ಅವಳು ಕ್ರಿಶ್ಚಿಯನ್ ಹುಡುಗನ ಮದುವೆ ಆಯ್ತು ಬಿಡಮ್ಮ ಗಣ್ಣೋಡ ಯೋಗ್ಯತೆ ನಿನಗಿಲ್ಲ ತೆಪ್ಪಿಗೆ ಬಿದ್ದಿರು ಅಂತ ನಾನೇ ನಿರ್ಣಯ ತಗೊಂಡ ಮೇಲೆ ನನಗೆ ಅಳಿಯನಾಗೋನು ಪೀತಾಂಬರ್ ರಾವ್ ಆದ್ರೇನು ಪೀಟರ್ ಫರ್ನಾಂಡಿಸ್ ಆದ್ರೇನು ಪೀರ್ ಮೊಹಮ್ಮದ್ ಆದ್ರೇನು ಎಲ್ಲ ಒಂದೇ ಜಾತಿ ಓಂ ನಮ ಶಿವಾಯ ಜೀಸಸ್ ಕ್ರೈಸ್ ಅಲ್ಲಾಹು ಅಕ್ಬರ್ ಬುದ್ಧಂ ಶರಣಂ ಗಚ್ಚಾಮಿ ನೀವು ಹೀಗ್ ನಿಂತಿದ್ರೆ ಹೇಗೆ ನೀವಾದ್ರೆ ಅವಳಿಗೆ ಹೇಳ್ಬಾರ್ದೆ ಸರೋಜ ನಿನ್ನಿಷ್ಟಂತಾನೆ ಮದುವೆ ಆಗುತ್ತೆ ಆದ್ರೆ ಒಂದು ಮದುವೆ ಮುಗಿತಿದ್ದ ಹಾಗೆ ಹುಟ್ಟು ಬಟ್ಟೆಲೆ ಈ ಮನೆಯಿಂದ ಹೊರಟೋಗ್ಬೇಕು ಆಮೇಲೆ ನಿಂಗೋಸ್ಕರ ಒಂದು ಪೈಸಾನು ಖರ್ಚು ಮಾಡಕ್ಕಾಗಲ್ಲ ನನಗೆ ಯಾರ ದಯಾದಾಕ್ಷಿಣಿಯನ್ನು ಬೇಕಾಗಿಲ್ಲ ಥ್ಯಾಂಕ್ ಯು
ಯು ಆರ್ ವೆಲ್ಕಮ್. ಅಯ್ಯೋ ರೀ, ಅಯ್ಯೋ ದೇವರೇ, ನಾನೇನೇನು ಅನ್ಕೊಂಡೆ, ಇವರು ಬೇರೆ ರೂಟಲ್ಲಿ ಹೋಗ್ತಿದಾರಾ? ಏನಂದ್ರೆ ನೀವ್ ಅದೇನ್ ಮಾತು ಅಂತ ಆಡ್ತೀರಾ? ಹೊರಗುಟ್ಟಿದ್ದವಳನ್ನ ಉಟ್ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋಗು ಅನ್ನೋದೇ? ಚಾಚೆ, ಇಲ್ ನೋಡಿ, ಅವಳು ಲವ್ ಮಾಡಿದ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅವಳು ಕರೆದು ಹೇಳಿ, ಏಯ್ ಈ ಲವ್ಗೆ ಇವೆಲ್ಲ ನನಗೆ ಇಷ್ಟ ಅಲ್ಲ, ನಿನ್ ಕೈ ಕಾಲು ಮುರಿದಾಗ್ತೀನಿ ಅಂತ. ಅದು ಒಂದ್ ರೀತಿ. ಇಲ್ಲಾಂದ್ರೆ ಆ ಹುಡುಗನ್ ಮನೆಗೆ ಹೋಗಿ ಮದ್ವೆ ಎಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಹುಡುಗರೆ ಎಷ್ಟ್ ಬೇಕು, ಇದನ್ನೆಲ್ಲ ಮಾತಾಡ್ಸ್ಕೊಂಡ್ ಬನ್ನಿ. ಅದ್ ಇನ್ನೊಂದ್ ರೀತಿ. ಇದು ಇದೇನಿದು ನೀವು, ಅದು ಇಲ್ಲ ಇದು ಇಲ್ಲ, ನೀನ್ ಹಾಳಾಗ್ ಹೋಗು, ಉಟ್ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋಗು, ಆದ್ರೆ ನನ್ ದುಡ್ಡು ಮಾತ್ರ ಖರ್ಚಾಗ್ಬಾರ್ದು. ಚಾಚಾ, ಸ್ವಲ್ಪನೇ ಚೆನ್ನಾಗಿಲ್ಲ. ಹೌದೇ, ನಾನ್ ಯಾಕೆ ಹಣ ಖರ್ಚು ಮಾಡ್ಬೇಕು? ಒಬ್ಬ ಕ್ರಿಶ್ಚಿಯನ್ ಹುಡುಗನ್ ಲವ್ ಮಾಡಿದೆ ಅಂತ ಹೇಳಿ ಕತ್ತಿನ ಮೇಲೆ ಕೈ ಇಟ್ಟು ತಳ್ಳಿಬಿಟ್ರಾಯ್ತು. ಸಾಕ್ ಸಾಕು, ಸ್ವಲ್ಪ ಸುಮ್ನೆ ರೀ. ಮನುಷ್ಯರಾಗಿ ಹುಟ್ಟಿದವರು ಕೆಲವು ವಿಷಯಗಳ ಲೆಕ್ಕ ನೋಡಬಾರ್ದ್ರಿ. ತಂದೆ ತಾಯಿಗೆ ಹಾಕೋ ಊಟ, ಹೊರಗುಟ್ಟಿದವರಿಗೆ ಮಾಡೋ ಖರ್ಚುಗಳು, ಇಂಥದಕ್ಕೆಲ್ಲ ಲೆಕ್ಕ ನೋಡೋದು ಬಹಳ ಅಸಹ್ಯ. ಆಯ್ತ್ ಬಿಡಿ, ನಿಮ್ ತಮ್ಮ ಆಡಿದ ಮಾತು ನ್ಯಾಯ. ಅದೇ ರೀತಿಯಲ್ಲಿ ನಿಮ್ ತಂಗಿ ಮದುವೆಗೆ ನೀವ್ ಎಷ್ಟು ಖರ್ಚು ಮಾಡಕ್ ಸಿದ್ಧವಾಗಿದ್ದೀರಿ ಅಂತ ನನ್ನ ಹತ್ರ ಹೇಳಿ, ನಾನು ಹೋಗಿ ಮಾವನವ್ರ ಹತ್ರ ಹೇಳ್ತೀನಿ, ಅವ್ರು ಹೋಗಿ ಬೀಗರ ಹತ್ರ ಮಾತಾಡ್ಕೊಂಡ್ ಬರ್ತಾರೆ. ಲಕ್ಷ್ಮಿ, ಏ ಲಕ್ಷ್ಮಿ, ತಲೆ ಚಿಟ್ಟ ಹಿಡಿದ್ರೆ ಇವಳೆಲ್ಲ ತನ್ನ ತಲೆ ಮೇಲೆ ಹಾಕೊಂಡು ನನ್ನ ಸಿಕ್ಕಾಕ್ಸ್ತಾಳೆ. ದಿಸ್ ಇಸ್ ಟೂ ಮಚ್. ಮಿಸ್ಟರ್ ಕಪ್ನಿಪತಿ, ನನಗೆ ಜಾತಿ ಮತಗಳ ನಂಬಿಕೆ ಇಲ್ಲ. ಮಗು ಹೊಟ್ಟೆಯಲ್ಲಿದ್ದಾಗ ಅದಕ್ಕೆ ತಾನು ಕ್ರಿಶ್ಚಿಯನ್ನು ತಾನು ಹಿಂದೂ ಅಂತ ಗೊತ್ತಿರುತ್ತೇನು? ಆದರೆ ಅದೇ ಮಗು ಹೊರಗಡೆ ಬಂದ ತಕ್ಷಣ ನೀನು ಕ್ರಿಶ್ಚಿಯನ್ನು ನೀನು ಹಿಂದೂ ಅಂತ ಈ ಪ್ರಪಂಚನೇ ಅದನ್ನು ಬೇರ್ಪಡಿಸೋದು. ನೀವು ಆದಿ ಭಗವಾನ್ ಅಂತೀರಿ, ನಾವು ಆಡಮ್ ಅಂಡ್ ಈವ್ ಅಂತೇವೆ, ನಮ್ಮ ದೇವರನ್ನ ಯೇಸು ಅಂತೇವೆ, ನಿಮ್ಮ ಕೃಷ್ಣನನ್ನ ವಾಸು ಅಂತೀರಿ, ನಿಮಗೆ ಅಣ್ಣಮ್ಮ, ನಮಗೆ ವೇಲಾಂಗಣಿ ಅಮ್ಮ, ನಮ್ಮ ಪೋಪ್ ಅವರಿಗೆ ಭಗವದ್ಗೀತೆ ಗೊತ್ತು, ನಿಮ್ಮ ಶಂಕರಾಚಾರ್ಯರಿಗೆ ಬೈಬಲ್ ಗೊತ್ತು. ಒಟ್ಟಿನಲ್ಲಿ ನೀವು ಮನುಷ್ಯರು, ನಾವು ಮನುಷ್ಯರು. ಹುಟ್ಟೋಕೆ ಇಬ್ಬರಿಗೂ 10 ತಿಂಗಳು ಬೇಕು, ಬದುಕೋಕೆ ಒಂದು ತನ್ನ ಸಾಕು, ಸತ್ರೆ 6 ಅಡಿ ಜಾಗ ಬೇಕು. ಅದಕ್ಕಲ್ಲ, ಇದು ಅವಳಿಗೆ ಪಳದ್ದೇ ಇರೋ ಸೊಸೈಟಿ, ತಿಳಿದೇ ಇರೋ ಜಾಗ, ಅರ್ಥವಾಗದೇ ಇರೋ ಜಾತಿ. ಯಾವ ಜಾತಿಲಿ ಸರ್, ಮದುವೆಗೆ ಮುಂಚೆನೆ ಗಂಡನ ಮನೇಲಿ ಹೆಣ್ಣನ್ ಪಡ್ಕೋಕ್ ಬಿಡ್ತಾರೆ. ಸಾರ್, ಅವಳು ಸ್ವಲ್ಪ ಒರಟ್ ರೀತಿ. ಕ್ಷಮೆ ಕರುಣೆ ನಮ್ಮ ನೀತಿ. ಅವಳು ನಮ್ ದಾರಿಗೆ ಬರ್ಲಿಲ್ಲ, ನಾವೇ ಅವಳ ದಾರಿಗೆ ಹೋಗೋಣ. ಯು ಡೋಂಟ್ ವರಿ, ಡೋಂಟ್ ವರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಳಿ ಅಂದ್ರೆ? ಅಳಿ ಅಂದ್ರೆ ಅಲ್ಲಿದ್ದಾರೆ. ಕ್ಷಮಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಬೀಗ್ರೆ. ಅಯ್ಯೋ, ನಾನ್ ಅಳಿಯ ಬೀಗ್ರ ಅಲ್ಲಿದ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಳಿ ಅಂದ್ರೆ ಬೀಗ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ತವ್ಯಂ ದೈವಮಾನ್ವಿಕಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ಏನಾಯ್ತು? ಯಾಕೆ ನಗ್ತೀಯ ಹೇಳೆ? ಅಣ್ಣಾತ್ತಿಗೆ ಇಬ್ಬರ ಗುರ್ತು ಈಗ ರಟ್ಟಾಯ್ತು. ಕುವ 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 ಅಯ್ಯೋ ಅಮ್ಮ ನೋಡು ಕಾಲ ಹೇಗೆ ಕೆತ್ತೋಯ್ತು. ಕುವ 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 ಹಿಡಿ ನಾಚಿಕೆ ಇಲ್ಲೇಕೆ ಈ ನಾಟಕ ನಿನಗೇಕೆ ಹಿಡಿ ನಾಚಿಕೆ ಇಲ್ಲೇಕೆ ಅಣ್ಣಾತ್ತಿಗೆ ಇಬ್ಬರ ಗುಟ್ಟು ಈಗ ರಟ್ಟಾಯ್ತು. ಕುವ 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 ಕುವ
ಮೋಡವೆಲ್ಲ ಸಿಡುಕುವ ಗಂಡಿಗೆ ಮೋಡಿಯ ಹೇಗೆ ಮಾಡಿದೆಯೋ, ಮನವೆಲ್ಲ ಗಂಡನ ಸೇರಿ ಹಾಡಲು ಎಂದು ಹಾಡಿದೆಯೋ, ಮನವೆಲ್ಲ ಸಿಡುಕುವ ಗಂಡಿಗೆ ಮೋಡಿಯ ಹೇಗೆ ಮಾಡಿದೆಯೋ. ನಿನ್ನಂಥ ಹೆಣ್ಣನು ನೀ ಕೊಡು ಸಾಕು, ನಿನ್ನಂಥ ಹೆಣ್ಣನು ನೀ ಕೊಡು ಸಾಕು, ಬೇರೇನು ನಿನ್ನ ಕೇಳೆನು ನಾನು. ಅಯ್ಯೋ ಅಮ್ಮ ನೋಡು ಕಾಲ ಹೇಗೆ ಕೆಟ್ಟೋಯ್ತು. ಕುವಕುವ ಕುವಕುವ ನೀ ಬಂದಾಗ ಭಾರಿ ಸ್ವಾಗತ ನಾ ಕೊಡುವೆ, ಕಂದ ಬಂದ ಎಂದು ಹಿಂಗೆ ಕುಣಿದು ಹಾಡುವೆ. ಅವರಿಂದ ನೀ ಬಂದಾಗ ಭಾರಿ ಸ್ವಾಗತ ನಾ ಕೊಡುವೆ, ಕಂದ ಬಂದ ಎಂದು ಹಿಂಗೆ ಕುಣಿದು ಹಾಡುವೆ. ಮನೆಯಲ್ಲಿ ಸಂಭ್ರಮ ತುಂಬಿರುವಂತೆ, ಮನೆಯಲ್ಲಿ ಸಂಭ್ರಮ ಏನಪ್ಪ ಇದು? ದನ ಹೊಡೆಯೋ ತರ ಅವನ್ನ ಹೊಡಿತಿದ್ದಿರಲ್ಲ, ಅಂತ ತಪ್ಪ ಅವನೇನ್ ಮಾಡ್ದ? ಅದೇ ಈ ಸಲ ಅವನು ಪಿ ಯು ಸಿ ಫೈಲ್ ಆಗ್ಬಿಟ್ಟ. ಫೈಲ್ ಆಗ್ಬಿಟ್ಟ ಯಾಕೋ ವಿಶ್ವ? ಏನ್ ಮಾಡ್ಲಿ ಅತ್ತಿಗೆ, ಎಷ್ಟು ಓದಿದ್ರು. ಮನಿ, ವಿಲ್ ಯು ಪ್ಲೀಸ್ ಡೂ ಫೇವರ್ ಫಾರ್ ಅಸ್? ಏನ್ ಹೇಳ್ತಿದ್ದಾಳಮ್ಮ ಹುಡುಗಿ? ಅದು ಏನಿಲ್ಲಪ್ಪ, ಅವ್ರ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕಂತೆ. ಅವರಪ್ಪ ಬೆಳಗ್ಗೆನೆ ಆಫೀಸ್ಗೆ ಹೋಗಿದ್ದಾರೆ. ಹಣ ಮತ್ತೆ ಬಿಲ್ ಮನೇಲಿದೆ, ಹಣ ಕಟ್ಟಕ್ಕೆ ನೀನ್ ಕಟ್ ಬರ್ತೀಯಾ ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ. ಓ ಎಲೆಕ್ಟ್ರಿಸಿಟಿ ಬಿಲ್? ಮನಿ ಯು ಗಿವಿಂಗ್ ಐ ಕಟ್ಟಿಂಗ್ ಯು ಟೆಲ್ಲಿಂಗ್. ಹಿ ಹ್ಯಾಸ್ ಸಮ್ ಅರ್ಜೆಂಟ್ ವರ್ಕ್ ಹಿಯರ್, ಹಿ ವಿಲ್ ಕಮ್ ಟು ಯುವರ್ ಹೌಸ್ ಲೇಟರ್. ಓಕೆ ವಿಶ್ವೇಶ್ವರ, ಯು ಟೋಲ್ಡ್ ಮೀ ಎಕ್ಸ್ಪೆಕ್ಟಿಂಗ್ ರಿಸಲ್ಟ್ ಟುಡೇ, ವಾಟ್ ಹ್ಯಾಪನ್? ನಿನ್ ಪರೀಕ್ಷೆ ರಿಸಲ್ಟ್ ಏನಾಯ್ತು ಅಂತ ಕೇಳ್ತಿದ್ದಾಳೆ. ರಿಸಲ್ಟ್ ಪಾಸ್ ಪಾಸ್ ಪಾಸ್. ಸೋ ನೈಸ್, ಕಂಗ್ರಾಚುಲೇಷನ್. ಓಕೆ ಸೀ ಯು, ಬೈ. ದಿಸ್ ಇಸ್ ಸಿರಾ, ಡೋಂಟ್ ಫರ್ಗೆಟ್ ಟು ಕಮ್ ಹೋಮ್. ಡೋಂಟ್ ಫರ್ಗೆಟ್. ಕೆಲಸ ಎಲ್ಲ ಆಯ್ತೇನಮ್ಮ? ಮುಗೀತು ಬುದ್ಧಿ. ಸರಿ, ನಿನ್ ಮನೆಗೆ ಹೋಗಮ್ಮ. ಬುದ್ಧಿ, ನೀವಿನ್ನೂ ಊಟ ಮಾಡ್ಲಿಲ್ಲ. ಡ್ಯಾಡಿ, ಡ್ಯಾಡಿ. ಹಾ, ನೀವಿಲ್ಲಿದ್ದೀರಾ ಡ್ಯಾಡಿ? ಇವತ್ತು ಆಫೀಸ್ ನಲ್ಲಿ ಒಂದ್ ಬಿಗ್ ಜೋಕ್. ಸರು, ಹೇ ಸರು, ಸರು ಡ್ಯಾಡಿ, ಸರು ಇಲ್ಲ. ನೀವಿನ್ನೂ ಊಟ ಮಾಡ್ಲಿಲ್ವಾ? See you. Bye. ಪೀಟರ್, ನೀವು ಓದ್ದವರು, ಹೀಗ ಬಿಹೇವ್ ಮಾಡೋದು? ನೀನು ಸಹ ಕಲ್ಚರ್ ಇರೋಳು, ಹೀಗ ನಡ್ಕೊಳ್ಳೋದು?
ನಾನೇ ನಡು ರೋಡ್ ನಲ್ಲಿ ಡಾನ್ಸ್ ಮಾಡ್ತಿದ್ದೀನಾ? ಬೆಡ್ರೂಮ್ ನಲ್ಲಿ, ಅದು ನನ್ನ ಗರ್ಲ್ ಫ್ರೆಂಡ್ ಜೊತೆ. ನೀನು ಮದ್ವೆ ಆದವಳು, ನಿನಗ್ಯಾಕೆ ಈ ಡ್ರೆಸ್ ಡ್ಯಾನ್ಸ್? ತಗೋ ಈ ಸೀರೆ ಉಟ್ಕೋ, ಕೆಳಗಡೆ ಡ್ಯಾಡಿ ವೆಯ್ಟ್ ಮಾಡ್ತಾ ಇದಾರೆ, ಹೋಗಿ ಊಟಕ್ ಬಡಿಸು. ಟೀಚರ್, ನಾನು ಕೆಲಸದವ್ರಿಗೆ ಹೇಳಿ ಬಂದಿದ್ದೀನಿ. ಅಯ್ಯೋ ಹುಚ್ಚು ಮುಂಡದೆ, ಕೆಲಸದವ್ರ ಕೈನಲ್ಲಿ ಊಟ ಮಾಡ್ಬೇಕು ಅಂತಿದ್ರೆ ನಾನ್ ಅವಳನ್ನೇ ಮದ್ವೆ ಆಗ್ಬೋದಿತ್ತಲ್ಲ. ಲುಕ್ ಪೀಟರ್, ಇದು ಪಿಟಿ ಉಷಾ ಕಾಲ, ಸಂಚಿ ಹೊನ್ನಮ್ಮನ ಕಾಲ ಅಲ್ಲ. ಡೋಂಟ್ ಬಿ ಸಿಲಿ. ಯು ಡೋಂಟ್ ಬಿ ಸಿಲಿ. ಐ ಆಮ್ ಎ ಟ್ರೂ ಕ್ರಿಶ್ಚಿಯನ್. ಐ ಲವ್ ದಿಸ್ ಲ್ಯಾಂಡ್. ಈ ಮಣ್ಣಿನ ಸಾರ ಸಂಸ್ಕಾರ ನನ್ನ ರಕ್ತದಲ್ಲಿ ಹರಿತಾ ಇದೆ. ಹಿಂದೆ ಮುಂದೆ ತಿಳಿದೆ ನಾನು ಮಾತಾಡ್ತಾ ಇಲ್ಲ. ಈ ರೀತಿ ಪ್ಯಾಂಟ್ ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡೋರು ಬೇಕು ಅಂದಿದ್ರೆ ನನ್ ಯಾರ್ಯಾರನ ಮದುವೆ ಆಗ್ಬೋದಾಗಿತ್ತು. ತಗೋ ಇದನ್ನ, ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೋ, ತಲೆ ತುಂಬ ಹೂ ಮುಡ್ಕೋ. ಅದನ್ನ ನೋಡಿ ನಗಣೆ ನಾನು ನಿನ್ನ ಪ್ರೀತಿಸಿದ್ದು. ನಮಃ ಮಹಾಮಾಯೇ ಶ್ರೀ ಪೀಠೇ ಸುರ ಪೂಜಿತೇ ಶಂಖ ಚಕ್ರ ಗದಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ. ದ ಹಿಸ್ಟ್ರಿ ಆಫ್ ಇಂಡಿಯಾ ಈಸ್ ಆಸ್ ಓಲ್ಡ್ ಆಸ್ ದ ಹಿಸ್ಟ್ರಿ. ಒಂದ್ ನಿಮಿಷ ಆತಿಗೆ. ಹೇಳಿ. ಯಾಕಪ್ಪ ವಿಶ್ವ ನಿದ್ದೆ ಬರ್ತಾ ಇದ್ಯಾ? ನಾಳೆ ಓದ್ಕೋಬೋದಲ್ಲ. ಅಯ್ಯೋ ಆ ರಿಸ್ಕೇ ಬೇಡ ಅತ್ತಿಗೆ. ಈ ವರ್ಷ ನಾನ್ ಹೇಗಾದ್ರೂ ಪಾಸ್ ಮಾಡ್ಲೇಬೇಕು. ಬೆಳಗ್ಗೆ ಹೊತ್ತು ನೀವು ಸಿಗಲ್ಲ. ಹಾಗಲ್ಲಪ್ಪ, ಅವ್ರ ಶಿಫ್ಟಿಂದ ಬರೋ ಹೊತ್ತಾಯ್ತು. ಅವ್ರ ನಿದ್ದೆ ಮಾಡೋದ್ ಬೇಡ್ವಾ? ಅವ್ರ ನಿದ್ರೆ ಮಾಡೋದಕ್ಕೂ ನಾನು ಓದೋದಕ್ಕೂ ಏನತ್ತಿಗೆ ಸಂಬಂಧ? ಒಂದ್ ನಿಮಿಷ. ಪರವಾಗಿಲ್ವೇ ವಿಶ್ವ, ಇಷ್ಟೊತ್ತಾದ್ರೂ ಓದ್ತಾ ಇದ್ದಾನೆ. ವೆರಿ ಗುಡ್. ಅತ್ತಿಗೆ ಏನೋ ಹೇಳಿದ್ರಲ್ಲ ಅಣ್ಣ ಬಂದ್ರೆ ನಿದ್ರೆ ಮಾಡ್ಬೇಕು ಅಂತ, ನೋಡಿದ್ರ ಈಗ ನಾನು ಓದೋದ್ ನೋಡಿ ಅಣ್ಣನೇ ವೆರಿ ಗುಡ್ ಅಂತ ಹೇಳ್ತಿದ್ದಾರೆ. ಬೇಗ ಬನ್ನಿ, ಡೌಟ್ ಕೇಳ್ಬೇಕು. ಈಗ ಬಂದ್ಬಿಡ್ತಾಳೆ, ನಾ ಹೋಗಿ ಮುಖ ತಗೊಂಡ್ಬಿಡ್ತೀನಿ. ಏನ್ರಿ ಬಾವಿ ಹತ್ರ ಮುಖ ತೊಳ್ಕೋಬಾರ್ದಾ? ಒಂಟಿಯಾಗಿ ಬಂದ್ರೆ ಬಾವಿ ಹತ್ರ ಮುಖ ತೊಳಿತೀನಿ, ಈಗ ಜಂಟಿಯಾಗಿ ಬಂದಿದೀವಲ್ಲ ಅದಕ್ಕೆ. ಏನ್ರಿ ವಿಶ್ವನ್ ಸಮಸ್ಯೆ ಒಂದ್ ದೊಡ್ಡ ತಲೆನೋವಾಗಿದೆ. ಯಾಕೆ ತಲೆನೋವು ಅಂತ್ಯ ನೋಡು, ಅವನು ಓದ್ಬೇಕು ಅನ್ನೋ ಜವಾಬ್ದಾರಿ ಬಂದ್ಮೇಲೆ ನನ್ಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಅಷ್ಟೇ ಅಲ್ಲ, ಅವನು ಹೇಳ್ಕೊಡೋಷ್ಟು ನೀನ್ ಓದಿದ್ಯಲ್ಲ ಅಂತ ನೆನೆಸ್ಕೊಂಡ್ರೆ ನನಗೆ ಅದಕ್ಕಿಂತ ಸಂತೋಷ ಆಗ್ತದೆ. ನೋಡು ಜೀವನ ಅಂದ್ಮೇಲೆ ಏರುಪೇರು ಇದ್ದೇ ಇರುತ್ತೆ. ನಮ್ಗಿನ್ನು ಮದ್ವೆ ಆಗಿ ಸ್ವಲ್ಪ ದಿವಸನೇ ಆಗಿರೋದು. ಸರಿ, ಬೆಳಗ್ಗೆ ಹೊತ್ತು ವಿಶ್ವ ಅಂಗಡಿಗಿಂಗಡಿ ಹೋಗ್ತಾನಲ್ಲ. ಅಯ್ಯೋ ಅತ್ತೆ ಅಕ್ಕ ಎಲ್ಲ ಮನೇಲೆ ಇರ್ತಾರೆ, ಹೇಗ್ರಿ ರೂಮಿಗೆ ಬರಕಾಗತ್ತೆ? ಏಯ್ ನಾನ್ ಇನ್ನೇನ್ ಪೂರ್ತಿ ಉಪವಾಸ ಹಾಕ್ಬಿಟ್ನೇನೆ. ಹಸುವಿದ್ದಾಗ್ಲೇ ಊಟ ಮಾಡ್ಬೇಕಪ್ಪ. ಹೆಂಗಸರು ಹಸುವನ್ ತಡ್ಕೋಬೇಕು, ಗಂಡಸರು ತಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಅತ್ತಿಗೆ ಅತ್ತಿಗೆ ಅಣ್ಣ ಏನ್ ಮಾಡ್ತಿದ್ದೀರಾ? ಮುಖ ತೊಳ್ಕೊಳ್ತಿದ್ದೀನೋ? ಬಾವಿ ಹತ್ರ ತೊಳ್ಕೊಂಡ್ರೆ ಏನು? ಇಲ್ಲ ನಿಮ್ ಅತ್ತಿಗೆನೆ ಒಳಗ್ ತೊಳ್ಕೊಳ್ಳಿ ಅಂತ ಹೇಳಿದ್ರು. ಬಾಗಲ್ ಹಾಕೊಂಡೆ ತೊಳ್ಕೋಬೇಕಾ? ಹಾಕೊಳ್ತಾನೆ ತೊಳ್ಕೋಬೋದಲ್ಲ. ಅತ್ತಿಗೆ ಎನ್ಸೈಕ್ಲೋಪೀಡಿಯಾ ಅಂದ್ರೆ ಏನ್? ಅತ್ತಿಗೆ ಅಷ್ಟು ಗೊತ್ತಿಲ್ವನು? ಎನ್ಸೈಕ್ಲೋಪೀಡಿಯಾ ಅಂದ್ರೆ ನನ್ನ ಸೈಕಲ್ ಹಿಡಿಯೋ ಅಂತ ಅರ್ಥ. ಅಯ್ಯೋ ಎನ್ಸೈಕ್ಲೋಪೀಡಿಯಾ ಅಂದ್ರೆ ಅರ್ಥ ನನಗ್ ಬೇಕಿಲ್ಲ. ನನ್ ಬೇಕು, ಬನ್ನಿ ಅತ್ತಿಗೆ. ಅತ್ತಿಗೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಅಂದ್ರೆ ಏನತ್ತಿಗೆ? ಅದು ನೀನೇ ಕಣೋ. ಹಾಗೆಲ್ಲ ಹೇಳ್ಬೇಡ, ಹೋಗಿ ಹೇಳ್ಕೊಡು. ಹೋಗೆ ಮುಂಡರ್ ಕಣ್ಣು, ರಂಡರ್ ಕಣ್ಣು, ಮಕ್ಕಳ ಕಣ್ಣು, ಮರಿ ಕಣ್ಣು, ಬಸರಿ ಕಣ್ಣು. ಯಾವಾಗ ಮುಗಿಸ್ತೀಯಾ?
ಎರಡ್ ದಿವಸಕ್ಕೊಂದ್ಸಲ ಲೆಟರ್ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಮುಂದಿನ ಗಾಡಿಲಿ ನಾನ್ ಬರ್ತೀನಿ. ನಾನು ಹೊರಡ್ತೀನಿ ಮಾನವ್ರೆ. ಅಮ್ಮನ ಮನೆಗ್ ತಾನೆ ಹೋಗ್ತಿದ್ಯಾ? ಧೈರ್ಯವಾಗಿ ಹೋಗ್ಬಾ, ಇದು ಚೊಚ್ಚಲ್ ಹೆರಿಗೆ ಅಂತ ನೀನ್ ಹೆದರ್ಕೋಬೇಡ. ನಾನೇನ್ ಹೆದರ್ಕೋತಾ ಇಲ್ಲ, ನೀವು ನೋಡಮ್ಮ ನನಗೆ ಮೊಮ್ಮಗನೇ ಬೇಕು. ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ ಮೊಮ್ಮಗ ನನ್ ಸೈಜ್ ಅಲ್ಲಿ ಕೂತಿರೋದು? ವಿಶ್ವ ಬೀದಿ ಬೀದಿ ಅಲಿತಾ ಇರ್ಬೇಡ, ಒಂದ್ ಕಡೆ ಕೂತ್ಕೊಂಡು ಓದ್ಬೇಕು, ಎಕ್ಸಾಮ್ ಬರ್ತಿದೆ. ಸರಿ ಅತ್ತಿಗೆ, ಎಕ್ಸಾಮ್ ಮುಂಚೆ ನೀವು ಬಂದ್ಬಿಡ್ಬೇಕು. ನೀವ್ ಆಶೀರ್ವಾದ ಮಾಡಿದ್ಮೇಲೆ ನಾನು ಎಕ್ಸಾಮ್ ಹೋಗೋದು. ಖಂಡಿತ ಬಂದ್ಬಿಡ್ತೀನಿ. ಏನಮ್ಮ ನಾನ್ ಬಂದ್ಮೇಲೆ ನೀನ್ ಒಳ್ಳೆ ಸುದ್ದಿ ಹೇಳ್ತೀಯ? ಏನತ್ತಿಗೆ ಒಳ್ಳೆ ಸುದ್ದಿ? ನೀನ್ ಸುಮ್ನೆ ಇರೋ, ಇವನಿಗೊಂಚೂರು ಗೊತ್ತಾಗ. ಹೌದಕ್ಕ, ಅವನ್ಗೇನು ಗೊತ್ತಾಗಲ್ಲ. ಎಲ್ ನಿಮೇಜ್ ಮಾಡ್ರು? ಏನಪ್ಪಾ ಹಣೆಯಲ್ಲಿ ಕುಂಕುಮ ಹೊತ್ತಾಗಿದೆ? ದೇವಸ್ಥಾನಕ್ ಹೋಗಿದ್ದೆ ಅದಕ್ಕೆ. ತಗೊಳ್ಳಿ. ದೇವಸ್ಥಾನಕ್ಕ? ನಿಜವಾಗ್ಲು? ಅದೇನದು, ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದ್ಯಾ? ಇವತ್ ನೀವ್ ಊರ್ಗ ಹೋಗ್ತಿದಿರಲ್ಲ, ಅದಕ್ಕೆ ಅರ್ಷಂ. ಇದೇನಯ್ಯ ದೊಡ್ಡ ಲಗೇಜ್? ಮೀಟರ್ ಮೇಲೆ 2 ರೂಪಾಯಿ ಎಕ್ಸ್ಟ್ರಾ ಕೇಳ್ತಿದ್ಯಾ? ಏನ್ ಸ್ವಾಮಿ 2 ರೂಪಾಯಿ ಕೊಡೋಕಾಗಲ್ಲ, ಒಂದು ಪೈಸಾನು ಎಕ್ಸ್ಟ್ರಾ ಕೊಡೋಕಾಗಲ್ಲ. 2 ರೂಪಾಯಿ ಕೊಡೋಕಾಗಲ್ವೇನ್ರಿ? ಬೇಡ ಹೋಗಯ್ಯ, ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಐನಾ ತೆಗಿರಾಕಿ. ಏನಂದ್ರೆ ಏನ್ರಿ ಇದು, ಒಳ್ಳೆ ಶುಭ ಕಾರ್ಯ ಹೊರಟಿರೋವಾಗ ಅವ್ರ ಹತ್ರ ಯಾಕೆ ಜಗಳ ಕಾಯ್ತೀರಾ? 2 ರೂಪಾಯಿ ತಾನೆ ಕೊಟ್ಬಿಡಿ. ನೀನ್ ಹೇಳ್ತಾನೆ ಇರು, ನಾನು ಕೇಳ್ತಾನೆ ಇರ್ತೇನೆ, ನನ್ ಜೇಬೆಲ್ಲ ಖಾಲಿ ಆಗ್ತಾನೆ ಇರ್ತೇನೆ. ಅಮ್ಮ ನೀನ್ ಕೂತ್ಕೋ. ಶ್ರೀಕಂಠ, ಎಲ್ಲಾದ್ರಲ್ಲೂ ಕಾಸಕ್ ಕಾಸು ಲೆಕ್ಕ ಹಾಕ್ತೀಯ, ಹೋಗ್ಲಿ ಬಿಡು. ತುಂಬಿದ ಗರ್ಭಿಣಿ, ಅವಳನ್ನ ಕರ್ಕೊಂಡು ಹೋಗಕ್ಕಾದ್ರೂ ಒಂದು ಟ್ಯಾಕ್ಸಿ ತಗೊಂಡ್ಬರಬಾರ್ದಾಗಿತ್ತೆ. ಇಲ್ಲಿಂದ ಆಟೋ ಚಾರ್ಜ್ 6 ರೂಪಾಯಿ, ಟ್ಯಾಕ್ಸಿಗೆ 12 ರೂಪಾಯಿ. ಆದ್ರೂ ಸುಖವಾಗಿ ಹೋಗಿ ಸೇರ್ಬೋದಲ್ಲ ಈ ಆಟೋ ಸ್ಪೀಡ್ಗೂ, ನಮ್ಮ ಊರಿನ ರೋಡ್ಗೂ ಹೋಗೋ ದಾರಿಯಲ್ಲಿ ಹೆರಿಗೆ ಆಗ್ಬಿಟ್ರೆ ಒಳ್ಳೆ ಹೆರಿಗೆ ಖರ್ಚು ಉಳಿಯತ್ತಲ್ಲ. ಗುಡ್ ಈವ್ನಿಂಗ್ ಅಂಕಲ್, ಊಟ ಆಯ್ತಾ? ಬಾಂಬೆಯಿಂದ ಪೀಟರ್ ಏನಾದ್ರೂ ಫೋನ್ ಮಾಡಿದ್ರಾ? ಹೋದ ಕೆಲಸ ಆಯ್ತಂತೆ, ಇವತ್ ರಾತ್ರಿ ಫ್ಲೈಟ್ಗೆ ಬರ್ತಿದ್ದಾನೆ. ಥ್ಯಾಂಕ್ ಯು. ಒಂದ್ ನಿಮಿಷ ಅದಮ್ಮ, ಪೀಟರ್ ಫೋನ್ನಲ್ಲಿ ನಿನ್ನ ಕೇಳ್ದ, ಇನ್ನೂ ಬಂದಿಲ್ಲ ಅಂತ ಹೇಳ್ದೆ. ಇನ್ನೂ ಬಂದಿಲ್ವಾ ಅಂತ ಅಂದ. ಅವನ್ ಹಾಗೆ ಕೇಳ್ದಾಗ 8 ಗಂಟೆ, ಈಗ 11 ಗಂಟೆ. ನಿಮ್ ಆಫೀಸ್ ಬಿಡೋದು 5 ಗಂಟೆಗೆ, ಯಾಕಮ್ಮ ಇಷ್ಟು ಲೇಟು? ಆಫೀಸ್ ಕಲಿಗ್ ಒಬ್ಬರ ಮನೇಲಿ ಪಾರ್ಟಿ ಇತ್ತು. ಆಫೀಸ್ಗೆ ಇದೇ ಡ್ರೆಸ್ ನಲ್ಲಿ ಹೋಗಿದ್ಯಾ? ಇಲ್ಲ, ಸೀರೆ ಉಟ್ಕೊಂಡೇ ಹೋಗಿದ್ದೆ. ಪಾರ್ಟಿಗಿಂತ ಈ ಡ್ರೆಸ್ ನ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಹೋಗಿದ್ದೆ. ಓ, ಪಾರ್ಟಿ ವಿಷಯ ಇತ್ತು? ನಾ ಹತ್ರ ಪರ್ಮಿಷನ್ ಕೇಳಲಿಲ್ಲ, ಕೆಲ್ಸದೊಳಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಲ್ಲ. ಈಗ ಡ್ರಾಪ್ ಮಾಡ್ ಹೋದ್ನಲ್ಲ, ಯಾರ ಮಾತ? ಅಂಕಲ್, ನೀವ್ ಕೇಳ್ತಿರೋ ಎಲ್ಲಾ ಪ್ರಶ್ನೆಗಳಿಗೆ ನಾನೊಂದೇ ಉತ್ತರ ಹೇಳಬಹುದು. ನಾನು ಬೆಂಕಿ ತಂದು ಬಿಟ್ಟು ಹೋದವನು, ಬಿರುಗಾಳಿ ಆದ್ರೆ ಭಗ್ನ ಉರಿಯುತ್ತಲ್ಲ. ಅಂಕಲ್, ಅವ್ರು ನಮ್ಮ ಆಫೀಸ್ ನಲ್ಲೇ ಕೆಲಸ ಮಾಡ್ತಿರೋರು, ಪೀಟರ್ಗೆ ಬೆಸ್ಟ್ ಫ್ರೆಂಡ್. ಪೀಟರ್ ಗೊತ್ತಿದ್ದ ಹಾಗೆ ಎಷ್ಟೋ ಸಾರಿ ನಾನು ಅವ್ರ ಜೊತೆ ಬೈಕ್ ಅಲ್ಲಿ ಹೋಗಿದ್ದೀನಿ. ಈಗ ಬಂದದ್ದು ಪೀಟರ್ ಗೊತ್ತ? ನೋಡಮ್ಮ ಸರೋಜಿನಿ, ಪೀಟರ್ ಗಾಡಿ ಓಡಿಸೋದು, ನೀನ್ ಹಿಂದೆ ಕೂತ್ಕೊಳ್ಳೋಳು. ನೀನ್ ಸ್ವಲ್ಪ ಅಲಗಾಡಿದ್ರು ಅವನ್ ಬ್ಯಾಲೆನ್ಸ್ ತಪ್ಪುತ್ತೆ, ಬ್ಯಾಲೆನ್ಸ್ ತಪ್ಪದ ಗಾಡಿ ಹಳ್ಳು ಕುರುಳುತ್ತೆ. ಇಲ್ಲಿ ನನ್ನ ಗಾಡಿ ಅಂತ ಹೇಳಿದ್ದು ನಿನ್ ಜೀವನಕ್ಕೆ. ನಮ್ ಗಾಡಿ ಸರಿಯಾಗಿ ಹೋಗ್ತಾ ಇದೆ, ಆದ್ರೆ ಎದುರುಗಡೆ ಯಾವ್ದಾದ್ರೂ ಬೆಕ್ಕ ಅಡ್ಡ ಬಂದ್ರೆ ಮಾತ್ರ ಬ್ಯಾಲೆನ್ಸ್ ತಪ್ಪುತ್ತೆ. ನಾನು ಬೆಕ್ಕು ಅಂತ ಹೇಳಿದ್ದು ನಿಮ್ಮನ್ನಲ್ಲ. Hello Dad, Daddy, my Bombay trip was very successful. Daddy, Dad, hey Dad, huh? What happened to you? Yenri,
ನಿಮ್ ತಮ್ಮ ಚೆನ್ನಾಗಿ ಓದ್ ಪಾಸ್ ಮಾಡ್ಬೇಕು ಅನ್ನೋ ಆಸೆ ನಿಮ್ಮೊಬ್ರಿಗಿದ್ರೆ ಸಾಕ? ಆ ಆಸೆ ಈ ಮನೇಲೆಲ್ಲಾರ್ಗು ಇದೆ, ಇರ್ಲೇಬೇಕು. ಮತ್ತೆ ವಿಶ್ವ, ನೀನ್ ಹೇಗ್ ಓದ್ತಾ ಇದೀಯಾ? ನಿನ್ಗೇನಾದ್ರು ಪಾಠ ಗೀಟ ಹೇಳ್ಕೊಳ್ಳ ಅಂತ ಒಂದಿನನಾರು ನಿಮ್ ಅಣ್ಣ ಕರೆದಿದಾರ? ದೊಡ್ಡದಕ್ಕೆ ಹೆರಿಗೆಗೆ ಅಂತ ತವ್ರ ಮನೆಗೆ ಹೋಗಿದಾರೆ. ನಮ್ ರೂಮ್ಗೆ ಬಾ, ನಿನಗೂ ಪಾಠ ಹೇಳ್ಕೊಡ್ತೀನಿ ಅಂತ ಒಂದಿನನಾರು ಹೇಳಿದಾರ? ವಸಂತ, ಈಗ ಪ್ರಶ್ನೆ ಪಾಠದ ಬಗ್ಗೆನಾ ಇಲ್ಲ ಪ್ರಣಯದ ಬಗ್ಗೆನಾ? ಹುಚ್ಚಿ ತರ ಮಾತಾಡ್ಬೇಡ ಸರ್, ನನಗ್ ನಿಮ್ಮ ಸ್ವಲ್ಪ ಕೂಡ ಸಂದೇಹ ಇಲ್ಲ. ಆದ್ರೆ ಆ ಸಂದೇಹ ಬೇರೆಯವ್ರಿಗೆ ಬರಬಾರ್ದು ನೋಡು, ಅದಕ್ಕಾಗಿ ನಾನು ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ. ನಮ್ ತಂದೆ ನಿನ್ ದೇವ್ರ ತರ ಪೂಜಿಸ್ತೀಯ ಅನ್ಕೊಂಡೆ, ಆದ್ರೆ ನೀನು ಅವ್ರನ್ ಮನುಷ್ಯನ್ ತರ ಕೂಡ ಕಾಣದೆ ಮರ್ಯಾದೆ ಕೊಡೋದಿಲ್ಲ ಅಂತೀಯ. ನೀನ್ ಡಿನ್ನರ್ ಹೋಗ್ಬಿಟ್ಟು ಬಂದಲ್ಲ, ಅದು ತಪ್ಪಲ್ಲ, ಆದ್ರೆ ನಮ್ ತಂದೆ ಹತ್ರ ಹೇಳದೆ ಹೋದಲ್ಲ ಅದು ತಪ್ಪು. ನೀನ್ ದಿಲೀಪ್ ಜೊತೆ ಮೋಟರ್ ಸೈಕಲ್ ನಲ್ಲಿ ತಿರುಗಾಡ್ಕೊಂಡು ಬಂದಲ್ಲ ಅದು ತಪ್ಪೇ ಅಲ್ಲ, ಆದ್ರೆ ರಾತ್ರಿ 11 ಗಂಟೆಗೆ ಬಂದೆ ನೋಡು, ಅದು ಅದು ತಪ್ಪು. ನಮ್ಮ ಮದುವೆ ಆಗಿ 60 ವರ್ಷ ಆಗಿಲ್ಲ, 6 ತಿಂಗಳು, ಅಷ್ಟರಲ್ಲೇ ಬಂತು ಕೊಬ್ಬು. ಲುಕ್ ಮಿಸ್ಟರ್ ಪೀಟರ್, ನನ್ನ ಮನಸ್ಸಿನಲ್ಲಿ ನಿಮ್ಗಲ್ದೆ ಬೇರೆ ಯಾರಿಗೂ ಜಾಗ ಇಲ್ಲ, ಆದ್ರೆ ನೀವ್ ಹೇಳದ ಹಾಗೆ ಕೇಳ್ಕೊಂಡಿರೋದನ್ನ ನಾನ್ ಸಹಿಸಲ್ಲ. ನಮ್ಮನೇಲಿ ನನಗ್ ಸ್ವಾತಂತ್ರ್ಯ ಇಲ್ಲ, ಅದು ನಿಮ್ಮನೇಲಿ ಸಿಕ್ಕತ್ತೆ ಅಂತ ನಿಮ್ಮನ್ನು ಪ್ರೀತಿ ಮಾಡಿದೆ, ಅದೇ ಈಗ ಪರದಾಟಕ್ಕೆ ಬಂದಿದೆ. ಶ್ರೀಮಂತರ ಮನೆ ಸೊಸೆ ಅನ್ಸ್ಕೊಂಡು ಕೈದಿ ತರ ಈ ಮನೆಲಿರೋದಕ್ಕೆ ನಾನ್ ತಯಾರಿಲ್ಲ. ಏನೇ ಏನೇ ನೀನ್ ಹೇಳ್ತಿರೋದು? ಹೌದು ರೀ, ಮನೆ ಎಲ್ಲ ಹುಡುಕ್ದೆ, ವಸಂತ ಎಲ್ಲೂ ಕಾಣ್ತಾ ಇಲ್ಲ. ಏನು ಮಾತಾಡ್ದೆ ಯಾಕೋ ಸುಮ್ಮನೆ ಕೂತಿದ್ಯಾ? ಅವಳು ನಿನ್ನಾದ್ರೂ ಕಳ್ಸಿದ್ಯಾ? ಅವಳ ಹತ್ರ ಜಗಳ ಏನಾದ್ರು ಮಾಡ್ದೇನೋ? ಈ ಕಲ್ ಬಂಡ ತರ ಕೂತಿದ್ರೆ ನಾವ್ ಏನಂತ ತಿಳ್ಕೋಬೇಕು? ಲೇನಂಜುಂಡ ಮಾತಾಡೋ, ಈಗ ಉತ್ತರ ಹೇಳ್ತೀವಿ ಇಲ್ವೋ? ಏನಂದ್ರೆ ಸರೋಜ ಬಂದ್ಬಿಟ್ಲೋ? ಹ್ಮ್, ಚಾಕು ಹೋಯ್ತು, ಮಚ್ಚು ಬಂತು. ಏನಮ್ಮ ಇದು, ಬೆಳಿಗ್ಗೆನೆ ಪೆಟ್ಟಿಗೆ ಸಮೇತ ಬರ್ತಾ ಇದೀಯಾ? ಮತ್ತೆ ಅಲ್ಲಿ ಹೋಗೋದ್ ಬೇಡ ಅಂತ ಒಂದ್ಸರ ಅಲ್ಲಿ ಬಂದ್ಬಿಟ್ಟೆ. ಏನ್ ಹೇಳ್ತಿದ್ಯಾ ನೀನು? ನನಗೆ ಅವನ್ ಹಿಡಿಸ್ಲಿಲ್ಲ. ಯಾರಮ್ಮ, ನಿಮ್ ಮನೆ ಕೆಲ್ಸದವನ? ಇಲ್ಲ, ಪೀಟರ್. ಓಹೋ, ಅವನ? ಅವನೇ. ಏ ಮರ್ಯಾದಿಂದ ಮಾತಾಡೆ, ಅವರು ನಿನಗೆ ತಾಳಿ ಕಟ್ಟಿದ ಗಂಡ, ಉಂಗುರ ಬದಲಾಯಿಸಿದ ಗಂಡ. ನನ್ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡದೆ ಇದ್ಮೇಲೆ ಕುತ್ತಿಗೆ ಕಟ್ಟಿ ತಾಳಿ ಆದ್ರೇನು, ಬೆರಳು ಹಾಕುದು ಉಂಗುರ ಆದ್ರೇನು, ಎರಡಕ್ಕೂ ನಾನ್ ಬೆಲೆ ಕೊಡಲ್ಲ. ಅದೆಲ್ಲ ಬರೀ ಮೂಢ ನಂಬಿಕೆ ಅಷ್ಟೇ. ಅಮ್ಮ ಸ್ವಲ್ಪ ಬಿಸಿನೀರ್ ಕಾಯಿಸು, ಋಣ ತೀರ್ತು ಅಂತ ತಲೆಗೆ ಸ್ನಾನ ಮಾಡ್ಬಿಡ್ತೀನಿ. ಈಗ ಏನ್ರಿ ಮಾಡೋದು? ಅದೇ ಕಡೆ ನನಗೂ ಅರ್ಥ ಆಗ್ತಾ ಇಲ್ಲ. ಕೊಟ್ಟು ಮನೆಗೆ ಮೊಂಬತ್ತಿ ಹಚ್ಚಕ್ಕೋದ ನಮ್ಮ ಮಗಳು ಪೆಟ್ಟಿಗೆ ಸಮೇತ ವಾಪಸ್ ಬಂದಲ್ಲ, ಇವಳ ಬಗ್ಗೆ ಯೋಚನೆ ಮಾಡೋದ? ಇಲ್ಲ, ನಮ್ ಮನೆಗೆ ನಂದಾದೀಪ ಹಚ್ಚಕ್ ಬಂದ ಸೊಸೆ ಯಾರಿಗೂ ಹೇಳದೆ ಕೇಳದೆ ಓಡೋಗ್ಬಿಟ್ಲಲ್ಲ, ಅವಳ ಬಗ್ಗೆ ಯೋಚನೆ ಮಾಡೋದ? ಅಪ್ಪ, ಮೊದ್ಲು ನೀವ್ ನಿಮ್ ಮಗಳನ್ನ ವಾಪಸ್ ಕಳ್ಸಕ್ ಏರ್ಪಾಟ್ ಮಾಡಿ. ಹ್ಮ್, ನಾನ್ ಹೋಗಿ ನನ್ನ ಹೆಂಡತಿನ ಕರ್ಕೊಂಡ್ ಬರ್ತೀನಿ. ಆಯ್ತಪ್ಪ. ಏನಪ್ಪ ಇದು, ಬಂದ್ಲಾಗಾಯ್ತಿಂದ ನೋಡ್ತಾ ಇದ್ದೀನಿ. ಆ ಮನೇಲಿ ಏನೇನ್ ನಡೆಯಿತು ಅಂತ ಒಂದ್ ಮಾತನ್ನು ಕೇಳಿಲ್ಲ ನಮ್ಮ ಅಪ್ಪ ಅಂತ ನಿನಗೆ ಆಶ್ಚರ್ಯವಾಗಬಹುದಲ್ಲ? ಹೌದು, ಆಶ್ಚರ್ಯವಾಗುತ್ತೆ. ಹಾಗೆ ಕೇಳ್ಬಾರ್ದಮ್ಮ, ಹಾಗೆ ಕೇಳೋದು ಅನಾಗರಿಕತೆ. ಹಾಗಂದ್ರೆ ಹೇಗಪ್ಪ, ನನ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ? ಅವತ್ ನಿನ್ ಯಾರ ಕೈಗೆ ಒಪ್ಸಿದ್ನೋ ಅವ್ರ ಹತ್ರನೇ ಹೋಗಿ ಹೇಳ್ಕೊ. ಇದಕ್ಕೆಲ್ಲ ಕಾರಣ ಅವ್ರೇ ಹಾಕಿದ್ರೆ? ಆಗ ನಿನ್ನ ಅಪ್ಪನ ಹತ್ರ ಹೇಳ್ಬೇಕಾಗತ್ತೆ. ಅದಕ್ಕೆ ಬಾ, ನಿಮ್ಮ ಹತ್ರ ಹೇಳೋಗೋಣ ಅಂತ ಬಂದೆ. ಈಗ ನಾನ್ ನಿಮ್ಮ ಅಪ್ಪ ಅಲ್ಲಮ್ಮ. ನಿನ್ನನ್ನು ಯಾವತ್ತು ಮದುವೆ ಮಾಡ್ಕೊಟ್ನೋ ಆ ಹೊತ್ತೇ ಈ ಅಪ್ಪನ ಪದವಿ ಹೊರಟೋಯ್ತು. ಈಗ ನಿಮ್ಮ ಅಪ್ಪ ಏನಿದ್ರು ಆ ಕಂಪನಿ ಪತಿಯವರು, ಅವ್ರ ಹತ್ರ ಹೋಗಿ ಹೇಳ್ಕೊ. ಗಂಡನಿಗೆ ಹೇಳದೆ ಕೇಳದೆ ಓಡಿ ಬಂದಿರೋಳಿಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ. ಹೊರಟೋಗು, ಹೊರಟೋಗೆ. ಹೊರಟೋಗೆ ಅಂತ ಹೇಳಿ ನಿಮ್ಗೆ ಅಧಿಕಾರ ಇದೆ, ಆದ್ರೆ ಅವ್ರ ಮನೆಗೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ಆ ಅಧಿಕಾರ ನಿಮ್ಗಿಲ್ಲ. ಬೇಕಾದ್ರೆ ಯಾವ್ದಾದ್ರು ಹೋಟೆಲ್ನಲ್ಲಿ ಇರ್ತೀನಿ, ಪರವಾಗಿಲ್ಲ ತಾನೆ? ಆಮೇಲೆ ಮಾನ ಹೋಯ್ತು, ಮರ್ಯಾದೆ ಹೋಯ್ತು ಅಂತ ಕೂಗಾಡ್ಕೂಡ್ದು. ಎಲ್ಲಮ್ಮ ಹೋಗ್ತಿದ್ಯಾ, ಹೋಟ್ಲಿಗ ಇಲ್ಲ ಕೆರೆ ಬಾವಿಗ? ಹೋಟ್ಲು ಹೋಗುವಷ್ಟು ಧೈರ್ಯಶಾಲಿನೂ ಅಲ್ಲ.
ಕೆರೆ ಬಾವಿಗೆ ಬೀಳೋಷ್ಟು ಹೇಳಿನೂ ಅಲ್ಲ. ನನ್ನ ಸಮಸ್ಯೆ ನಾನೇ ಬಗೆಹರಿಸ್ಕೋತೀನಿ. ಹಾಗಾದ್ರೆ ಎಲ್ಲಿ ಹೋಗ್ತಿದ್ಯಾ? ನನ್ನ ಗಂಡನ ಮನೆಗೆ. ಬಹಳ ಚೆನ್ನಾಗಿದೆ, ನಾನು ನಿನ್ನ ಜೊತೆ ಬರಲಾ? ನೀವೇ ನನ್ನ ಜೊತೆ ಬರಬೇಕಾಗಿಲ್ಲ. ಇದು ಚೆನ್ನಾಗಿದೆ. ಯಾಕಮ್ಮ ನಿಂತ್ಕೊಂಡ್ಬಿಟ್ಟೆ? ನಿನ್ ನಿರ್ಧಾರ ಬದಲಾಯಿಸ್ಕೊಂಡ್ಬಿಟ್ಟೇನು? ಓಹ್, ಅಳಿಯಂದ್ರು ಯಾವಾಗ ಬಂದ್ರಿ? ಮಾವ, ನೀವು ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ರೆ ಎಲ್ಲ ಕೇಳಿಸ್ಕೊಂಡ್ಬಿಟ್ರೇನೋ. ಬನ್ನಿ ಅಳಿಯಂದ್ರೆ, ನೋಡಿ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ, ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು. ನಿಮ್ಮ ಭಾಷೆಯಲ್ಲಿ ಹೇಳ್ತೀನಿ, ಇದು ಉಪಯೋಗಕ್ಕೆ ಬಾರದೇ ಇರುವಂತಹ ಮೆಷಿನ್ ಏನಲ್ಲ, ಸಣ್ಣ ಪುಟ್ಟ ರಿಪೇರಿ ಬಂದಾಗಲೇ ಅದನ್ನ ಸರಿಪಡಿಸ್ಕೊಂಡ್ಬಿಡ್ಬೇಕು. ಮೇಜರ್ ರಿಪೇರಿಗೆ ಬಂದ್ರೆ ಬಹಳ ತೊಂದರೆ ಆಗ್ಬಿಡುತ್ತೆ. ಮಾವ, ನೀವು ಜವಳಿ ಅಂಗಡಿ ಇಟ್ಟಿದ್ದೀರಾ? ನಾನು ನಿಮ್ ಭಾಷೆಯಲ್ಲೇ ಹೇಳ್ತೀನಿ, ನಾನೊಂದು ಬಟ್ಟೆ ತಗೊಂಡ್ರೆ ಅದನ್ನ ಹೊಲ್ಸಿ ಹಾಕೊಳ್ತೀನಿ, ಇಷ್ಟ ಇಲ್ದಾದ್ರೆ ಹರಿದು ಬಿಸಾಕ್ಬಿಡ್ತೀನಿ, ಆದ್ರೆ ಆ ಬಟ್ಟೆನ ಅಂಗಡಿಯವನ್ಗೆ ವಾಪಸ್ ಕೊಡಲ್ಲ. ಅಳಿ ಅಂದ್ರೆ ಈಗ ನೀವು ನನ್ನನ್ನ ಬಟ್ಟೆನ ಕತ್ತರಿಸಾಗೆ ಪೀಸ್ ಪೀಸ್ ಮಾಡ್ಬಿಟ್ರಿ. ಬಾರೆ ಓದ್ದವಳಾದ್ರಿಂದ ನಿನಗೆ ಆರು ಅರಿವಿದೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿನಗಿರೋದು ಐದೇ ಅರಿವು. ನಿನಗೆ ನಾನೇ ಮುಖ್ಯ ಅಂದ್ರೆ ಸ್ವಲ್ಪ ದಿವಸ ತಡ್ಕೋಬೇಕು. ಇಲ್ಲ, ನನ್ನ ದೇಹನೇ ಮುಖ್ಯ ಅಂದ್ರೆ ನಾನು ಇಲ್ಲೇ ತಯಾರು. ನೀನ್ ನಡೆದಿದ್ದು ಯಾರಿಗೂ ಗೊತ್ತಾಗದ್ ಬೇಡ. ನೀನ್ ಮನೆಗೆ ಹೋಗು, ಸ್ವಲ್ಪ ನಾ ಯೂನಿಯನ್ ಆಫೀಸ್ ತನಕ ಹೊರಡ್ಬಿಡ್ತೀನಿ. ಮನೆ ಬಿಟ್ಟು ಓಡ್ ಹೋಗಿರೋ ನಿಮ್ ಸೊಸೆ ಹಿಂದೆ ಹೇಗೆ ನಿಮ್ ಮಗ ಹೋಗಿದಾನೋ ಅದೇ ತರ ಒಂದಿನ ಪೀಟರ್ ಬಂದೇ ಬರ್ತಾನೆ. ತಾನು ಮಾಡಿದ ತಪ್ಪಿಗೆ ನನ್ನ ಹತ್ರ ಕ್ಷಮೆ. ಈ ಗಂಡಸರ ಬಗ್ಗೆ ನನಗೇನು ಗೊತ್ತಿಲ್ವಾ? ಏನಪ್ಪ ಮಾತಾಡ್ರಿ, ಸುಮ್ಮನಿದ್ಯಾ? ಏನಪ್ಪ ಮಾತಾಡ್ಲಿ? ಇದು 400 ರೂಪಾಯಿ ಇದೆ. ಹೌದಮ್ಮ, ನನಗೂ ನನ್ನ ಹೆಂಡತಿಗೂ ಸೇರಿ ತಿಂಗಳಿಗೆ 800 ರೂಪಾಯಿ ಕೊಡ್ತಾ ಇದ್ದೆ. ಆದ್ರೀಗ ಅವಳು ಹೆರಿಗೆಗೆ ಅವಳ ಅಮ್ಮನ ಮನೆಗೆ ಹೋಗಿದ್ದಾಳೆ, ಅವಳು ಖರ್ಚಿಲ್ವಲ್ಲ, ಅದಕ್ಕೆ ನಾನು 400 ರೂಪಾಯಿ ಕೊಟ್ಟಿರೋ ನನ್ನ ಖರ್ಚಿಗೆ. ಮನೆಗೆ ಹಿರೇ ಮಗ ಕಣೋ ನೀನು, ತಲೆಗೆ ಇಷ್ಟು ಅಂತ ನೀನೇ ಲೆಕ್ಕ ಹಾಕಿದ್ರೆ ಸಂಸಾರ ಹೇಗೋ ನಡೆಯುತ್ತೆ. ಯಾವುದಕ್ಕೂ ಒಂದ್ ಲೆಕ್ಕ ಬೇಡ. ಸರಿಯಪ್ಪ, ಒಂದ್ ಮಗು ಹೊಟ್ಟೆಯಲ್ಲಿ 10 ತಿಂಗಳು ಇರ್ಬೇಕು ಅನ್ನೋದೇ ಸಾಕಿ ಮೇವು ಹಾಕ್ತಿವಿ. ಯಾತಕ್ಕೆ? ಅದ ಹಾಗ ನೀನ್ ಹಾಕಿದ ಮೇವ್ಗೆ ಒಂದೇ ಒಂದ್ ಪಾವ್ ಹಾಲು ಕೊಡೋದು ಅಂತ ಆ ಹಸುನೇ ವ್ಯಾಪಾರ ಕಿಳಿದು ಬಿಟ್ರೆ ಹಾಲ್ ಮಾರೋ ಗತಿ ಏನಪ್ಪ? ನೀವೇನು ನನ್ನ ಹಸುವಿನ ಹಾಗೆ ಬೆಳೆಸಿಲ್ಲ, ಎತ್ತಿನ ಹಾಗೆ ಬೆಳೆಸಿದೀರ. ನಾನು ಎಷ್ಟ್ ದಿನ ಅಂತ ಸಂಸಾರದ ಭಾರ ಹೊರೋದು? ನನಗೂ ಹೆಂಡತಿ ಇದ್ದಾಳೆ, ನಾಳೆ ಮಕ್ಕಳಾಗತ್ತೆ. ಹೆತ್ತವರಿಗೆ ಒಡ ಹುಟ್ಟದವ್ರಿಗೆ ಖರ್ಚು ಮಾಡೋದಂದ್ರೆ ಹಣ ಪೋಲ್ ಮಾಡದ ಹಾಗೇನಪ್ಪ? ಇನ್ನೇನು, ಒಬ್ಬಣ್ಣ ತಂಗಿಗೆ ಮದುವೆ ಮಾಡಿಸ್ಕೊ, ಇವಳೇನ್ ಮಾಡ್ಬೇಕು? ನಿಯತ್ತಾಗಿ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕು, ಅದನ್ ಬಿಟ್ಟು ಅವನ ಜೊತೆ ಜಗಳ ಆಡ್ಕೊಂಡು ಇಲ್ಲಿ ಬಂದು ಬಿದ್ದಿರೋದು ತಪ್ಪಲ್ವಾ? ಇವಳನ್ನು ಸೇರಿಸಿ ಹಾಕ್ಬೇಕು, ಹಾಕ್ತಾ ಇದ್ರೆ ತಪ್ಪು. ಯಾವ ಸೀಮೆ ನ್ಯಾಯಪ್ಪ ಇದು? ನಾನು ಯಾರನ್ನು ಮದುವೆ ಮಾಡಿ ಅಂತ ಕೇಳಲಿಲ್ಲ, ನನ್ನ ಸಾಕಿ ಅಂತ ಬೇಡ್ಕೋತಾನೂ ಇಲ್ಲ. ನಾನು ಇಲ್ಲಿರೋದು ಇಷ್ಟ ಇಲ್ದಿದ್ರೆ ಈಗಲೂ ಹೇಳ್ಬೇಡಿ, ಯಾವ್ದಾದ್ರು ಹೋಟೆಲ್ ನಲ್ಲಿ ಇರ್ತೀನಿ. ಮಾನ ಕೆಟ್ಟವಳೆ, ನಿನಗೆ ಹೋಟೆಲ್ ಅಲ್ಲಿ ಇರೋ ಧೈರ್ಯ ಇದೆ ಅಥವಾ ಇನ್ನೆಲ್ಲಾದ್ರೂ ಇರೋದಕ್ಕೆ ಕೊಬ್ಬು ಇದೆ ಅಂತ ನನಗೆ? ಶ್ರೀಕಂಠ, ಒಂದ್ ವಿಷಯ ನೀನ್ ಮರ್ತ್ಬಿಟ್ಟೆ, ಅದನ್ನ ನೀನ್ ಜ್ಞಾಪಿಸ್ತೀನಿ. ಅವಳು ನೀನ್ ಒಡ ಹುಟ್ಟಿ ತಂಗಿ ಕಣೋ, ಕಂಡವನೊಡನೆ ನಾನ್ ಈ ಮನೆ ಹಿರೇ ಮಗ. ಒಂದೇ ಒಂದು ಪ್ರಶ್ನೆ ಕೇಳಿದೆ, ಅಷ್ಟರೊಳಗೆ ನಿಮ್ ಮಾನ ರೋಷ ಉಕ್ಕಿ ಬರ್ತಾ ಇದೆಯಲ್ಲ. ಏಯ್ ಬಾರೆ ಇಲ್ಲಿ. ಈ ಮನೆಗೆ ಬಾಳಕ್ ಬಂದ ಹೆಣ್ಣು ಯಾರಿಗೂ ಹೇಳ್ದೆ ಕೇಳ್ದೆ ಪೆಟ್ಟಿಗೆ ಎತ್ಕೊಂಡು, ಅದೇನಪ್ಪ ಅವನಿಗಿರೋ ಮರ್ಯಾದೆ ಕೂಡ ನನಗಿಲ್ಲ? 1725 ರೂಪಾಯಿ ಸಂಪಾದಿಸ್ತೀನಿ, ದಟ್ ಈಸ್ 1725 ರುಪೀಸ್. 525 ರೂಪಾಯಿ ಸಂಪಾದಿಸೋನು, ಬಹಳ ವ್ಯತ್ಯಾಸ ಇದೆ ಅಪ್ಪ ಮಗನೇ. ಬುಲ್ಶೆಟ್ ಶ್ರೀಕಂಠ, ನಿಂತಹ ನಂಜುಣ್ಣ ಓದಿಸಿದ್ರೆ ಅವನು ಇವತ್ತು ಕೈತುಂಬ ಸಂಪಾದನೆ ಮಾಡ್ತಿದ್ದ ಕಣೋ. ನಿನ್ನ ಓದಿಸ್ದೆ ಅವನ್ನ ಒತ್ತೆ ಇಟ್ಟೆ, ನಿನ್ಗೆ ಕಪ್ಪು ಕವನ್ ಹಾಕಿ ಅಂದ ನೋಡಕ್ಕೆ ಅವನ್ಗೆ ಖಾಕಿ ಯೂನಿಫಾರ್ಮ್ ತೊಡಸ್ತೆ, ನಿನ್ ಕೈಲಿ ಡಿಗ್ರಿ ಕೊಟ್ಟೆ ಅವನ್ ಕೈಲಿ ಸ್ಪ್ಯಾನರ್ ಕೊಟ್ಟೆ, ನಿನ್ನ ಕಾಲೇಜಿಗೆ ಕಳಿಸ್ತೆ ಅವನ್ನ ಗ್ಯಾರೇಜಿಗೆ ಕಳಿಸ್ತೆ, ಇಷ್ಟಾದ್ರು ಅವನ್ ನನ್ನ ಒಂದ್ ಮಾತು ಕೇಳಲಿಲ್ಲ. ನಂಜುಂಡ ಬಂಗಾರ ಕಣೋ, ಅವನ್ನ ಅರ್ಥ ಮಾಡ್ಕೊಳ್ದಿರೋರು ಯಾರು ಉದ್ಧಾರ ಆಗಲ್ಲ. ಸುಮ್ನೆ ಅವನ್ನ ಓದ್ಸಿದ್ರು ಓದ್ ತಲೆಗೆ ಹತ್ಬೇಕಲ್ಲ, ಯಾಕೆ ಅಣ್ಣ ಅವ್ರನ್ನ ಬಿದ್ದು ಬಿದ್ದು ಓದಿಸ್ತಿದ್ರಲ್ಲ, ಗಜನಿ ಮೊಹಮ್ಮದ್ ತರ ದಂಡಯಾತ್ರೆ ಹೊಡಿತಾನೆ ಇದ್ದಾನೆ, ನೀವೇನಾದ್ರೂ ಇವನ್ನ ಖಂಡಿಸಿದ್ರ? ಅಣ್ಣ, ಈ ವರ್ಷ ನಾನ್ ಹೇಗಾದ್ರೂ ಪಾಸ್ ಮಾಡಿ ತೋರಿಸ್ತೀನಣ್ಣ. ಸುಮ್ನಿರ, ಒಂದೊಂದ್ ಸಾರಿ ಇನ್ನು ವರ್ಷನೇ ಪಾಸ್ ಆಗ್ತಿದೆ, ನೀನ್ ಮಾತ್ರ ಪಾಸ್ ಆಗ್ತಿಲ್ಲ. ನಿನ್ನ ಈ ಮನೇಲಿ ಒತ್ತು ಬುದ್ಧಿ ಕಲ್ಸೋರ್ ಯಾರು ಇಲ್ಲ. ಶ್ರೀಕಂಠ,
ನೀನ್ 400 ರೂಪಾಯಿ ಕಡಿಮೆ ಕೊಡೋದ್ರಿಂದ ಸರೋಜಿನಿ ಅವ್ರ ಗಂಡನ ಮನೆಗೆ ವಾಪಸ್ ಹೋಗ್ಬಿಡ್ತಾಳ? ಇಲ್ಲ ವಸಂತ ಯಾರಿಗೂ ಹೇಳದೆ ಕಳ್ದೆ ಮನೆ ಬಿಟ್ಟು ಹೋಗಿದ್ಲಲ್ಲ ಆ ಕಳಂಕ ಹೊಟ್ಟೋಗುತ್ತಾ? ಇಲ್ಲ ವಿಶ್ವೇಶ್ವರ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಡ್ತಾನ? ಅಪ್ಪ ಸಾಕು, ಸುಮ್ನಿರೋ. ಬೇರೆ ಮಕ್ಕಳನ್ನ ಮನಸ್ಸಿಗೆ ಕಷ್ಟ, ಹಿರಿಯ ಮಗನಿಂದ ಹಣಕ್ಕೆ ಕಷ್ಟ, ಅಷ್ಟೇ ತಾನೆ? ಏಕಾವೇರಿ, ಅವ್ನು ಕೊಟ್ಟಿದ್ 400 ರೂಪಾಯಿ ಅವನಿಗೆ ವಾಪಸ್ ಕೊಟ್ಬಿಡೆ. ಹೆತ್ತ ತಪ್ಪಿಗೆ ಅವನಿಗೂ ನನ್ನಿಂದ ಫ್ರೀಯ ಊಟ ಹಾಕಕ್ಕಾಗುತ್ತೆ. ಮಾಡಿದ ಊಟಕ್ಕೆ ಬಿಲ್ ಕೊಡದೆ ಹೋಗೋ ಜಾತಿ ನಂದಲ್ಲ. ಆದ್ರೆ ಮಿಕ್ದವ್ರು ಬಿಟ್ಟಿ ತಿಂತ ಇದಾರಲ್ಲ, ಅವ್ರ ಬಿಲ್ ನನಗೆ ಹಾಕ್ತಿರಲ್ಲ, ಅದನ್ನ ನಾನು ತಪ್ಪು ಅಂತೀನಿ. ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಗೊತ್ತೇನೋ ಮಿಸ್ಟರ್ ಶ್ರೀಕಂಠೇಶ್ವರ? ಚೆನ್ನಾಗಿ ಗೊತ್ತು. ಗೊತ್ತು ಗುರಿ ದಿಕ್ಕು ದಿವಾಣ ಇಲ್ಲದೆ ದುಡ್ಡಿನ ದೊಡ್ಡತನ ಗೊತ್ತಿಲ್ಲದೆ ಈ ಮನೆಯಲ್ಲಿ ನನ್ನ ಕ್ವಶನ್ ಮಾಡೋ ಕೋ ಅಪ್ಲಿಕೆಂಟ್ ಯಾವ ನಿಧಾನೆ? ನನಗೆ ಚೆನ್ನಾಗಿ ಗೊತ್ತು. ಹೆತ್ತು ಹೊತ್ತು ನಿನ್ನ ಬೆಳಸಕ್ಕೆ ಬೀದಿ ಬೀದಿ ಅಲ್ದು ನಿನ್ನ ಹೆಸರು ಮುಂದೆ ಬಿ ಕಾಮ್ ಅನ್ನೋ 3 ಅಕ್ಷರ ಸೇರ್ಸಕ್ಕೆ ರಾತ್ರಿ ಯಾವುದು ಹಗಲು ಯಾವುದು ಅಂತ ಯೋಚನೆ ಮಾಡದೆ ಮೈಯಲ್ಲಿ ಬೆವರು ಸುರಿಸಿ ಕಣ್ಣಲ್ಲಿ ರಕ್ತ ಸುರಿಸಿ ನೊಂದೆಂದು ಬೆಂಡಾಗಿ ಸಹಾಯಕ್ಕೆ ಸಿದ್ಧವಾಗಿರೋ ಈ ಕಪಿನಿಪತಿ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ನಿನಗೆ ಗೊತ್ತಿಲ್ವೇನೋ? ಗೊತ್ತಿಲ್ಲ. ನೀನ್ ಕೆಲಸಕ್ಕೆ ಸೇರ್ಬೇಕಾದ್ರೆ ಕೇಳಿದ 5,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಗೋಸ್ಕರ ತನ್ನ ಪ್ರಾವಿಡೆಂಟ್ ಫಂಡ್ ಗ್ರಾಚ್ಯುಟಿ ಪೇಪರ್ಸ್ ನ ಮಾರ್ವಾಡಿ ಅಂಗಡಿಯಲ್ಲಿ ಒತ್ತೆ ಇಟ್ಟು ತಂದ್ಕೊಟ್ಟ ಈ ಕಂಪನಿ ಪತಿ ಹತ್ರ ಮಾತಾಡ್ತಾ ಇದ್ದೇನೆ ಅಂತ, ಈ ಮುದಿ ವಯಸ್ಸು ಬಾಟಲ್ ರಕ್ತ ಕೊಟ್ಟು ಉಳಿಸ್ಕೊಂಡ ನಿನ್ನಪ್ಪನ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ನೀನು ಗೊತ್ತಿಲ್ವೇನೋ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಹಾಗಾದ್ರೆ ಮನೆ ಬಿಟ್ಟು ತೊಲಗೋ ನಾಯೆ. ಮಿಸ್ಟರ್ ಕಪಿನಿಪತಿ, ನಿಮ್ಮ ಕೆಲಸಕ್ಕೆ ಬಾರದ ಮಗಳ ಮದುವೆಗೋಸ್ಕರ ನಾನು ಆಫೀಸ್ನಿಂದ ಸಾಲವಾಗಿ ತೆಗೆದುಕೊಟ್ಟ 18,000 ರೂಪಾಯಿಗಳನ್ನ ಬಡ್ಡಿ ಸಮೇತ ಎಣಿಸಿ ಕೆಳಗಡಿ. ಮರುಕ್ಷಣಾನೇ ನಿಮ್ ಮನೆ ಬಿಟ್ಟು ಹೊರಟೋಗ್ತೀನಿ. ಈ ಮನೆನ 2 ಭಾಗ ಮಾಡಿ, ಮಧ್ಯದಲ್ಲಿ ಒಂದು ಗೆರೆ ಹಾಕಿ. ರಾಮಾಯಣದಲ್ಲಿ ಸೀತೆಗಾಗಿ ಲಕ್ಷ್ಮಣ ಹಾಕಿದ್ನಲ್ಲ ರೇಖೆ, ಆ ರೇಖೆಗಿಂತ 35 ವರ್ಷಗಳು ನನ್ನ ಜೊತೆ ಸಂಸಾರ ಮಾಡಿದ ನೀನ್ ಹಾಕೋ ರೇಖೆಗೆ ಜಾಸ್ತಿ ಶಕ್ತಿ ಇರಬೇಕು ಅಂತ ಗೆರೆ ಹಾಕೆ. ಮಿಸ್ಟರ್ ಶ್ರೀಕಂಠೇಶ್ವರ, ಒಡಹೋದ ಮನಸ್ಸುಗಳ ಮಧ್ಯೆ ಮನೆಗೆ ಅಡ್ಡುಗಡೆ ಬೇಕಾಗಿಲ್ಲ, ಆ ಗೆರೆನೇ ಸಾಕು. ನನ್ನ ಹೆತ್ತ ತಾಯಿ ಮೇಲೆ ಅವನೇ ಹೇಳ್ತಾ ಇದ್ದೀನಿ, ನಾನೇ ಆಗ್ಲಿ ನನ್ನ ಹುಟ್ಟವರೇ ಆಗ್ಲಿ ಆ ಗೆರೆ ದಾಟಿ ನಿಮ್ ಮನೆಗೆ ಬರಲ್ಲ, ನೀವು ಬರಕೂಡುದು. ನೀವು ನನ್ನ ಮದುವೆಗೋಸ್ಕರ ಕೊಟ್ಟ 18,000 ರೂಪಾಯಿಗಳ ಬಡ್ಡಿ ಸಮೇತ ನನ್ನ ತಲೆನ ಅಡ ಇಟ್ಟಾದ್ರು ಒಂದೇ ತಿಂಗಳಲ್ಲಿ ವಾಪಸ್ ಬಿಸಾಕ್ತೀನಿ. ಅಷ್ಟೊಳಗೆ ಅಕಸ್ಮಾತ್ ನಾನು ಸತ್ತು ಹೋದ್ರೆ ನೀವು ನನ್ನ ನೋಡ್ಲು ಕೂಡ್ದು, ನನ್ನ ಬೆಂಕಿ ಇಟ್ಕೂಡ್ದು, ತಿಥಿನೂ ಮಾಡ್ಕೂಡ್ದು. ಗೆಟ್ ಲಾಸ್ಟ್. ಅಣ್ಣ ಹೋಗ್ಬೇಡಣ್ಣ, ಅಣ್ಣ ಅಣ್ಣ ಅಣ್ಣ. ಹಕ್ಕಿಗಳೆಲ್ಲ ಒಂದೇ ಗುಣವ ಹೊಂದಿರದು, ಒಂದೇ ಗೂಡಿನ ಹಕ್ಕಿಗಳೆಲ್ಲ ಒಂದೇ ಗುಣವ ಹೊಂದಿರದು. ಹಾರಲು ರೆಕ್ಕೆ ಬಂದರೆ ಸಾಕು ತನ್ನವರನ್ನೇ ಮರೆಯುವುದು, ಹಾರಲು ರೆಕ್ಕೆ ಬಂದರೆ ಸಾಕು ತನ್ನವರನ್ನೇ ಮರೆಯುವುದು. ಒಂದೇ ಗೂಡಿನ ಹಕ್ಕಿಗಳೆಲ್ಲ ಒಂದೇ ಗುಣವ ಹೊಂದಿರದು. ಜನ್ಮ ನೀಡಿದ ದೇವರನ್ನೇ ಲೆಕ್ಕವನ್ನು ಕೇಳೋದುಂಟೆ, ಜೀವ ತಂದ ತಂದೆಯನ್ನೇ ಸಾಲ ತೀರಿಸು ಎನ್ನೋರುಂಟೆ, ತಾಯಿಯ ಹಾಲೇ ವಿಷವಾಯ್ತೇನು, ತಾಯಿಯ ಹಾಲೇ ವಿಷವಾಯ್ತೇನು, ಇವರ ಗತಿಯೇನು, ಇವರ ಗತಿಯೇನು.
ಜಾತಿಗಳೆಲ್ಲ ಒಂದೇ ಗುಣವ ಹೊಂದಿರದು ಒಂದೇ ಗೂಡಿನ ಹಕ್ಕಿಗಳೆಲ್ಲ ಒಂದೇ ಗುಣವ ಹೊಂದಿರದು ಒಂದೇ ಗೂಡಿನ ಹಕ್ಕಿಗಳೆಲ್ಲ ಒಂದೇ ಗುಣವ ಹೊಂದಿರದು ಬೆಲ್ ಮಾಡಿದ್ ಕೇಳಿಸ್ಲಿಲ್ವಾ ಕೇಳಿಸ್ತು ಮತ್ತ್ಯಾಕೆ ಓದ್ತಾರ ಅನ್ ಕಳಿಸ್ದೆ ನೀ ಬಂದ್ ಬಾಗಿಲು ತೆಗಿಬೇಕಾಗಿತ್ತು ಏಕೆ ನಿಮ್ ತಮ್ಮ ಬಾಗಿಲು ತೆಗೆದ್ರೆ ಸೌದೋಗ್ತಾನ ಲುಂಗಿ ಒಗಿಲಿಲ್ವಾ ಇಲ್ಲ ಯಾಕೆ ಹೌದು ಓದೋ ಹುಡುಗನಿಗೆ ಕಾಫಿ ಡೇ ಏನಾದ್ರು ಮಾಡ್ಕೊಟ್ಯಾ ಇಲ್ಲ ಯಾಕೆ ನಂಗ್ ಮಾಡಕ್ ಬರಲ್ಲ ವಸಂತ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಆಚೆ ಬರ್ತೀಯ ನನ್ನ ನಿದ್ದೆ ಬರ್ತಾ ಇದೆ ಕರಿತಾ ಇರೋ ನಿನ್ ಗಂಡ ಕಣೆ ಹಾಗ ನೀವ್ ನನ್ ಗಂಡನ ನನ್ಗ ಅದೂ ಮರ್ತೋಯ್ತು ಗುಡ್ ನೈಟ್ ಸಾಧಾರಣವಾಗಿ ಕೆಲಸ ಎಲ್ಲ ಆದ್ಮೇಲೆ ಒನ್ಸ್ ಫಾರ್ ಆಲ್ ಮನೆಗೆ ಬರುವಾಗ ಹೂವಿನ ಹಾರ ಎಲ್ಲ ಹಾಕ್ ಕಳಿಸ್ತಾರೆ ಕಾವೇರಿ ರಿಟೈರ್ಡ್ ಆಗದೆ ಇದ್ರು ರಿಟೈರ್ಡ್ ಆಗ್ಬಿಟ್ಟೆ ಈಗ ನಿಮ್ಗೆ 53 ವರ್ಷ ತಾನೇ ನಡೀತಾ ಇರೋದು 58 ಕಳ್ದ್ರೆ ರಿಟೈರ್ ಮಾಡೋದು ಅವನ್ ಯಾವನೇ ನನ್ನ ರಿಟೈರ್ ಮಾಡಕ್ಕೆ ನಾನೇ ರಿಟೈರ್ಡ್ ಆಗ್ಬಿಟ್ಟೆ ವಾಲಂಟರಿ ರಿಟೈರ್ಮೆಂಟ್ ಹೆತ್ತ ಮಗಾನೇ 18,000 ರೂಪಾಯಿಗಳನ್ನ ಬಡ್ಡಿ ಸಮೇತ ಎಣಿಸಿ ಕೆಳಗಡೋ ಸಾಲಗಾರ ಅಂತ ಹೇಳ್ಬಿಟ್ಟ ಕಾವೇರಿ ನನ್ನನ್ನ ನಂಬ್ಕೊಂಡ್ ಯಾವನ್ ಹಣ ಕೊಡ್ತಾನೆ ನನಗಿರೋದು ಒಂದೇ ಒಂದ್ ಮಾರ್ಗ ನನ್ನ ಪ್ರಾವಿಡೆಂಟ್ ಫಂಡ್ ನನ್ನ ಗ್ರಾಚ್ಯುಟಿ ಅದು ನೀನ್ ರಿಟೈರ್ ಆದ್ಮೇಲೇನೆ ನಿನಗ್ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟ ಸರಿನಪ್ಪ ರಿಟೈರ್ ಮಾಡ್ಬಿಡ್ರು ಅಂತ ಹೇಳ್ಬಿಟ್ಟೆ ಕಾವೇರಿ ಅಯ್ಯೋ 5 ವರ್ಷ ಸರ್ವಿಸ್ ಹೋಗ್ಬಿಡ್ತಲ್ಲ ಆಹಾ 53 ವರ್ಷ ಉಳಿಸ್ಕೊಂಡ್ ಬಂದ ಮಾನ ಹೋಯ್ತು 33 ವರ್ಷ ಸಾಗ್ ಬೆಳೆತ ಮಗ ಹೋದ 5 ವರ್ಷ ಸರ್ವಿಸ್ ಹೋದ್ರೆ ಈ ಮನೆನ ಮುಳುಗೋಗುತ್ತೆ ಹೋದ್ರೆ ಹೋಗ್ಲಿ ಬಿಡೆ ನಂಜುಂಡ ಕೆಲ್ಸ ಹೋದ್ಮೇಲೆ ಸುಮ್ನೆ ಮನೇಲಿ ಕೂತಿರಕ್ಕಾಗಲ್ಲ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಾರ್ವಾಡಿ ಅಂಗಡಿಯಲ್ಲಿ ಲೆಕ್ಕ ಬರೆಯೋ ಕೆಲ್ಸ ತಿಂಗಳಿಗೆ 300 ರೂಪಾಯಿ ಸಂಬಳ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಈ ಪ್ರಾವಿಡೆಂಟ್ ಫಂಡ್ ಗ್ರಾಚ್ಯುಟಿ ಪೇಪರ್ಸ್ ನೆಲ್ಲ ಮೂವ್ ಮಾಡ್ಬೇಕು ಗೌರ್ಮೆಂಟ್ ವ್ಯವಹಾರ ಹಣ ಸಿಕ್ಕಕ್ಕೆ ಟೈಮ್ ಆಗ್ಬಹುದು ಅದಕ್ಕೂ ನಮ್ ಟೈಮ್ ಚೆನ್ನಾಗಿರ್ಬೇಕು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಹೊಸಳ್ಳಿ ಎಕ್ಸ್ಟೆನ್ಷನ್ ಅಲ್ಲಿ ನೈಟ್ ವಾಚ್ಮನ್ ಕೆಲಸ ಈ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಯಾವ್ದಾದ್ರೊಂದ್ ಕೆಲಸ ಕೊಡ್ಸಪ್ಪ ಅಪ್ಪ ಜವಾಬ್ದಾರಿ ನನಗ್ ವಹಿಸಿಪ್ಪ ನಾ ನಿಮ್ ಸಾಲ ತೀರಿಸ್ತೀನಿ ತುಂಬಾ ಥ್ಯಾಂಕ್ಸ್ ಅಪ್ಪ ಆದ್ರೆ ಹೆತ್ತ ಮಕ್ಕಳನ್ನ ಯಾವತ್ತು ನಂಬಲೇಬಾರ್ದು ಅಂತ ನಿಮ್ ಅಣ್ಣ ನನ್ ಕಿವಿಗೆ ಹೂ ಇಟ್ಟು ಒಳ್ಳೆ ಪಾಠ ಕಲ್ಸಿದ್ದಾನೆ ನನ್ನನ್ನ ನನ್ ದಾರಿಲ್ ಬಿಟ್ಬಿಡಪ್ಪ ಅಪ್ಪ ಇಷ್ಟು ವಯಸ್ಸಾದ್ಮೇಲೆ ನೀವ್ ಹೀಗ್ ದುಡಿದ್ರೆ ಸತ್ತೋಗ್ತೀನಿ ಅಂತೀಯ ಒಳ್ಳೆ ತಾನೆ LIC ಹಣ ನಿಮಗ್ ಸಿಕ್ಕತ್ತೆ ಸಾಲ ತೀರಿಸ್ಬೋದಲ್ಲ ಏನೇ ಏನೇ ಚಿನ್ನಮ್ಮ ಇವತ್ತು ನಿಮ್ ದೊಡ್ಡ ಸೊಸೆ ಬರ್ತಾವ್ರಂತೆ ನೀ ಕಂಡಪ್ಪನವರು ಕರ್ಕೊಂಡ್ ಬಸ್ ಸ್ಟ್ಯಾಂಡ್ ಹೋಗೋ ಹೌದಾ ಅತ್ತಿಗೆ ಬಂದ ತಕ್ಷಣ ಮಗುನ ನಾನೇ ಮೊದಲು ಎತ್ಕೋತೀನಿ ಒಂದ್ 4-5 ತಿಂಗಳು ಬಿಟ್ಟು ಬರ್ಬಾರ್ದ
ಬರ್ತೀನಿ ಅಂತ ತಂತಿ ಕಣ್ ಮುಚ್ಚಿ ಕಣ್ ತೆಗೆಯೋಷ್ಟ್ರಲ್ಲಿ ಬಂದ್ ಇಳಿದೇ ಬಿಟ್ಟಿಯಲ್ಲ. ಮಗು ಆ ತಕ್ಷಣ ಬಂದ್ಬಿಡು ಅಂತ ಅತ್ತೆ ತಾನೇ ಹೇಳಿದ್ರು, ಅದಕ್ಕೆ ಬಂದೆ. ಅದ್ ಸರಿ, ಅತ್ತೆ ಮಾವ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ಹಲವಾರು ದಿವಸಗಳಿಂದ ಅವರಿಂದ ಲೆಟ್ರೇ ಇಲ್ಲ, ನೀವು ಬರ್ತಿದ್ ಲೆಟ್ರಲ್ಲೂ ಅವ್ರ ಬಗ್ಗೆ ಒಂದ್ ಮಾತು ಇಲ್ಲ. ಮನೆಗೆ ಹೋಗಿ ಮಾತಾಡ್ಬೋದಲ್ಲ. ವಸಂತ ಸರೋಜಿನಿ ಇಬ್ರಿಗೂ ಏನಾದ್ರೂ ಪ್ಲಸ್ ಒನ್? ಅಯ್ಯೋ, ಅದೇ ಬಸರೀನಾ ಅಂತ. ಮನೆಗೆ ಹೋಗಿ ಮಾತಾಡ್ಬೋದಲ್ಲ. ರೀ, ವಿಶ್ವೇಶ್ವರ ಹೇಗ್ ಓದ್ತಿದ್ದಾನೆ, ಚೆನ್ನಾಗ್ ಓದ್ತಿದ್ದಾನಾ? ಈ ವರ್ಷನಾದ್ರೂ ಪಾಸ್ ಆಗ್ತಾನೋ ಇಲ್ವಾ ಅವನು? ಮನೆಗೆ ಹೋಗಿ ಮಾತಾಡ್ಬೋದು ಅಂತ ಹೇಳಿಲ್ಲ. ಅದು ಮನೇನಾ? ರೀ, ನಿಮ್ ತಮ್ಮ ನಂಜುಂಡ. ಡ್ರೈವರ್ ಸರ್, ಬೆಂಗಳೂರಿನಲ್ಲಿ ಮಳೆ ಹೇಗೆ? ಮಳೆ ಬೀಳ್ತಿದ್ಯಾ? ತಲೆನೋವಾ? ಸರಿ. ಎಲ್ಲಿ ಬಂದಿದ್ದೆ ನೀನು? ನಮ್ ಮನೆ ನೋಡ್ತೀಯಾ? ನಮ್ ಮನೆಗ್ ಬಂದಿದ್ಯಾ ಚಿನ್ನಮ್ರಿ? ತಾತನ್ ನೋಡ್ಬೋದು, ಅಜ್ಜಿನ್ ನೋಡ್ಬೋದು. ಎರಡು ನಿಮಿಷ ಲೇಟ್ ಆದ್ರೆ ಟ್ಯಾಕ್ಸಿ ಮೀಟರ್ 20 ಪೈಸೆ ಜಾಸ್ತಿ ಆಗುತ್ತೆ. ಹ್ಮ್, ನೀನು ಅಭ್ಯಾಸ ಮಾಡ್ಕೋ. ಇನ್ನೇನ್ ಜಾಸ್ತಿ ಕೇಳ್ಬೇಡ, ನೀನ್ ಹೋಗ್ಬೋದು. ಏನಿಲ್ಲ, ನಿಂತಿದೀಯ, ಬಾರೆ ಒಳಗೆ. ಹೇಗ್ರಿ ಬರೋದು? ಈ ಮನೆ ವಂಶೋತ್ತಾರಕ ಮೊದಲನೇ ಸಲ ಮನೆಗ್ ಬಂದಿದ್ದಾನೆ ಅಂತ ಹೇಳಿ ಆರ್ತಿ ಎತ್ತಿ ಮಗು ನಿಂತ್ಕೋತಾರೆ. ಯಾವ ಮಂಗಳಾರ್ತಿನೂ ಬೇಡ, ಸುಮ್ನೆ ಒಳಗೆ ನಡಿ. ಇನ್ಮೇಲೆ ಅತ್ತೆ ಮಾವನ ಸಂಬಂಧ ಏನು ಇಲ್ಲ. ಆಸ್ತಿ ಭಾಗ ಅತ್ತೆ ಇತ್ತು, ಒಂದ್ ಗೆರೆ ಹಾಕಿ ಮನೆ ಇಬ್ಬಾಗವಾಯ್ತು. ನೋಡು, ಈ ಗೆರೆ ದಾಟಿ ಆ ಕಡೆ ಕಾಲಿಟ್ರೆ ಸಿಗದು ಬಿಡ್ತೀನಿ. ಅವರೇ, ರೂಪಾಯಿಗಳನ್ನ ಬಡ್ಡಿ ಸಮೇತ ಕೆಳಗಡಿ, ಮರುಕ್ಷಣಾನೇ ನನ್ನ ಮನೆ ಬಿಟ್ಟು ಹೊರಟೋಗ್ತೀನಿ. ಕಾವೇರಿ, ತಲೆ ಸ್ನಾನ ಮಾಡಾಯ್ತು, ಎಲೆ ಹಾಕು. ಇಷ್ಟೇ ನಡೆದಿತ್ತು, ಹೇಗೋ ಕಷ್ಟಪಟ್ಟು ಸುತ್ತಮುತ್ತ ಇದ್ದ ಶನಿಗಳನ್ನೆಲ್ಲ ಒದ್ದೊಡ್ಸ್ಬಿಟ್ಟೆ. ನೀನೇನಾದ್ರೂ ಅವ್ರ ಜೊತೆ ಮತ್ತೆ ಸೇರ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಕೊಂದಾಕ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಆಯ್ತು.
ಕಿವಿ ಕಿತ್ತು ಹೋಗೋ ತರ ಮಗು ಅಳ್ತಾ ಇದೆ. ನಿದ್ದೆ ಅದೇನ್ ನಿದ್ದೆನೋ.
ಅವ್ವ ನಾನ್ ಸೇರ್ಕೊಡ್ತೀನಿ ಕಣ್ಕೊಡವ್ವ. ತೊಂಡೆಲ್ ಕೈ ಹಾಕ್ಬಾರ್ದವ್ವ, ಹಸಿ ಬಾಣಂತಿ. ನನ್ನಪ್ಪ ತಬ್ಲಿ, ಹಸಿ ಬಾಣಂತಿ ಇತ್ತು ಕೂತ್ಕೊಂಡ್ರೆ ಕೆಲ್ಸ ನಡೆಯಲ್ಲ. ನನ್ನಂತ ತಬ್ಲೀರು ಹಸಿ ಬಾಣಂತಿತ್ತು ಕೂತ್ಕೊಂಡ್ರೆ ಕೆಲ್ಸ ನಡೆಯಲ್ಲ. ಅವ್ವ ತಬ್ಲಿ ಅಂತ ಅಂದ್ಬಿಡೋದಾ? ನಿಮ್ಮನ್ನ ಗಮನಿಸ್ಕೊಳ್ಳೋರು ಯಾರು ಇಲ್ಲ ಅಂತ ತಿಳ್ಕೊಬೇಡ, ನಾನಿದ್ದೀನಿ ಇಲ್ನೋಡೆ. ನಮ್ಮನೇಲಿ ನಾನೇ ನನ್ನ ಕೈಯಾರೆ ಮಾಡ್ಕೊಂಬಂದಿರೋ ಲೇಯ್ಯ. ಹಸಿ ಬಾಣಂತಿ, ಟೇಮ್ ಟೇಮ್ ಸರಿಯಾಗಿ ತಿನ್ನವ್ವ. ಅದು ನಮ್ಮನೇಲಿ ನಾನೇ ಲೇಹ್ಯ. ಅದು ನಿಮ್ಮನೇಲಿ ನೀನೇ ಲೇಹ್ಯ? ಅದ್ಯಾಕೆ ನಮ್ಮ ಅತ್ತೆ ಮನೆ ಡಬ್ಬಾದಲ್ಲಿ ಬಂದಿದ್ ಒಳ್ಳೆ ವಾಸನೆ ತುಪ್ಪ ಹಾಕಿದ್ಯಾ? ಇನ್ನೇನೇನ್ ಹಾಕಿದೆ ಸಿನಿಮಾದಲ್ಲಿ? ಶಾವ್ಗೆ, ಆಮೇಲೆ ಮೈದಾ ಹಿಟ್, ತೊಗರಿ ಬೇಳೆ, ಕಡಲೆ ಬೇಳೆ, ಹೆಸರು ಬೇಳೆ, ಉಳ್ಳಾಗಡ್ಡಿ. ನಮ್ಮ ನೀನೇ ನಮ್ಮ ಚಿನ್ನಮ್ಮ, ನನ್ನ ಮುಂದೆನೆ ಆಕ್ಟ್ ಮಾಡ್ತೀಯಲ್ಲ ಸಿನಿಮಾ. ಈಗ ಲೇಹ್ಯ ಗೆರೆ ದಾಟಿದೆ, ಅದಷ್ಟ್ ಬೇಗ ಇದನ್ನ ಮಾಡಿ ನಿನ್ನ ಹತ್ರ ಕೊಟ್ಟು ಕಳಿಸ್ತವ್ರು ಗೆರೆ ದಾಟ್ತಾರೆ ಅಂತ ನಾನು ಹೇಳದಂತ ಹೋಗಿ ಹೇಳ್ತಿರುತ್ತಮ್ಮ. ದೊಡ್ಡ ಸ್ವಾಮಿ. ಏನಯ್ಯ? ಹೋದ ತಿಂಗ್ಳು ಬಟ್ಟೆ ವಾಸ್ ಮಾಡಿದ್ಬಿಟ್ಟು ಸ್ವಾಮಿ. ಒಟ್ಟು ಬಿಲ್ ಎಷ್ಟಾಯ್ತು? 68 ರೂಪಾಯಿ ಸ್ವಾಮಿ. ಹಾ ಸ್ವಲ್ಪ ಇರು, ಇದೋ 34 ರೂಪಾಯಿ ಬಾಕಿ. 34 ರೂಪಾಯಿ ಪಕ್ಕದ ಪೋರ್ಷನ್ಗೆ, ಇಲ್ಲಿ ಇಬ್ರಿಗೆ 34 ರೂಪಾಯಿ ಕೊಟ್ಟಿದ್ದಾರೆ, ಬಾಕಿ 34. ಸ್ವಾಮಿ ತಾವ್ ಯಾವ ಕಡೆ ಬಂದ್ರಿ? ಆ ಕಡೆಯಿಂದ ಬಂದೆ ಸ್ವಾಮಿ. ಮತ್ ನೋಡಿ, ಒಂದು ಇರುವೆ ಸೊಳ್ಳೆ ನೊಣ ಕೂಡ ಆ ಕಡೆಯಿಂದ ಈ ಕಡೆಗೆ ಈ ಗೆರೆ ದಾಟಿ ಬರುಕುಡ್ದು ಬರೋ ಹಾಗಿಲ್ಲ. ತಾವು ಹಾಗೇ ಆ ಕಡೆಯಿಂದ ಹೊಗೋಗಿ ಹೀಗೆ ಈ ಕಡೆಯಿಂದ ಒಳಗ್ ಬನ್ನಿ. ಹೋಗಿ ಈಗ ಹೇಳಪ್ಪ. ದೊಡ್ಡ ಸ್ವಾಮಿ ಅಂದ್ರೆ ಲಾಂಡ್ರಿ ಸ್ವಾಮಿ. ಹಾಗಂದ್ರೆ ಅಕ್ಸಸ್ 1 ರೂಪಾಯಿ ಸ್ವಾಮಿ. ಸ್ವಲ್ಪ ಬಿಲ್ ಓದು, 1 ರೂಪಾಯಿ ಕೊಡಿ. ಲಾಂಡ್ರಿಗೆ ಹಾಕಿದ್ದು ಅಷ್ಟು ಟೆರಿಕಾಟ್ ಪ್ಯಾಂಟು, ಟೆರಿಕಾಟ್ ಶರ್ಟ್. ನಂಜುಂಡ ಅಪ್ಪ, ಯೂನಿಯನ್ ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಮನೇಲಿ ಒಪ್ಕೊಳ್ತಾ ಇದ್ದೀನಿ. ಹಾ ವಿಶ್ವೇಶ್ವರಯ್ಯ, ನನ್ಗಿನ್ನೂ ಫುಲ್ ಪ್ಯಾಂಟ್ ಕೊಡ್ಸಿಲ್ಲಪ್ಪ. ಇರೋದು ಹಾಫ್ ಪ್ಯಾಂಟ್ ಹಾಫ್ ಶರ್ಟ್, ಅದು ಕಾಟನ್. 1967 ಪ್ಯಾಂಟ್ ಹಾಕೋದನ್ನ ಬಿಟ್ಟಿದ್ದೀನಿ. ಮತ್ತಿರೋ ಈ ಕುಟುಂಬದಿಂದ ಪಕ್ಕದ ಪೋಷಣ್ ಅವ್ರು 34 ರೂಪಾಯಿಗಳನ್ನ ಹೇಗೆದ್ರು ನೋಡ್ತಾರೆ? ಕೈಯಲ್ಲಿ ಕಾಸಿಲ್ಲ ಅಂದ್ರೆ ಕೇಳಕ್ ಹೇಳು. ಆದ್ರೂ ನಾನು ಯಾವನ್ನೂ ನಂಬಲ್ಲ. ಪ್ರೋ ನೋಟಲ್ ಸೈನ್ ಮಾಡ್ಕೊಡ್ಬೇಕು, ಅದನ್ನ ಇಬ್ರು ಗೆಸ್ಟೆಡ್ ಆಫೀಸರ್ಗಳು ಅಟೆಸ್ಟ್ ಮಾಡ್ಬೇಕು. ಡೋಬಿ ಸ್ವಾಮಿ, ಡೋಬಿ ಕ್ಷಮಿಸಿ ಹೋಗು. ನನಗೆ ಯಾರ ಹತ್ರ ಸಾಲ ಇಸ್ಕೊಂಡ್ ಅಭ್ಯಾಸ ಇಲ್ಲ. ಕೊಟ್ಟೆ ಎಲ್ಲ ಹಣೆ ಬರ. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್, ಪರ್ಫೆಕ್ಟ್ಲಿ ಕರೆಕ್ಟ್ ಅಮ್ಮ. ಅಂದಾಗೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಾನ್ ನಿಮ್ಮನೆ ಬರ್ತೇನೆ. ಆಯ್ತು ಸರ್. ಹೌದು, ನಾನು ಅಲ್ಲಿ ಬಂದ್ ಏನ್ ಮಾತಾಡ್ಬೇಕು ಅಲ್ಲಮ್ಮ? ಅಂದಾಗೆ ನಿಮ್ಮನೇಲಿ ನನ್ ಜೊತೆ ಜಗಳ ಮಾಡೋರೆ ನೀನೇ? ಅಯ್ಯಯ್ಯೋ ನಾನಾ? ಹೌದು ನೀನೇ. ಅಯ್ಯೋ ಅಮ್ಮ ತಾಯೇ, ಅವರು ದೊಡ್ಡ ಜನ, ನಿಮ್ ಬೀಗ್ರು, ನಾನು ಅವ್ರ ಹತ್ರ ಜಗಳ. ಅಯ್ಯೋ ಯಾಕಾಗಲ್ಲ ಚಿನ್ನಮ್ಮ? ಈ ಮನೆಯಲ್ಲಿ ಸಂತೋಷ ತುಂಬಿರ್ಬೇಕು ಅನ್ನೋ ಆಸೆ ನಿನಗಿದೆಯೋ ಅಲ್ವೋ? ಐತೆ ಸರೋಜಿನಿ, ಅವಳ ಗಂಡನ ಜೊತೆಗೆ ಸಂತೋಷವಾಗಿ ಬಾಳ್ಬೇಕು ಅನ್ನೋ ಆಸೆ ನಿನಗಿದೆಯೋ ಇಲ್ವೋ? ಐತೆ. ಹಾಗಾದ್ರೆ ಆಲ್ಬರ್ಟ್ ಫರ್ನಾಂಡಸ್ ಜೊತೆಗೆ ನೀನೇ ಜಗಳ ಕಾಯ್ಬೇಕು. ಓಕೆ ಅಮ್ಮ, ನೀನ್ ಕೊಡೋ ಟೈಲ್ ಹಾಕು. ಹೆಂಗೂ ನನಗೆ ಜಗಳ ಗಂಟೆಯನ್ನು ಬಿರ್ದಿದ್ದೇ ಐತೆ. ಆಲ್ಬಿಟ್ಟು ಫರ್ನಾಂಡಸ್ನ ಒಂದ್ ಕೈ. ಕಾಲು ಕಾಲು ಬದಲಾಯಿಸಿ ಬದಲಾಯಿಸಿ ಕಾಲು ಕಾಲು. ಅಯ್ಯೋ ಈ ಕಡೆ ಬಿಡಿ ಅಮ್ಮ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೋಡಿ ನೀವೇನಾದ್ರೂ ತೊದಲ್ ಇಲ್ಲ 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 ಪದೇ ಒಬ್ಬ ಡೈಲಾಗ್ ಬಿಟ್ಬಿಟ್ರೆ ಎತ್ಕೊಡಕ್ಕೆ ಇಲ್ಲ ನೋಡಿ, ಡೈಲಾಗ್ ಪೇಪರ್ ಕೈಯಲ್ಲೇ ಇಟ್ಟಿದ್ದೀನಿ.
ಭಯ ಪಡಬೇಡಿ. ಓಕೆನಮ್ಮ ಓಕೆನಮ್ಮ, ನೀನು ಏನು ಯೋಚನೆ ಮಾಡ್ಬೋಣಮ್ಮ, ಮನೆಯಲ್ಲಿ ಎಲ್ಲ ಬ್ಯಾಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೌದಾ, ಶುರು ಮಾಡಿ ಸರ್. ಟೈಮ್ ಮಾಡುವ. ಓಕೆ, ಮನೆಯಲ್ಲಿ ಯಾರು ಇಲ್ವಾ? ಯಾಕಯ್ಯ ಇಲ್ಲ? ಇಂಥ ದೊಡ್ಡ ಸೀರೆ ಉಟ್ಕೊಂಡು ನಾನು ಇಲ್ಲಿ ನಿಂತಿದ್ದೀನಿ, ನಿನ್ ಕಣ್ಣು ಕಾಣಕ್ಕಿಲ್ವಾ? ಐ ವಾಂಟ್ ಟು ಟಾಕ್ ಟು ಸರೋಜಿನಿ. ಏನಯ್ಯ ಸಸ್ತ ಪುಸ್ತ ಅಂತ ಸೋಡಾ ಬಾಟ್ಲಿ ಹೊಡೆದಂಗೆ ಇಂಗ್ಲಿಷ್ ಪೀಸ್ ಆಗ ಮಾತಾಡ್ತೀಯ? ಅಯ್ಯೋ, ಇಷ್ಟು ಜೋರಾಗಿ ಮಾತಾಡಿದ್ರು ಯಾರು ಬರ್ಲಿಲ್ವೇ? ನೀನ್ ಮಾತಾಡೋ ಇಂಗ್ಲಿಷ್ ಪೀಸು ನನಗೆ ಅರ್ಥ ಆಗಕ್ಕಿಲ್ಲ, ನಾನ್ ಇಂಗ್ಲಿಷ್ ಪೀಸ್ ಮಾತಾಡೋರೆ ಯಾರಿಗೂ ಅರ್ಥ ಆಗಕ್ಕಿಲ್ಲ ಗೊತ್ತಾ? ಬಂದಾಯ್ತು ಬಂದಾಯ್ತು. ವಾಟ್ ಮ್ಯಾಟ್ರು, ಕನ್ನಡದಲ್ಲಿ ಮಾತಾಡು. ಬನ್ನಿ ಒಳಗ್ ಬನ್ನಿ. ಈ ಮನೇಲಿ ಯಾರಿಗೂ ಮಾನ ಮರ್ಯಾದೆ ರೋಷ ನಾಚಿಕೆ ಏನು ಇಲ್ವಾ? ಒಂದು ಮದ್ವೆ ಆದ ಹೆಣ್ಣು ಗಂಡನ್ ಬಿಟ್ಟು ಇಷ್ಟು ದಿವಸ ಈ ಮನೇಲಿ ಇದ್ದಾಳಲ್ಲ, ಅವಳಿಗೆಲ್ಲರೂ ಸೇರ್ಕೊಂಡು ಬುದ್ಧಿ ಹೇಳಿ ಮನೆ ಕಳಿಸ್ಬೇಕು ಅನ್ನೋ ಯೋಗ್ಯತೆ ಬೇಡ? ಯಾಕೆ ಅಲ್ಲೇ ನಿಂತು ಮಾತಾಡ್ತಾ ಇದ್ರಿ? ಬನ್ನಿ. ಯಾಕೆ ಯಾಕೊಳಗ್ ಕರೀತೀರಿ? ಗಂಡ್ಸಲ ಟೇಮ್ ನೋಡ್ಕೊಂಡು ತಕರಾರು ಮಾಡಕ್ಕೆ ಇವಯ್ಯ ಮನೆಗ್ ಬಂದಿರೋದು? ಸಿನಿಮಾ ಬಾಯ್ ಮುಚ್ಕೋ. ಹಿಂಗ ಮಕ್ಕ ಕೊಡ್ದಂಗ ಮಾತಾಡಿದ್ರೆ ಈ ಮೀಸೆ ಇರೋ ಮಕ್ಕಕ್ಕೆ ಬುದ್ಧಿ ಬರೋದು? ಮೀಸೆ ಮುಖ ಬಿಟ್ಟು ಪರ್ನಾನ್ ದುಸ್ಸು. ನಮ್ ಹುಡುಗಿ ಈ ರಾತ್ರಿ 10 ಗಂಟೆಗೆ ಬರ್ತಾಳೆ, 12 ಗಂಟೆಗೆ ಬರ್ತಾಳೆ, 14 ಗಂಟೆಗೆ ಬರ್ತಾಳೆ. ಒಂದ ದಿನ ಬರಕ್ಕೆ ಇಲ್ಲ. ಅದು ನಮ್ ಹೆಣ್ ಮಕ್ಕಳಿಗೆ ಇರೋ ಸ್ವಾತಂತ್ರ. ಅದನ್ನ ಹೋಗಿ ಹೋಗಿ ನೀನ್ ಅನುಮಾನ ಪಟ್ಟೆ. ಸಿನಿಮಾ ನೀನು ಮುಚ್ಕೋ. ಅನುಮಾನ ಪಟ್ಟು ಅಗ್ನಿ ಪರೀಕ್ಷೆ ಮಾಡಿದ್ದು ಆ ಕಾಲ, ಅನುಮಾನ ಪಟ್ಟವ್ರನ್ನ ಅಗ್ನಿ ಒಳಗ ಹಾಕೋದು ಈ ಕಾಲ. ನೀನು ಮುಚ್ಕೋ. ಇಂಥ ನಾ ಕೊಚ್ಚನೆಗಳನ್ನ ಸರಕ್ಕಂತ ಬಿಟ್ರೇನೆ ಈ ಜೇಡಿ ಮಣ್ಣಿನ ತಲೆ ಒಳಗೆ ಲೊಳಕ್ಕಂತ ಹೋಗೋದು. ಯಾರ್ ಜೇಡಿ ಮಣ್ಣು? ಹೋಗ್ಲಿ ಪಾಪನ್, ಸುಮ್ನಿದ್ರೆ ಹದ್ದು ಮೀರ್ತಾ ಇದ್ಯಾ? ಹೀಗೆಲ್ಲ ಆದ್ರೆ ನಾಯರ್ ನೋಡ್ಬೇಕಾಗತ್ತೆ. ಹ ಯಾತಕ್ಕೆ ಡೈವರ್ಸ್? ಅವ್ನು ಯಾವನ ನಿನ್ ಲಾಯರಿ ಡೈವರ್ಸ್ ಹೇಳಕ್ಕೆ? ನಮ್ ಹುಡುಗಿಗೆ ನಾನೇ ಲಾಯರಿ. ನಾನು ಹೇಳ್ತೀನಿ ನಿಮ್ ಹುಡುಗನಿಗೆ ನಮ್ ಹುಡುಗಿ ಟೈವೋ. ನೀನು ಮಚ್ಕ. ಇವತ್ತಿ ಮುದಿ ಆಯ್ತು ನಾನಾಯ್ತು. ನಾಳೆ ನಾನ್ ಲಾಯರ್ ನೋಟಿಸ್ ತಗೊಂಡೇ ಬರ್ತೇನೆ. ಯಾತಕ್ಕಯ್ಯ ನೋಟಿಸ್? ನಿನ್ ನಿಜವಾದ ಗಣಸಿ ಆಗಿದ್ರೆ, ನಿನ್ನ ಮಕ್ಕದ ಮೇಲೆ ಇರೋ ಮೀಸಕ್ ಸ್ವಲ್ಪ ಬೆಲೆ ಇದ್ರೆ, ನೀನ್ ಅಮ್ಮ ತಿನ್ನ ಮನಸ್ಸನೆ ಆಗಿದ್ರೆ, ನೀನು ಮುಚ್ಕ. ನಿಮ್ ಹುಡುಗನ ಕೈಯಲ್ಲಿ ರುಜುವಾಸದ ಬಿಡುಗಡೆ ಪತ್ರ ತಕೊಂಡ ಬಾ. ನಮ್ ಹುಡುಗಿ ಕೈಯಲ್ಲಿ ರುಜುವಾಸದ ಬಿಡುಗಡೆ ಪತ್ರ ಕೊಡ್ತೀವಿ. ನೀನು ಮುಚ್ಕ. ನೀನ್ ಮುಚ್ಕ. ಯೋ ಆಲ್ಬಿಟ್ ಪರ್ನಾನ್ ದುಸ್ತು. ಬಿಡುಗಡೆ ಪತ್ರ ತಕೊಂಡ ಕಮ್ಮಂದ್ರೆ ಕಮ್ಮು, ಇಲ್ಲಾಂದ್ರೆ ಗೋ. ಕಮ್ತೇನೆ ಕಮ್ತೇನೆ, ನಾಳೆ ಬೆಳಿಗ್ಗೆನೆ ಬಿಡುಗಡೆ ಪತ್ರದೊಡನೆ ಕಂಪ್ತೇನೆ. ಹಂಗ್ ಕಮ್ಲಿಲ್ಲ, ಐ ಆಮ್ ನಾಟ್ ಆಲ್ಬರ್ಟ್ ಫರ್ನಾಂಡಿಸ್. ಸರ್ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಚಿನ್ನಮ್ಮ ತಿಂದ ಹಾಕ್ಬಿಟ್ಲಮ್ಮ. ಮತ್ತೆ ಸುಮ್ನೆ ನಾ ಎಷ್ಟು ವರ್ಷದಿಂದ ಅವಳು ಆಕ್ಟ್ ಮಾಡ್ತಿದ್ದಾಳೆ. ಎಲ್ಲಿ? ಅದು ಅವಳು ಬೀದಿ ನಾಟಕದಲ್ಲಿ. ಸರ್ ನಿಮ್ ಉಪಕಾರ ನಾನ್ ಯಾವತ್ತೂ ಮರೆಯೋದೇ ಇಲ್ಲ ಸರ್. ಮತ್ತೆ ಬರ್ತಿರ್ತಾನೆ? ಯಾಕಮ್ಮ? ಅಯ್ಯೋ ಇದೇನ್ ಸರ್ ನೀವು, ಅದು ಆ ಲಾಯರ್ ನೋಟಿಸ್ ಅದೆಲ್ಲ. ನೋ 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 ಡ್ಯಾಡಿ, ನಿಮಗ್ ಮರ್ಯಾದೆ ಕೊಡದೆ ಇರೋಳು ನನ್ನ ಹೆಂಡತಿ ಆಗಿರೋದಕ್ಕೆ ಲಾಯಕ್ಕೆ ಇಲ್ಲ. ನೋ ಮೈ ಸನ್, ಇದು ನಾನೇ ಆರಂಭಿಸಿದ ಪ್ರಶ್ನೆ, ಇದಕ್ಕೆ ನಾನೇ ಪರಿಹಾರ ಹುಡುಕೋಬೇಕು. ಅದಕ್ಕೋಸ್ಕರ ನಿಮ್ ಗೌರವನ್ ಬಿಟ್ಬಿಟ್ಟು ಅವಳ ಮನೆಗೆ? ಅವಳು ನಗನಗ್ತ ಸಂಸಾರ ಮಾಡ್ಕೊಂಡಿರೋದೆ. ಎಲ್ಲಿ ಈ ಬಿಡುಗಡೆ ಪತ್ರಕ್ಕೆ ಸಹಿ? ಏನ್ ಡ್ಯಾಡಿ ಇದು, ಚೆನ್ನಾಗ್ ಬಾಳು ಅಂತ ಹೇಳ್ತಾ ಇರೋರು ನೀವೇ, ಈ ಬಿಡುಗಡೆ ಪತ್ರಕ್ಕೆ ಸೈನ್ ಹಾಕು ಅಂತ ಹೇಳ್ತಾ ಇರೋರು ನೀವೇ, ಇದು ಹೇಗ್ ಡ್ಯಾಡಿ ಸಾಧ್ಯ? ಲುಕ್ ಮೈ ಸನ್, ನೀನ್ ಹಾಕೋ ಈ ಸಿಗ್ನೇಚರ್ ಇಂದ ನಾನ್ ನನ್ನ ಸೊಸೆ ಹಣೆ ಬರಾನೆ ಬದಲಾಯಿಸ್ತೇನೆ. ನಿನ್ನ ಪಾಲಿಗಿದ್ದು ಡಮ್ಮಿ, ಆದ್ರೆ ನನ್ನ ಪಾಲಿಗೆ ರಮ್ಮಿ. ಇದನ್ನ ತಿಳ್ಕೊಳ್ಳೋಕೆ ನಿನ್ಗ ಅನುಭವ ಕಮ್ಮಿ. ಹಾಕು ಸಹಿ. ಅತ್ತೆ ಸ್ವಲ್ಪ ಇಲ್ಲಿ ಬನ್ನಿ ಅತ್ತೆ.
ಅತ್ತೆ ಅತ್ತೆ ಏನಮ್ಮ ಅತ್ತೆ ನನ್ನ ಮೈ ಕೈಯೆಲ್ಲ ನೋಡ್ತಿದೆ ಅತ್ತೆ ಇಲ್ಲಿ ಬಹಳ ನೋಯ್ತಿದೆ ಭಾರವಾಗಿದೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅತ್ತೆ ಮಗು ಹಾಕಿಡಿದ್ರು ಇಲ್ಲ ರಾತ್ರಿ ಎಲ್ಲ ಅವನು ಅಳ್ತಾ ಇದ್ದ ಆದ್ರೆ ನನ್ನ ಕೈಯಲ್ಲಿ ಹಾಲು ಕುಡಿಸಬೇಕಾಗ್ತಾ ಇಲ್ಲ ಇಲ್ಲಿ ನೋಯ್ತಿದೆ ಅಯ್ಯೋ ಹಾಲು ಕಟ್ಕೊಂಡಿರ್ಬೇಕು ಉರಿವ ಸೂರ್ಯನು ತಂಪಾದರೇನು ಚಂದ್ರ ಬೆಂಕಿಯ ಉರಿಯಾದೇನು ತಾಯಿ ದೇವರ ಮನಸ್ಸೆಂದು ಮುಂದೆ ಪ್ರೇಮ ತುಂಬಿದ ಸವಿಯಾದ ಜೇನು ತಾಯಿಯ ಪ್ರೀತಿಯ ಕಾಣದ ಎದ್ದೋಳು ತಾಯಿಗೆ ತಾನೇ ಗೊತ್ತಾಗುತ್ತೆ ಈ ಕಷ್ಟ ಎಂಥದ್ದು ಅಂತ ಅದಕ್ಕೆ ಅವರು ಹಾಕಿದ ಕಟ್ಟರೆಯನ್ನು ಮೀರಿ ಕೆರೆ ದಾಟಿ ಬಂದ್ಬಿಟ್ಟೆ ಆ ದೇವ್ರೆ ನನ್ ಕ್ಷಮಿಸ್ಬೇಕು ಏನ್ ಹೆಸರಿಟ್ಟಿದ್ಯಾ ಕಪನಿಪತಿ ಅಂತ ಬಾಯಿ ತುಂಬಾ ಕರೆಯೋಕಾಗದ ಹಾಗೆ ಗಂಡ ಅನ್ನೋದೇ ಬೇರೆ ರಕ್ತ ಮಕ್ಕಳು ಅನ್ನೋದು ಸ್ವಂತ ರಕ್ತ ಅಂತ ಓಡ್ಹೋದ್ಯಾ ಕಾವೇರಿ ನಿನ್ನಂತ ಹೆಂಗಸರು ತಾಳಿ ಗಂಟಿಗಿಂತ ಕರುಳಿನ ನಂಟಿಗೆ ಜಾಸ್ತಿ ಬೆಲೆ ಕೊಡ್ತೀರಾ ಅಲ್ಲ ಹಾಗನ್ಬೇಡಿ ಅಂದ್ರೆ ಹಾಗನ್ಬೇಡಿ ದಯವಿಟ್ಟು ನಾನು ಹೇಳೋದು ಕೇಳಿ ಹೆಂಡತಿ ಸತ್ ಹೋದ್ರೆ ಗಂಡ ಸ್ನಾನ ಮಾಡ್ಬೇಕಾಗಿ ನೀನು ಬೇಡ ಅಂತ ಹೊರಗಾಕಕ್ಕೆ ನನ್ನ ಮೈಯಲ್ಲಾದ್ರೂ ಸರಿ ನನ್ನ ಮನಸ್ಸಲ್ಲಾದ್ರೂ ಸರಿ ಈಗ ನನಗೆ ಶಕ್ತಿ ಇಲ್ಲ ಆದ್ರೆ ಒಂದು ಸಾಯೋವರೆಗೂ ನೀನ್ ನನ್ನ ಜೊತೆ ಮಾತಾಡ್ಕೂಡ್ದು ಚಿನ್ನಮ್ಮ ನನ್ ಯಾರಿದಾರೆ ಹೇಳ ಹೋದ ಮಗ ಅವನು ನೋಡಿಕೊಂಡು ಹೋದ ಅವನ ಅಮ್ಮ ಕರೆಕ್ಟ್ ಗಂಡನ ಮಾತೆ ಕೇಳ್ತಿರೋ ವಸಂತ ಓದೆ ಬರ್ದಿರೋ ವಿಶ್ವೇಶ್ವರಯ್ಯ ಮಾತಾಡಲ್ಲ ನಂಜುಂಡ ತನ್ನ ಬಾಳ್ನೆ ಹಾಳು ಮಾಡ್ಕೊ ಮಾತಾಡಿ 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 ಒಂದೇ ಅಪ್ಪನ ಮಾತ ಕೇಳದೆ ಹೋದೆ ಗಂಡನ ಬಿಟ್ಟು ನೀ ಹಾಳಾದ ಕಿದಗೆರೆಯ ದಾಟಿದ ಹೆಂಡತಿ ಸುಮ್ಮನೆ ಏಕೆ ಪ್ರಾಣ ಹೆಂಡುತಿ ಸೊಸೆಯಾಗಿ ಗೌರವ ತರದ ಹೆಣ್ಣು ನೀನು ಸುಮ್ಮನೆ ಏತಕ್ಕೆ ನನಗೆ ಮೋಹವು ಎಲ್ಲ ಭ್ರಾಂತಿಯು ಅದಕ್ಕೆ ಭ್ರಾಂತಿಯು ಏ ಚಿನ್ನಮ್ಮ ನೀನು ಸಿ ಹಾಕು ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಹೃದಯದ ಬೆಂಕಿ ಆರಲಿ ಎಂದು ಘಟಘಟ ಎಂದು ಗುಂಡನು ಕುಡಿದೆ ಹೃದಯದ ಬೆಂಕಿ ಆರಲಿ ಎಂದೇ ಘಟಘಟ ಎಂದು ಗುಂಡನು ಕುಡಿದೆ ಉಂಡಾಡಿ ಗುಂಡಾಯವನು ಬರಿದಂಡ ಪಿಂಡಾಯವನು ಅವನಂತೂ ಅದನೇ ಅಲ್ಲ ವೈರಿ ಕಡೆ
ಸತ್ತರೆ ನನ್ನ ಅತಿಥಿಯ ಮಾಡಲು ನನ್ನೇ ಹಣವನು ಮಡುಗು ಎನ್ನುವನು. ಜನ್ಮ ಇಲ್ಲಿದೆ, ನ್ಯಾಯ ಇಲ್ಲಿದೆ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆ ನ್ಯಾಯ ಚಿನ್ನಮ್ಮ, ಎಲ್ಲಿದೆ ನ್ಯಾಯ, ಎಲ್ಲಿದೆ ನ್ಯಾಯ ಚಿನ್ನಮ್ಮ, ಎಲ್ಲಿದೆ ನ್ಯಾಯ ಸಂಸಾರದಲ್ಲಿ, ನ್ಯಾಯ ನ್ಯಾಯ ಸಂಸಾರದಲ್ಲಿ, ನ್ಯಾಯ ಕೇಳುವುದಲ್ಲಿ ನ್ಯಾಯ, ನ್ಯಾಯ ಎಲ್ಲಿದೆ ಯಾಕತ್ತೆ? ನನ್ನ ಹತ್ರ ಮಾತಾಡಲ್ವಾ? ಯಾರ ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನ? ಮಾತಾಡ್ಬೇಕಾದವ್ರೆ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಅತ್ತೆ ಬಾಳಲ್ಲ ಅಂತ ಹೇಳಿದ್ರೆ ಹಠದಲ್ಲಿ ಆಲದ ಮರ ಅಲ್ಲಾಡ್ಸಕ್ಕಾಗಲ್ಲ ಅನ್ಬಹುದು. ಮಾತಾಡಲ್ಲ ಅಂತಾರಲ್ಲ, ಇದು ಯಾವ ಮರ? ನುಗ್ಗೆ ಮರ, ಬೇರ್ ಸಹಿತ ಕಿತ್ತಾಗ್ ಬಿಡ್ಬಹುದು. ಕಿತ್ತಾಗ್ ಬಿಡೋಣ ಅತ್ತೆ. ಎರಡು ಜಡೆ ಸೇರಿದ್ರೆ ಜಗತ್ತನೇ ಆಳ್ಬಹುದು. ಈ ಮನೆ ಏನು ಮಹಾ ನೋಡಿ, ನಂಗೆ ನಿಮ್ ಸಹಾಯ ಬೇಕು. ಏನ್ ಹೇಳ್ತಿದ್ಯ ಲಕ್ಷ್ಮಿ? ಅದತ್ತೆ ಯಾಲ್ ಬಿಟ್ಟು ಬರ್ನಾಂಡಿಸ್ ಬರೋ ಠೇಮು ಆ ವೈಯನ್ನ ನಾವು ದಬಾಯಿಸುವಾಗ ನಿಮ್ ಸಹಾಯ ನನಗೆ ಬೇಕು. ಅವಾಗ್ಲೇ ಈ ನಮ್ ಬಂಡಿನ ಮನೆ ಬಿಟ್ಟು ಕಳಿಸೋಕಾಗದು. ಅದೇ ಆ ಸರೋಜಿನಿ ಎಕ್ಸ್ಪ್ರೆಸ್. ಇರಿ ಇರಿ ಚಿನ್ನಮ್ಮ, ಅವ್ರಿಗೆ ನಮ್ ಪ್ಲಾನ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದ್ ಬಂದತ್ತೆ. ಅಯ್ಯಾ ನಾನ್ ಹೇಳ್ತೀನಿ ಸುಂದರ, ಮಾತಾಡ್ತಾ ಮಾತಾಡ್ತಾ ನನ್ ಪಾತ್ರ ನೀನ್ ಬಾವಿಗೆ ಹಾಕ್ಬಿಟ್ಟಿಯ. ಪಾತ್ರ ದೊಡ್ಡ ಪಾತ್ರ ತಗೋಮ್ಮ. ಒಂದೇ ದಿವಸ ನಿಮ್ ಚೆನ್ನಮ್ಮ ನನ್ನ ತಿಂದ ಹಾಕಿಲ್ಲಲ್ಲ. ಹೌದು, ಇವತ್ತು ನಾನು ಎಲ್ರು ಸೇರಿ ಬಿಡ್ಬೇಡಿ, ಶುರು ಮಾಡಿ. ನಾನು ಒಬ್ಬ ನಿಜವಾದ ಗಂಡಸ, ನನ್ನ ಮೀಸೆಗೂ ಬೆಲೆ ಇದೆಯಾ? ಅನ್ನ ತಿನ್ನೋ ಮನುಷ್ಯನೇನಾ? ಹಾಗಂತ ಬಾಯಿಗೆ ಬಂದಾಗ ಒದರಿದ ಕನ್ನಡದ ಕಣ್ಮಣಿಯೇ ಇದು ಬಿಡುಗಡೆ ಪತ್ರ. ನನ್ನನ್ನು ನೋಡಿ, ಮೀಸೆ ಮುಖದವನು, ಜೇಡಿಮಣ್ಣಿನ ತಲೆಯವನು, ಮುದಿಯ ಅಂತ ಕೇವಲ ಒಬ್ಬ ಕೆಲಸದ ಹೆಂಗಸು ನನ್ನ ಹೀಯಾಳಿಸ್ತಿದ್ರು. ಹಾಯಾಗಿ ನೋಡ್ತಾ ನಿಂತ ಬೀಗತಿ ಮಹಾರಾಜೇಶ್ರೀ ಗೋದಾವರಿಯವರೇ, ಅಲ್ಲ ತುಂಗೆಯವರೇ, ಛೇ ಅಲ್ಲ ಹಾ ನೇತ್ರಾವತಿ ಅಲ್ಲ ಕಾ ಕಾ ಹಾ ಮಹಾರಾಜೇಶ್ರೀ ಕಾವೇರಿಯವರೇ, ಇದು ಬಿಡುಗಡೆ ಪತ್ರ. ಈ ವಕಾಲತ್ತಿಗೆ ಸಂಬಂಧಪಟ್ಟ ವಾದಿ ನೀನು? ಅಲ್ಲ ಅಲ್ಲ ಪ್ರತಿವಾದಿ. ವಾದಿ ಪ್ರತಿವಾದಿ ವಾ, ಛೇ ಎಂಥದೋ ವಾದಿ. ನನ್ನ ಮಗ ಈ ಪತ್ರದ ಕೆಳಗೆ ಸಹಿ ಮಾಡಿದಾನೆ, ಇದನ್ನೇ ನೀನು ಬಿಡುಗಡೆ ಪತ್ರವಾಗಬೇಕಾದ್ರೂ ಉಪಯೋಗಿಸ್ಕೋಬಹುದು. ಜೀವನಾಂಶಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಫಿಲಪ್ ಮಾಡ್ಕೋಬಹುದು. ನನ್ನ ಮಗ ಮತ್ತೆ ನಿಮ್ಮ ಮಗಳ ಜೀವನದಲ್ಲಿ ಪ್ರವೇಶ ಮಾಡೋದಿಲ್ಲ ಅನ್ನೋ ಕರಾರ ಪತ್ರವಾಗಬೇಕಾದ್ರೂ ಉಪಯೋಗಿಸ್ಕೋಬಹುದು. ಮಹಾರಾಜೇಶ್ರೀ ಬೀಗತಿಯವರೇ ತಗೊಳ್ಳಿ ತಗೊಳ್ಳಿ, ನನಗೂ ಮಾನ ಇದೆ, ಹೇಳ್ದಾಗ ಮಾಡಿದ್ದೇನೆ, ಮರ್ಯಾದೆ ಇದೆ ಹೇಳ್ದಾಗ ಮಾಡಿದ್ದೇನೆ, ನನಗೂ ರೋಷ ಬರುತ್ತೆ ಹೇಳ್ದಾಗ ಮಾಡಿದ್ದೇನೆ. ನನಗೆ ನಂಗೆ ಗೊತ್ತಯ್ಯ ನಿನಗೆಲ್ಲ ಐತೆ. ಈಗೇನು ನಮ್ಮ ಹುಡುಗಿ ರುಜು ಹಾಕಿದ ಬಿಡುಗಡೆ ಪತ್ರ ಕೊಡಬೇಕು ತಾನೇ? ಅಷ್ಟು ಗೊತ್ತಾದ್ರೆ ನೀನು ಮುಚ್ಚಕ, ನಾನು ಈಗಲೇ ಹೋಗಿ ಸ್ಟ್ಯಾಂಪ್ ಪೇಪರ್ ತಕೋಬತ್ತೀನಿ. ಬೇಕಾಗಿಲ್ಲ. ಯಾಕೆ? ನನ್ನ ಹತ್ರನೇ ಇದೆ ಸ್ಟ್ಯಾಂಪ್ ಪೇಪರ್, ಅದಕ್ಕೊಂದು ರುಜು ಮಾಡಿಕೊಟ್ರೆ ಸಾಕು. ಓಹೋ, ಎಲ್ಲ ಸೆಟಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಕೊಡಿಲ್ಲಿ ಬಾರಮ್ಮ ತಾಯಿ ಬಾ. ಇಷ್ಟೆಲ್ಲ ಆದ್ಮೇಲೂ ನಮಗೇನು ಮಾನ ಇಲ್ವಾ, ಮರ್ಯಾದೆ ಇಲ್ವಾ, ನಾಚಿಕೆ ಇಲ್ವಾ? ಇವ್ರು ಒಬ್ಬರು ರುಜು ಮಾಡಕ್ ಬರೋದು? ಯೋ ಹಾಲ್ ಬಿಟ್ಟು ಇಲ್ಲಿ ನೋಡು, ನಮ್ಮ ಹುಡುಗಿ ರುಜು ಮಾಡ್ರ ಬಿಡುಗಡೆ ಪತ್ರ ಇಡ್ಕ. ಈಗ ಆ ಹುಡುಗಿ ಇಲ್ಲಿ ಇಲ್ವಲ್ಲ, ಇನ್ಯಾತಿಗೆ ಹಾಲ್ ಬಿಟ್ಟು ಅದ್ ಬಿಟ್ಟು ಎಲ್ಲ ಬಿಟ್ಟು ಸರಿ. ಈಗ ನನ್ನ ಸೊಸೆಯಲ್ಲಿ ಅಲ್ಲಿ ಅಲ್ಲಿ ಸರೋಜಿನಿ
ಸರೋಜಿನಿ ನೋಡಮ್ಮ, ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್. ಹಾ, ನಮ್ಮನೇಲಿ ಒಂದು ಶುಭ ಕಾರ್ಯ ನಡೀತಾ ಇದೆ, ಅದಕ್ಕೆ ನಿನ್ನ ಕರೀಲೇಬೇಕಲ್ಲ. ಹಾ, ಬರೋ 18ನೇ ತಾರೀಕು ಭಾನುವಾರ ನನ್ನ ಮಗ ಪೀಟರ್ ಫೆರ್ನಾಂಡಿಸ್ಗೂ ಈ ಮೈಸೂರಿನ ಮ್ಯಾಕ್ಡಬಲ್ ಡಿಸೋಜಾ ಅವ್ರ ಮಗಳು ಮೇರಿ ಡಿಸೋಜಾಗೂ ಮದುವೆ ಸೈಂಟ್ ಮ್ಯಾಥ್ಯೂಸ್ ಚರ್ಚ್ ನಲ್ಲಿ. ಹಾ, ಹಿಯರ್ ಇಸ್ ದಿ ಇನ್ವಿಟೇಷನ್, ನೀ ಖಂಡಿತ ಬರ್ಬೇಕು. ತಗೋ, ಬರ್ಲ ಬರ್ತೇನೆ. ನೋಡಿ ಸರ್, ಎಲ್ಲ ಒಟ್ಟು 500 ರೂಪಾಯಿ ಆಗಿದೆ. 500 ರೂಪಾಯಿ 500 ರೂಪಾಯಿ ಲಕ್ಷ್ಮಿ, ಇದೇನೆ ದಿನಸಿ ಅಂಗಡಿ ಬಿಲ್ಲು 500 ರೂಪಾಯಿ ಬಂದಿದೆ. ಹೌದಾ? ಆ ಮನೇಲಿದ್ದ ಗೆಸ್ಟ್ ಬರ್ತಾ ಇದ್ ಗೊತ್ತಾ? 600 ರೂಪಾಯಿ 8 ಜನಕ್ಕೆ 600 ರೂಪಾಯಿ ಅಂದ್ರೆ ಇಬ್ಬರಿಗೆ 150 ರೂಪಾಯಿ ಬರಬೇಕು. ಈಗ 500 ರೂಪಾಯಿ ಬಂದಿದೆಯಲ್ಲ, ಏನ್ ಮಾಡೋದು? ಕಡಲೆ ತಿಂತೀರಾ? ಅಯ್ಯೋ, ಕಡಲೆ ಬೇಡವಾ? ಕೋಪ ಮಾಡ್ಕೋಬೇಡಿ, ಇದೆಲ್ಲ ನಾನೇ ನನಗೋಸ್ಕರ ಮಾಡಿದ್ದೀನ. ನೋಡಿ, ನಿಮ್ಗೆ ಇಷ್ಟ ಅಂತ 3 ರೂಪಾಯಿ ಕಡಲೆ ತರಿಸಿದ್ದೀನಿ. ಇಷ್ಟ ತಾನೆ? ನೋಡಿ, ನನಗೋಸ್ಕರ ಏನು ಸ್ಪೆಷಲ್ ಆಗಿ ಖರ್ಚು ಮಾಡ್ಕೋತಾನೆ ಇಲ್ಲ. ಇದೇನಿದು? ಇದು ಗಾರ್ಲಿಕ್ ಪಲ್ಯ, ಬೆಳ್ಳುಳ್ಳಿ ಮಾತ್ರೆ. ಇದು ಊಟ ಮಾಡಿದ್ಮೇಲೆ 3 ಹೊತ್ತು ತಿಂತೀರಾ, ಇಲ್ಲಾಂದ್ರೆ ಗ್ಯಾಸ್ ತೊಂದ್ರೆ ಬರುತ್ತೆ. ಏನ್ ಮಾಡೋದು, ದುಡಿ ಬೇಡವಾ? ಇದಿಲ್ಲಾಂದ್ರೆ ಮೈ ಬಿಸಿ ಆಗುತ್ತೆ. ಇಲ್ಲಿ ನೋಡಿ, ಈ ತುಪ್ಪ ಇಲ್ಲದೆ ಒಂದೊತ್ತು ನೀವು ಊಟ ಮಾಡಲ್ವೇ? ಆ ಮನೇಲಿ ಇದ್ದಾಗ ನಿಮ್ಮೊಬ್ಬರಿಗೆ ಸ್ಪೆಷಲ್ ಆಗಿ ತುಪ್ಪ ಆಗ್ತಿದೆ, ಬೇರೆ ಯಾರಿಗೂ ಒಂದು ತೊಟ್ಟು ತುಪ್ಪನ ನಾನು ಹಾಕ್ತಾ ಇರ್ಲಿಲ್ಲ. ನೋಡಿ, ಇದನ್ ಬೆಲೆನು ಈಗ ಎಷ್ಟು, 45 ರೂಪಾಯಿ ಆಗ್ಬಿಟ್ಟಿದೆ. ಏನ್ ಮಾಡೋದು, ಖರ್ಚಾಗುತ್ತೆ. ಇದೇನಿದು? ಶೇವಿಂಗ್ ಕ್ರೀಮ್. ನಾನಾ? ನೀವೊಬ್ಬರೇ ಶೇವ್ ಮಾಡ್ಕೊಳ್ಳೋದು? ಇದು ತಿಂಗಳಿಗೆ 3 ಆಗುತ್ತೆ ರೀ. 3 ಅಂದ್ರೆ ಎಷ್ಟು ಬೆಲೆ ಅಂತ ನೀವೇ ಸ್ವಲ್ಪ. ನಾನಂತೂ ಬರೀ ಇಜ್ಜಿಲ್ ಪುಡಿನೇ, ಅತ್ತೆ ಅವರು ಎಲ್ಲಾರು ಇಜ್ಜಿಲ್ ಪುಡಿ, ನೀವೊಬ್ಬರೇ ಪೇಸ್ಟು. ಇದು ಬೆಲೆ ಎಷ್ಟು ಅಂತ ಇದು ಯಾವ್ದಾ ಸಿನಿಮಾ ನೋಡ್ಕೊಂಡು ಬಂದ್ಬಿಡ್ತೀರಾ? ಅದ್ರಲ್ಲಿ ಯಾವ್ದ ಸಿನಿಮಾ ಸರ್? ಹೀಗೀಗ ಇದು ಚೆನ್ನಾಗಿದೆ ರೀ, ಹಚ್ಕೊಂಡು ನೋಡಿದೆ, ಬಹಳ ವಾಸಿಯಾಗಿದೆ. ನನಗೇಂತ ವಾಸನೆ ಅಂದ್ಮೇಲೆ ನೆನಪ್ ಬರ್ತಾ ಇದೆ, ಇದು ಪೌಡ್ರು. ಸಾಯಂಕಾಲ ಆಗಲ್ಲ, ಮಡಿಲಲ್ಲಿ ಬಿದ್ದಿದೆ. ಹಾ, ಹೇಳೋಕ್ ಮತ್ತೆ ಬಿಟ್ಟೆ, ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಮಗುಗೇನೋ ಒಂದು ಜಾನ್ಸನ್ ಬೇಬಿ ಸೋಪು, ಜಾನ್ಸನ್ ಪೌಡ್ರು, ಅದು ಏನೇನೋ ಬರ್ಕೊಟ್ಟಿದ್ದಾರ್ರಿ, ಅದೆಲ್ಲ ಬೇರೆ ತಗೋಬೇಕು. ಸುಮ್ನೆ ನಿಮ್ಗೆ ಖರ್ಚು ಜಾಸ್ತಿ ಆಗ್ತಿದೆ, ಏನ್ ಮಾಡೋದು? ಆ ಮನೇಲಿ ಒಟ್ಟಿಗೆ ಇದ್ದಾಗ 600 ರೂಪಾಯಲ್ಲಿ 300 ರೂಪಾಯಿ ನಿಮ್ದೇ ಖರ್ಚಾಗ್ತದೆ, ಆದ್ರಿಂದ ಖರ್ಚು ಸ್ವಲ್ಪ ಎತ್ತು ಕಾಣಿಸ್ತಾ ಇದೆ. ಹೀಗೆಲ್ಲ ಖರ್ಚಾಗುತ್ತೆ ಅಂತ ಗೊತ್ತಾಗಿದ್ರೆ ಮನೆ ಮಧ್ಯದಲ್ಲಿ ಗೆರೆ ಹಾಕಕ್ ಬಿಡ್ತಾನೆ ಇರ್ಲಿಲ್ವಲ್ಲ. ನೀವು ಸ್ವಲ್ಪ ಕಡಲೆ ತಿನ್ರಿ. ಬೇಡವಾ? ಇಷ್ಟೊತ್ತ ಸ್ನಾನ ಮಾಡ್ತಾ ಇದ್ಯಾ? ಸೆಕೆನಾ? ಎಷ್ಟು ಸಲ ಸ್ನಾನ ಮಾಡಿದ್ರು ಸೆಕೆನೆ ಕಮ್ಮಿ ಆಗ್ತಾ ಇಲ್ಲ. ಏನಮ್ಮ ಹೇಳ್ತಿದ್ಯಾ? ಎಲ್ಲಲ್ಲ, ಮಣ್ಣಲ್ಲಿ. ಅಯ್ಯಯ್ಯೋ, ಏನಮ್ಮ ಏನಾಯ್ತು? ಏನಿಲ್ಲ ಅತ್ತೆ, ವಿಶ್ವೇಶ್ವರ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಓದ್ತಿದಾನ? ಹೌದು. ವಸಂತ ತಾನೇ ಅವನಿಗೆ ಪಾಠ ಹೇಳ್ಕೊಡೋದು? ಹೌದು. ಪ್ರಶ್ನೆ ಅಲ್ಲೇ ಇರೋದು. ನಂಜುಂಡ, ಹಲೋ, ನಾನು ನಂಜುಂಡ ಮಾತಾಡ್ತಾ ಇದ್ದೀನಿ. ಹಲೋ ನಂಜುಂಡ, ನಾನು ನಿಮ್ಮ ಅತ್ತಿಗೆ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡೋದಕ್ಕಿಲ್ಲಿ ಫೋನ್ ಇಟ್ಬಿಡ್ಬಹುದು. 1, 2, 3, 4, 5, 6, 7, 8 ನೋಡಿ, ನೀವು ನಿಮ್ ತಂದೆ ಮಾತು ಮೀರಿ ನನ್ನ ಹತ್ರ ಮಾತಾಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೂ ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೋದಲ್ಲಿ ತಪ್ಪೇನಿಲ್ಲ ತಾನೆ? ಈ ಸಲನಾದ್ರೂ ವಿಶ್ವೇಶ್ವರ ಪಾಸ್ ಆಗ್ಬೇಕು ಅನ್ನೋದು ಒಳ್ಳೇದೆ. ಅದಕ್ಕೆ ವಸಂತ ಅಣ್ಣ ಗೋಲ್ಡ್ ಹುಯ್ಕೊಳ್ಳೋದು ಯಾವ ನ್ಯಾಯ? ನೋಡಿ, ಒಳ್ಳೆ ಮಗನಾಗಿ ಮಾತ್ರ ಇದ್ರೆ ಸಾಲದು, ಒಳ್ಳೆ ಗಂಡನಾಗಿ ಇರಬೇಕು. ಅರ್ಥ ಆಯ್ತಾ? ನಾನು ಫೋನ್ ಇಟ್ಬಿಡ್ತೀನಿ. ಅಮ್ಮ, ಏನು? ಬರೋ ಶನಿವಾರ
ಮೈಸೂರಿನಲ್ಲಿ ನಮ್ಮ ಇಂಜಿನಿಯರ್ ಮಗಳ ಮದುವೆ, ನೀನು ಒಪ್ಪಿಗೆ ಕೊಟ್ರೆ ವಸಂತನ್ನು ಕರ್ಕೊಂಡು ಹೋಗಿ ಬರೋಣ ಅಂತಿದ್ದೀನಿ. ಅಯ್ಯೋ ಹುಚ್ಚುಡ್ಗ, ನಿನ್ನ ಹೆಂಡತಿನ ಕರ್ಕೊಂಡು ಹೋಗೋಕೆ ನಂದೇನೋ ಆಕ್ಷೇಪಣೆ, ಧಾರಾಳವಾಗಿ ಕರ್ಕೊಂಡು ಹೋಗು. ಬರೋ ಶನಿವಾರ ಮೈಸೂರಿನಲ್ಲಿ ಮದುವೆ, ತಯಾರಾಗಿರು. ನಾವಿಬ್ರು ಒಟ್ಟಿಗೆ ಹೋಗೋದ್ರಿಂದ ನಮಗಿಂತ ನಮ್ಮ ಇಂಜಿನಿಯರ್ಗೆ ತುಂಬಾ ಸಂತೋಷ ಆಗತ್ತೆ ಅಂತ ಕಾಣುತ್ತೆ. ಸರ್, ಒಂದು ಡಬಲ್ ರೂಮ್ ಬೇಕಾಗಿತ್ತು. ಇದೆ. ನೀವಿಬ್ರು ಗಂಡ ಹೆಂಡ್ತಿರ್ತಾನೆ? ಯಾಕೆ ಗಂಡ ಹೆಂಡ್ತಿರ್ ಯಾರು ಈ ಹೋಟ್ಲಿಗೆ ಬರೋಲ್ವಾ? ತಮ್ಮ ಹೆಸರು? ನಂಜುಂಡೇಶ್ವರ. ಮುಹೂರ್ತ ಎಷ್ಟು ಗಂಟೆಗೆ ಅಂತ ಹೇಳಿ, ರೆಡಿಯಾಗಿರ್ತೀನಿ. ಮೂರು ದಿವಸನು ಮುಹೂರ್ತಾನೆ. ನೀವೇನ್ ಹೇಳ್ತಿದ್ದೀರಾ? ಮದುವೆ ಅಂತ ಹೇಳಿ ಸುಳ್ಳು, ಆದ್ರೆ ಈಗ ಇಲ್ಲೊಂದು ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆನಾ? ಎಂತ ಪರೀಕ್ಷೆ? ಸ್ವಲ್ಪ ಹೊರಗೋಗಿ ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ವಸಂತ, ಯಾಕೆ ಮಲಗ್ಬಿಟ್ಟಿದ್ಯಾ? ಏನಾಯ್ತು? ಯಾಕೋ ಗೊತ್ತಿಲ್ಲ ರೀ, ಮೈಕೆ ಎಲ್ಲ ಉರಿತಾ ಇದೆ, ಜ್ವರ ಬಂದಂಗಿದೆ. ಸರ್, ಇಲ್ಲಿ ಹತ್ರದಲ್ಲಿ ಯಾರಾದ್ರೂ ಡಾಕ್ಟರ್ ಇದಾರಾ? ಏನ್ ಸರ್, ಏನ್ ವಿಷಯ? ನನ್ನ ವೈಫ್ಗೆ ಜ್ವರ ಬಂದಾಗಿದೆ. ಹೌದಾ? ಇರುವ ನಿಮಿಷ. ಸ್ವಲ್ಪ ಆಚೆ ಹೋಗ್ತೀರಾ? ಓಕೆ. ನಿಮ್ ವೈಫ್ಗೆ ಅಮ್ಮ ಬಂದಿದೆ. ಗಾಬರಿ ಪಡ್ಬೇಕಾದ್ದೇನೂ ಇಲ್ಲ, ಸಾಧಾರಣವಾದ ಆಡಮ್ಮ, ಮೂರು ದಿವಸದಲ್ಲೆಲ್ಲ ಸರಿ ಹೋಗುತ್ತೆ. ಆದ್ರೆ ನೀವು ಸ್ವಲ್ಪ ಜಾಗೃತಿಯಾಗಿರ್ಬೇಕು ಅಷ್ಟೇ. ಡಾಕ್ಟರ್ ಫೀಸ್? ಏನು ಬೇಡ, ಹುಂಡಿಯಲ್ಲಿ ಹಾಕ್ಬಿಡಿ. ಡಾಕ್ಟರ್? ಏನು? ನಿಮ್ಮ ಮನೇಲಿ ಮಕ್ಕಳಿದ್ದಾರಾ? ಇಬ್ಬರಿದ್ದಾರೆ. ದಯವಿಟ್ಟು ಈ ಸ್ವೀಟ್ ಅನ್ನು ಮಕ್ಕಳು ಕೊಟ್ಬಿಡಿ. ಹೆಣ್ಣಿಗೆ ಎಂದು ಸುಖ, ಆಗಲಿ ಎಂದು ಸುಖವು, ಒಂದೇ ಉಡಿನ ಹಕ್ಕಿಗಳೆಲ್ಲ ಒಂದೇ ಗುಣವ ಹೊಂದಿರಲು. ಈ ಕಾಲೋನಿಲಿ ದೊಡ್ಡ ಕುಳ ಯಾರು ಅಂತ ಹೇಳು, ನಾನು ಅವ್ರ ಮನೆ ಕನ್ನ ಹಾಕ್ಬೇಕು. ಅಣ್ಣ, ಅಣ್ಣ, ತಮ್ಮ ಹೆಸರೇನು? ಯಾಕೆ? ಏನೋ ಒಂದು ವಿಶ್ವಾಸ ಕೇಳಿದೆ. ಶೋಭರಾಜ್. ಓಹೋ, ಶೋಭರಾಜ್? ತಾವ ಶೋಭರಾಜ್? ಅಯ್ಯಯ್ಯೋ, ತಾವು ಎಷ್ಟು ಫೇಮಸ್ಸು, ತಮ್ಮ ಪೂರ್ತಿ ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಎಲ್ಲಾ ಜಾಗದಲ್ಲೂ ಇದೆ. ತಾವು ಹೋಗಿ ಇಂಥ ಚಿಲ್ಲರೆ ಕೆಲಸ ಮಾಡೋದಾ? ಅಣ್ಣ, ಶೋಭರಾಜ್ ಅಣ್ಣ, ನಾನು ದೇವರಾಣಿಗಳು ಹೇಳ್ತಿದ್ದೀನಿ,
ನಾನ್ ಕಳ್ಳನ್ ಹಿಡಿಬೇಕಂತ ಈ ವಾಚ್ಮನ್ ಕೆಲ್ಸಕ್ಕೆ ಸೇರ್ಲಿಲ್ಲ. ನನಗೂ 53 ವರ್ಷಗಳಾಗೋಯ್ತು. ನನ್ನ ಮಗಳ ಮದುವೆಗೆ ನನ್ನ ಮಗ 18,000 ರೂಪಾಯಿಗಳನ್ನ ಕೊಟ್ಟ. ಮದುವೆ ಆದ್ಮೇಲೆ ಆ ಹಣನ ಸಾಲವಾಗಿ ತಿರುಗಿಸಿ ಬಡ್ಡಿ ಸಮೇತ ತೀರ್ಸೋ ನನ್ನ ಮಗನೇ ಅಂದ್ರೆ ಅಪ್ಪನೇ ಅಂತ ಕೇಳ್ಬಿಟ್ಟ. ಈ ವಯಸ್ಸಲ್ಲಿ ನಾನು ಎಲ್ಲೂ ಹೋಗ್ಲಿ? ಅದಕ್ಕೆ ಇದು ನನ್ನ ಕೆಲ್ಸಕ್ಕೆ ರೆಸಿಗ್ನೇಷನ್ ಕೊಟ್ಬಿಟ್ಟೆ. ಪ್ರಾವಿಡೆಂಟ್ ಫಂಡ್ ಬಂದ್ರೆ ಆ ಹಣನ ಸಾಲ ತೀರ್ಸ್ಬೋದು ಅಂತ. ಇರೋ ನನ್ನ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕ್ಬೇಕಲ್ಲ, ಅದಕ್ಕೆ ಈ ವಾಚ್ಮನ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಈಗ ಈ ಕಾಲ್ನಲ್ಲಿ ನೀನ್ ಕಳ್ತನ ಮಾಡ್ದೆ ಅಂತ ಇಟ್ಕೋ, ನನ್ ಕೆಲ್ಸ ಹೊರಟೋಗುತ್ತೆ. ಬೀದಿ ಪಾಲಾಗ್ ಬಿಡ್ತೀವಿ ನಾವೆಲ್ಲ, ಬೀದಿ ಪಾಲಾಗ್ ಬಿಡ್ತೀವಿ. ಶೋಭರಾಜಣ್ಣ, ನಿಮ್ ಕಣ್ಣಲ್ಲಿ ನೀರು ಅಂದ್ರೆ ನೀವ್ ಅಳ್ತಾ ಇದ್ದೀರಾ? ಲೋ ಶೋಭರಾಜ, ನಿನ್ನ ಮುಖ ನೋಡಿದ್ರೆ ಎಷ್ಟು ಒಳ್ಳೆಯವನಾಗ್ ಕಾಣ್ತಾ ಇದೀಯಾ. ನಿನಗೆ ಯಾಕೋ ಈ ಕಳ್ತನದ ಕೆಲ್ಸ, ನನ್ ಹಾಗೆ ಯಾಕೋ ನೀನು ಒಬ್ಬ ವಾಚ್ಮನ್ ಆಗ್ಬಾರ್ದು. ಅಳ್ಬೇಡಪ್ಪ, ಅಳ್ಬೇಡ ಮರಿ, ಆ ಚಾಕು ಈ ಕಡೆ ಕೊಡು. ನಿನಗೆ ಮದ್ವೆ ಆಗಿದೀಯಾ? ನಿನ್ನೆ 17, ನಾಳೆ 19, ಅಂದ್ರೆ ಇವತ್ತು 18 ತಾನೆ? ಇವತ್ ಪೀಟರ್ಗ್ ಮದ್ವೆ ಅಮ್ಮ. ಯಾವ ಪೀಟ್ರು? ಅವನ ಬಿಡುಗಡೆ ಪತ್ರ ಕೊಡೆ. ಅವನ್ ಯೋಚನೆ ನಮ್ಗೆ ಯಾಕಮ್ಮ? ಬಿಡುಗಡೆ ಪತ್ರ ನಾನ್ ಎಲ್ಲಿ ಕೊಟ್ಟೆ? ನೀನು ಆ ಚಿನ್ನಮ್ಮ ತಾನೆ ಬಲವಂತವಾಗಿ ನನ್ ಕೈಯಿಂದ ರಜ್ಜು ಹಾಕ್ಸಿದ್ದು. ನೋಡಪ್ಪ ಈ ಹುಡುಗಿನ, ಏನಮ್ಮ ನಾವ ಗಂಡನ್ ಜೊತೆ ಮಾವನ್ ಜೊತೆ ಜಗಳ ಆಡಿದ್ದು, ನಾವ ಪೆಟ್ಟಿಡ್ಕೊಂಡು ಯೋಳ್ದೆ ಹೋಗಿದ್ದು, ನಾವ ಗಂಡನ ಅವನು ಇವನು ಅಂತ ಮರವಾದೆ ಮಾತಾಡಿದ್ದು, ನಾವ ಅವನ್ ಸುಂಟು ಅಂತ ಬಂದೆ ಬರ್ತಾನೆ ಸಿಗೋಂತ್ರ ಬುದ್ಧಿ ನಂಗ್ ಗೊತ್ತಿಲ್ವಾ ಅಂದಿದ್ದು, ನೀನ್ ಏಟೊಂದ್ ಮಾಡಿದ್ದೆ. ನಾವ್ ಯೂಟ್ ಮಾಡಿದ್ವಿ. ನಾನ್ ಚಿಕ್ಕ ಹುಡುಗಿ ತಾನೆ, ನೀವಾದ್ರೂ ಬುದ್ಧಿ ಹೇಳ್ಬಾರ್ದಾಗಿತ್ತ? ಇಲ್ಲ ತಲಾಗ ಹೇಳ್ಬೋದು ಚಿನ್ನಮ್ಮ. ಇರ್ಲಿಲ್ಲ, ಈಗ ಬಂದನೆ ಅಂತ ಕಾಣ್ತದೆ. ಅಮ್ಮ ನಾ ಹೋಗ್ತೀನಿ, ಈಗ ಹೋಗಿ ನನ್ ಮಾವ ಗಂಡನ ಹತ್ರ ಕ್ಷಮೆ ಕೇಳ್ತೀನಿ. ಸರಿ ಸರಿ, ಒಂದ್ ಒಳ್ಳೆ ರೇಷ್ಮೆ ಸರ ಉಟ್ಕೊಂಡು ಅವತ್ತಿ ಮರುವಾದಿಯಾಗಿ ಹೋಗು. ಅಲ್ಲ ಮರುಗೋಯ್ತಲ್ಲ, ಬೇಗ ಹೋಗ್ತಿಲ್ಲ, ಮತ್ ನಿಲ್ಸಕ್ ಹೋಗ್ತಾ ಇದೀನಿ. ನಿಲ್ಸ್ಬಿಡ್ತಾರೆ ನಿಲ್ಸ್ಬಿಡ್ತಾರೆ ಪರ್ನಾನ್ ಡುಸ್ಸು. ಆಗ್ಲೇ ಇಂಟಿಮೇಸ್ ಎಲ್ಲ ಪಿಂಟಾಗಿ ಹೋಗದೆ. ಇಂಟಿಮೇಸ್ ಅಲ್ಲ, ಇರಿಟೇಷನ್. ಏನತ್ತೆ ಟಿಪ್ಪು ಎಕ್ಸ್ಪ್ರೆಸ್ ಹೊರಟ್ಬಿಟ್ಟ? ಒಳ್ಳೆ ಸಮಯದಲ್ಲೇ ಹೊರಟಿದೆ, ಮಂಡ್ಯದಲ್ಲೇ ಹೋಗಿ ನಿಲ್ಲೋದು. ಇದು ವಾಂಟರ ಪಿ ನೋಡ್ರೆ ಮಂಡ್ಯದಲ್ಲ ನಿಲ್ಲಂಗ್ ಕಾಣಲ್ಲ, ಮೈಸೂರಾಗೆ ನಿಲ್ಲೋದು. ಸರೋಜಿನಿ ಬಾಮ್ಮ, ಬಾ ಬಾ. ಬೆಳಗ್ನಿಂದ್ಲು ಒಂದ್ ಕಪ್ ಬೆಡ್ ಕಾಫಿ ಇಲ್ಲ ನಿನ್ಗೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ. ಅದ್ ಸರಿ ಅಂಕಲ್, ಮದ್ವೆ? ಮದ್ವೆ ಯಾರಿಗ್ ಮದ್ವೆ? ಪೀಟರ್ಗೆ. ಪೀಟರ್ ಮದ್ವೆನಾ? ಯಾರು ಹೇಳಿದ್ರು? ನೀವು ತಾನೇ ಅಂಕಲ್, ಅವತ್ತು ಇನ್ವಿಟೇಷನ್ ಕೊಟ್ಟು ಹೋಗಿದ್ದು. ಓ ಇದಾ, ಇದು ನಿನ್ಗೋಸ್ಕರ ಪ್ರಿಂಟ್ ಮಾಡಿಸಿದ ಒಂದೇ ಒಂದು ಇನ್ವಿಟೇಷನ್, ಇದಕ್ಕೆ 52.60 ರೂಪಾಯಿ ಕಿತ್ಕೊಂಡಿದ್ದಾನಲ್ಲ ಇಡಿಯಟ್. ಹಾಗಾದ್ರೆ ಆ ಹುಡುಗಿ ಮೇರಿ ಡಿಸೋಜಾ? ಗಪ್ಪ. ಮೈಸೂರು ಮ್ಯಾಕ್ಡೋಲ್ ಡಿಸೋಜಾ? ಬುರುಡೆ. ಮದ್ವೆ ರೀಲು? ಏನ್ ಅಂಕಲ್, ಯಾಕೆ ಮಾಡ್ಬಿಟ್ರಿ? ಅಯ್ಯೋ ಹುಚ್ಚಿ, ನಿನ್ನನ್ನು ಪೀಟರ್ನು ಒಂದ್ಗೂಡ್ಸೋದಕ್ಕಮ್ಮ. ಪೀಟರ್ ಅಲ್ಲಿ? ಪೀಟರ್ ಮನೇಲಿ ನಿನಗೋಸ್ಕರ ಕಾಯ್ತಿದ್ದಾನೆ, ಹೋಗ್ಕಾರ್ನು ಕೂತ್ಕೋ. ಮೈ ಸನ್, ಇದು ಚರ್ಚು, ನಾನು ಫಾದರ್. ಇದನ್ನ ಮನೇಲೆ ಇಟ್ಕೋಬಹುದಲ್ಲ? ಸಾರಿ ದೇವರು ಒಳ್ಳೇದು ಮಾಡ್ಲಿಪ್ಪ. ಅಣ್ಣ ನೀನು ಅತ್ತಿಗೆ ಒಟ್ಟು ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡಿಲ್ಲ, ಇನ್ನೇನು ಈ ಸಲ ಪಾಸ್ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಮೊದಲೇ ತಂದಿಟ್ಟಿದ್ದೀನಿ. ತಗೊಳ್ಳಿ. ತಗೋ. ಹೌದಾ? ಥ್ಯಾಂಕ್ ಯು ವೆರಿ ಮಚ್, ವೆರಿ ಕೈಂಡ್ ಆಫ್ ಯು. ಈಗ ಇವನ್ ಮಾತಾಡಿದ ಇಂಗ್ಲಿಷು ಅರ್ಥವಾಯ್ತು. ಹೌದಾ? ಅಮ್ಮ ನಾನ್ ಪಾಸ್ ಆದ ವಿಷಯನ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟು ಬರ್ತೀನಿ. ಹಾಯ್
ವಿಶ್ವೇಶ್ವರ, ನಾನ್ ಬಾಂಬೆಗ್ ಹೋಗ್ತೀನಿ. ನನ್ ತಂದೆಗೆ ಮತ್ತೆ ಬಾಂಬೆ ಟ್ರಾನ್ಸ್ಫರ್ ಆಗಿದೆ. ನನ್ ಕನ್ನಡ ಸರಿನಾ? ಕಲ್ತ್ಕೊಂಡ್ನ? ಹೌದು. ನಿನ್ ರಿಸಲ್ಟ್ ಏನಾಯ್ತು? ಪಾಠ ಬೇವಕೂ. ಏನೋ ವಯಸ್ಸು, ಏನೋ ಕನಸು, ಏನೇ ನೋಡು ಎಲ್ಲ ಸೊಗಸು. ಹೇಳಲಾರ ತಾಳಲಾರ ನೂರು ಆಸೆ ತುಸು ಬಾನಿಗೆಯೇ ನೀ ಹಾಕುವ ಚಪಲ ಗುಂದೆಗಳೆಲ್ಲ ಒಂದೇ ಗುಣವ ಹೊಂದಿರದು. ಹಾರಲು ರೆಕ್ಕೆ ಬಂದರೆ ಸಾಕು ತನ್ನವರನ್ನೇ ಮರೆಯುವುದು. ಒಂದೇ ರೂಡಿನ ಹಕ್ಕಿಗಳೆಲ್ಲ ಒಂದೇ ಗುಣವ ಹೊಂದಿರದು. ನನ್ ಚಿನ್ನ ಮರಿ ಏನ್ ಮಾಡ್ತಿದ್ದಾನೆ? ಆಟ ಆಡ್ತಿದ್ದಾನ? ರೀ, ಈ ಖಾಲಿ ಡಬ್ಬನೆಲ್ಲ ಇಟ್ಕೊಂಡು ಏನ್ ಲೆಕ್ಕ ಮಾಡ್ತಿದ್ದೀರಾ? ನಮ್ ಮಗುವಿನ ಲೆಕ್ಕ ಆಡ್ತಿದ್ದಾನ? ಏನಂದ್ರೆ ರೀ, ಈ ಖಾಲಿ ಡಬ್ಬನೆಲ್ಲ ಇಟ್ಕೊಂಡು ಏನ್ ಲೆಕ್ಕ ಮಾಡ್ತಿದ್ದೀರಾ? ನಮ್ ಮಗುವಿನ ಲೆಕ್ಕ ಟ್ಯಾಲಿ ಆಗ್ತಾನೆ ಇಲ್ಲ. ನೀನ್ ಹಳೆ ಡಬ್ಬ ಹೊಸ ಡಬ್ಬ ಸೇರಿಸ್ಬಿಟ್ಟಿದೆಯಲ್ಲ, ಅದ್ರಲ್ಲಿ ಎಷ್ಟು ಹಾಲು ಕುಡಿದಿದೆ, ಎಷ್ಟು ಫ್ಯಾರಕ್ಸ್ ತಿಂದಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಏನ್ರಿ ಇದು? ನಮ್ಮ ಮಗು ಎಷ್ಟು ಹಾಲು ಕುಡಿದಿದೆ ಅಂತ ಲೆಕ್ಕ ಹಾಕ್ತಿದ್ದೀನಲ್ಲ, ಎಂತವ್ರೆ ನೀವು? ಮತ್ತೇನೆ, ಟ್ರಿಪಲ್ ಆಂಟಿಜನ್ ಅಂತೀಯ, ಪೋಲಿಯೋ ಡ್ರಾಪ್ಸ್ ಅಂತೀಯ, ಆಫೀಸಿಗೆ ಫೋನ್ ಮಾಡಿ ಮಗು ಭೇದಿ ಅಂತೀಯ, ಜ್ವರ ಅಂತೀಯ. ಹಣ ಹಾರ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಆ ಮನೇಲಿದ್ದಾಗ ತಿಂಗಳಿಗೆ 800 ರೂಪಾಯಿ ಕೊಟ್ಟರು ಸಾಕಾಗ್ತಿತ್ತು, ಈಗ 1500 ರೂಪಾಯಿ ಕೇಳಿದ್ರು ಕೊಡಕ ನಾನು ತಯಾರಾಗಿದ್ದೀನಿ. ಈ ಜವಾಬ್ದಾರಿ ಎಲ್ಲ ನನ್ನ ಕೈ ಬಿಟ್ಟು ಹೋದ್ರೆ ಸಾಕಾಗುತ್ತೆ. ಹೀಗಲ್ಲ ಆಗುತ್ತೆ ಅಂತ ಮೊದ್ಲೇ ಗೊತ್ತಿದ್ರೆ ಮನೆ ಮಧ್ಯದಲ್ಲಿ ಗೆರೆ ಹಾಕಕ್ಕೆ ಬಿಡ್ತಾನೆ ಇರ್ಲಿಲ್ವಲ್ಲ ನೀವು? ಮಿಸ್ಟರ್ ಶ್ರೀಕಂಠೇಶ್ವರ, ಮಿಸ್ಟರ್ ಶ್ರೀಕಂಠೇಶ್ವರ. ಮಿಸ್ಟರ್ ಶ್ರೀಕಂಠೇಶ್ವರ, ನನ್ನ ಮಾತನ್ನ ನಾನು ಉಳಿಸ್ಕೊಂಡ್ಬಿಟ್ಟೆ. ನಿಮ್ಮ ತಂಗಿ ಮದುವೆಗಾಗಿ, ಐ ಆಮ್ ಸಾರಿ, ನನ್ನ ಮಗಳ ಮದುವೆಗಾಗಿ ನೀವು ಕೊಟ್ಟ 18,000 ರೂಪಾಯಿಗಳನ್ನ ಬಡ್ಡಿ ಸಮೇತ ಇಲ್ಲಿಟ್ಟಿದ್ದೀನಿ. ಆ, ನೀವು ನಿಮ್ ಮಾತನ್ನ ಉಳಿಸ್ಕೋಬೇಕಲ್ಲ, ಅದೇ ಈ ಮನೇನ ಖಾಲಿ ಮಾಡಿ ನೀವು ಯಾವಾಗ ಹೊರಗೋಗ್ತೀರಾ? ನನಗೆ ಕ್ಷಮಿಸ್ಬಿಡಿ, ಒಂದೇ ಗುಡಿನ ಹಕ್ಕಿಗಳಾಗಿದ್ದ ಈ ತುಂಬಿದ ಸಂಸಾರ ಅನ್ಬಿಡ್ದದ್ದು ಎಷ್ಟು ತಪ್ಪು ಅಂತ ಈಗ ನನಗೆ ಗೊತ್ತಾಯ್ತು. ಇನ್ಮೇಲೆ ನನ್ನ ಸಂಬಳನೆಲ್ಲ ನಿಮ್ ಕೈಲಿ ತಂದು ಕೊಟ್ಬಿಡ್ತೀನಿ. ನನ್ನ ಟೀ ಕಾಫಿ ಖರ್ಚು ಕೂಡ ನೀವೇ ಏನಾದರೂ ಕೊಟ್ರೆ ಸಾಕು. ನನ್ನನ್ನು ಮತ್ತೆ ನಿಮ್ ಜೊತೆಲೇ ಸೇರಿಸ್ಕೊಳಿಪ್ಪ, ಪ್ಲೀಸ್. ನಂಜುಂಡ, ಈಗ ನಮ್ಮ ಪಕ್ಕದ ಪೋಷಣ ಅವರು ಮನೆಯನ್ನು ಖಾಲಿ ಮಾಡ್ತಾರೆ. ಅವ್ರಿಗೆ ಸಂಬಂಧಪಟ್ಟ ಯಾವ ವಸ್ತುನು ಅವ್ರು ಬಿಟ್ಟು ಹೋಗ್ಕೂಡ್ದು, ಹಾಗೆ ನಮಗ್ ಸಂಬಂಧಪಟ್ಟ ಯಾವ ವಸ್ತುನು ಅವ್ರು ತಗೊಂಡು ಹೋಗ್ಕೂಡ್ದು. ಇದು ನಿನ್ ಜವಾಬ್ದಾರಿ. ನಾನು ಪಕ್ಕದಲ್ಲಿರೋ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತಿರ್ತೀನಿ. ಅವ್ರುಗಳು ಹೋದ್ಮೇಲೆ ಈ ಮನೆಯನ್ನ ವಾಷಿಂಗ್ ಸೋಡಾ ಫೆನೆಲ್ ಹಾಕಿ ಚೆನ್ನಾಗಿ ತೊಳಿತೀಯ, ಆಮೇಲೆ ಬಂದು ನನ್ನನ್ನು ಕರೀತೀಯ.
ಪೋರೆ ಅವತ್ತು ಅಯ್ಯೋರ್ ತನ್ ಜಗಳ ಮಾಡಿ ಬ್ಯಾರೆ ಆದಾಗ ಎಲ್ರಿಗಿಂತಲೂ ಹೆಚ್ಚಿಗೆ ಬೈದಳು ನಾನು. ಇವತ್ತು ನೀವು ಮಾಡಿ ತಪ್ಪನ್ನು ತುಳುಕೊಂಡು ತಪ್ಪಾಯ್ತು ಚಮ್ಮಸ್ಬಿಡಿ ಅಂತ ಕೇಳಿದ್ರೆ ಮನ್ಸ್ ಕಾಕದೆ ಹೊಂಟೋದ್ರಲ್ಲ ಐನೋರು. ಇವತ್ತ ಅಯ್ಯನಿಗಾಯ್ತು ನನ್ಗಾಯ್ತು ಯಾರ ಒಂದ್ ನೋಡೇ ಬಿಡ್ತೀನಿ ಕೊಡ ಮಗಿನ. ನೀವ್ ಹೇಳ್ದಂಗೆ ಇವತ್ತು ಅವ್ರ ಮನೆ ಖಾಲಿ ಮಾಡ್ಬಿಡ್ತಾರಯ್ಯ. ಅವ್ರಿಗ್ ಸೇರ್ಬೇಕಾದ ವಸ್ತುಗಳನ್ನ ಅವ್ರು ಬಿಟ್ಟು ಹೋಗಕ್ಕಿಲ್ಲ, ನಿಮಗ್ ಸೇರ್ಬೇಕಾದ ವಸ್ತುಗಳನ್ನ ಅವ್ರು ತಗೊಂಡು ಹೋಗಕ್ಕಿಲ್ಲ. ಇದು ಯಾರಿಗ್ ಸೇರ್ಬೇಕದ್ದಯ್ಯ? ಅವ್ರಿಗ್ ಹುಟ್ಟಿತು ಅಂತ ಅವ್ರಿಗ್ ಸೇರ್ಬೇಕದ್ದ, ಇಲ್ಲ ನಮ್ ಕುಟುಂಬದಲ್ಲಿ ಹುಟ್ಟಿದ್ದು ಅಂತ ನಮಗ್ ಸೇರ್ಬೇಕದ್ದ? ಸಾಮಾನ್ಯವಾಗ ಪ್ರಪಂಚದಲ್ಲಿ ತಾತನ ಎದೆಗೆ ಮೊಮ್ಮಕ್ಳು ಓದಿತವೆ, ಆದ್ರೆ ನೀವು ವಿಚಿತ್ರವಾದ ತಾತಾನೇ ಮೊಮ್ಮಗನ ಎದೆಗೆ ನೀವು ಓದಿಬೇಕು ಅಂತಿದ್ರಿ ಅಲ್ಲ? ಬೆಂಕಿ ಹಾಕ್ಬೇಕಾದ ಮಗನ ಬ್ಯಾಡ ಅಂದ್ಬಿಟ್ರಿ ನಿಮ್ ದೇವನ ಬೇಯಕ್ಕಿಲ್ಲ. ಈಗ ಈ ಬೆಂಕಿ ಮಾಡಕ್ಕೆ ಹೊರಬೇಕಾದ ಮೊಮ್ಮಗನ ಬ್ಯಾಡ ಅಂದ್ಬಿಟ್ರೆ ಒಂದೊಬ್ಬ ನಿಮ್ ಜೀವಕ್ಕೆ ಜಾಗನು ಸಿಗದ ಹುಣ್ಸೆ ಮರಕ್ಕು ನುಗ್ಗೆ ಮರಕ್ಕು ಬೆವಾಗ ಅಲ್ಲಿ ತಿರ್ತದ. ಅಯ್ಯ ಸೇಡ್ ತಿರ್ಸ್ಕೊಳ್ಳೋ ವಯಸ್ಸು 25, ಹೋದ್ರೆ ಹೋಗ್ಲಿ ಪಾಪ ಅನ್ನೋ ವಯಸ್ಸು 55. ನೀವ್ 25 ಯೋಚನೆ ಮಾಡಿ ಹೇಳಿ. ನೀವು ಕೊಡೋ 30 ರೂಪಾಯಿ ಸಂಬಳಕ್ಕೋಸ್ಕರ ಈ ಚಿನ್ನಮ್ಮ ನಿಮ್ಮ ಮನೇಲಿ ಕೆಲಸ ಮಾಡ್ತಾಳೆ ಅಂತ ತಿಳ್ಕೊಬೇಡಿ ಬುದ್ಧಿ. ನೀವು ಒತ್ತಕ್ಕೆ ಹಾಕಿದ್ರಲ್ಲ ಅನ್ನ ಅದು, ಅದ್ರ ಜೊತೆಗೆ ಏನೋ ಒಂದು. ಇಲ್ ನೋಡಿ ನನ್ನ ಎದೆಗಿದ್ದ ಭಾರ ಎಲ್ಲ ನಾನು ಇಳಿಸ ಆಗೋಯ್ತು. ಇದ್ರ ಮಗ ಬ್ಯಾಡವಾಗ ಭಾರ ಅಂತ ಅನ್ಸಿರ ಇಲ್ಲ ಕೊಟ್ಬಿಟ್ಟು ಬಂದ್ಬಿಡಿ, ಇಲ್ಲ ಹೊರಬೇಕಾದ ಬಾ ಅನ್ಸಿರ ಎತ್ಕೊಂಡ್ರಿ ಇದ ಮನಕ್ ಬನ್ನಿ. ಅಯ್ಯ ಇದೇನ್ ಸಿಕ್ಕಂತ ರಿಂಗ್ ನಿನ್ಕೊಂಬ್ರಿ, ಹೋಗ ಕಾಲು ಬಿಳಿ ಚುಮಿಸ್ಬಿಡ್ತಾರೆ. ಹೋಗಪ್ಪ ಅಯ್ಯ ಹೋಗಪ್ಪ. ನನಗ್ ಕ್ಷಮಿಸ್ಬಿಡಿಪ್ಪ, ಸಾಧ್ಯವಿಲ್ಲ. ನನ್ನ ಮೊಮ್ಮಗ ನನ್ ಕೈ ಬಂದ ತಕ್ಷಣ ನಡೆದನ್ನಲ್ಲ ನಾನ್ ಆಗ್ಲೇ ಮರ್ತು ಬಿಟ್ಟೆ ಕಣೋ. ಬಾರೋ ಆರು ಬಬ್ಬ. ಸ್ವಲ್ಪ ನಿಲ್ಲಿ, ಎಲ್ಲಿಗೆ ಹೋಗ್ತಿದ್ದೀರಿ? ಹೋಗ್ಬೇಕಾಗಿರೋ ಜಾಗಕ್ಕೆ. ನೀವು ಅಲ್ಲಿಗೆ ಹೊರಟು ಹೋಗ್ತೀರಾ ಇಲ್ಲ ಹೋಗಿ ವಾಪಸ್ ಬರ್ತೀರಾ? ಯಾಕೆಂದ್ರೆ ನೀವು ವಾಪಸ್ ಬರೋದಾದ್ರೆ ನಾನು ನಿಮ್ ಜೊತೆಲಿ ಬರ್ತೀನಿ ಸಂತೋಷವಾಗಿ, ಅಲ್ಲಿಗೆ ಹೊರಟೋಗೋದಾದ್ರೆ ನಾನ್ ಸ್ವಲ್ಪ ಮಾತಾಡ್ಬೇಕು. ನೋಡಿ ಹಣದ ಕಾರಣದಿಂದಲೇ ಅಲ್ಲಿಂದ ಬೇರೆಯಾಗಿ ಈ ಮನೆಗೆ ಬಂದ್ವಿ, ಅದೇ ಹಣದಲ್ಲಿ ನಮ್ ಸಂಸಾರನ ಸರಿ ತೂಗಿಸ್ಕೊಂಡು ಹೋಗಕ್ ಆಗ್ಲಿಲ್ಲ. ನೀವು ಮತ್ತೆ ಅಲ್ಲಿಗೆ ಹೋದ್ರೆ ನಿಮಗ್ ಮರ್ಯಾದೆ ಸಿಗುತ್ತೇನ್ರಿ? ಯೋಚನೆ ಮಾಡಿ. ಅತ್ತೆ ಮಾವ ನಿಮಗ್ ಜನ್ಮ ಕೊಟ್ಟವರು, ಅವರು 1000 ಮಾತನ್ಬಹುದು ಅದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಆ ಮನೆಯಲ್ಲಿ
ನಿಮ್ಮಿಬ್ರು ತಮ್ಮಂದ್ರಿದ್ದಾರೆ, ಬಾಳಪ್ಪಂದು ಬೇಡಾಳೆ, ಅವರೇನಾದ್ರೂ ಕೋಪದಲ್ಲಿ ದುಡುಕ್ಬಿಟ್ಟು ನಿಮ್ಮನ್ನೇನಾದ್ರು ಅಂದ್ಬಿಟ್ರೆ ನನಗ್ ಸಹಿಸಕ್ಕಾಗಲ್ಲ ರೀ. ವಾ ವಾ, ಕಡ್ದು ಕಡ್ದು ಬೆಣ್ಣೆ ಬರೋ ಹೊತ್ತಲ್ಲಿ ಮಡಿಕೆ ಹೊಡೆದೋಯ್ತು ಅಂತ ಏನವ ನಿನ್ ಮಾತಾಡ್ತಿರೋದು? ಚಿನ್ನಮ್ಮ, ಇದು ಮೊದಲೇ ಹೊಡೆದೋಯ್ತು, ಮತ್ತೆ ಒಂದು ಕೊಡಲ್ಲ ಚಿನ್ನಮ್ಮ, ಒಂದು ಕೊಡಲ್ಲ. ಅವ್ವ ಯೋಚನೆ ಮಾಡ್ಬೇಡವ, ಈ ಗೆರೆ ಅಳಿಸೋಕೆ ನೀನೆಷ್ಟು ಕಷ್ಟಪಟ್ಟಿದ್ಯಾ? ಇಲ್ಲ ಚಿನ್ನಮ್ಮ, ಈ ಗೆರೆ ನಳಿಸೋಕೆ ನಾನು ಕಷ್ಟಪಟ್ಟಿಲ್ಲ, ಪ್ರಯತ್ನನೂ ಪಟ್ಟಿಲ್ಲ. ಒಡೆದೋಗಿರೋ ಎಲ್ಲ ಮನಸ್ಸುಗಳು ಸೇರ್ಬೇಕು ಅಂತ ಆಸೆ ಪಟ್ಟೆ. ಒಂದೇ ಮನೇಲಿದ್ದೀವಿ, ಒಬ್ರಿಗೊಬ್ರು ಮುಖ ಕೊಟ್ಟು ನಗ್ನಗ್ತಾ ಸಂತೋಷವಾಗಿ ಮಾತಾಡ್ತಾ ಇರ್ಬೇಕು ಅಂತ ಆಸೆ ಪಟ್ಟೆ ಅಷ್ಟೇ. ಲಕ್ಷ್ಮಿ, ಏನತ್ತೆ? ನೀನು ನೀನು ಬುದ್ಧಿವಂತಳು ಅಂತ ತಿಳ್ಕೊಂಡಿದ್ದೆ. ಅತ್ತೆ, ನಾನು ಬುದ್ಧಿ? ಅಯ್ಯೋ ಇಲ್ಲ ಅತ್ತೆ, ನಾನು ನನ್ನ ಮಗ ಏನ್ ತಪ್ಪು ಮಾಡಿದ್ದೀವಿ? ನಿಮ್ ಮಗ ಮಾಡಿದ ತಪ್ಪಿಗೆ ನಮ್ಮನ್ ಯಾಕೆ ನಿರಾಕರಿಸಿದ್ರಿ? ಈ ವಂಶದ ಕುಡಿ ನಿಂತ್ಕೊಂಡು ಮನೆ ಬಾಗ್ಲಲ್ಲಿ ಬಂದ್ ನಿಂತಾಗ ಆರ್ತಿ ಎತ್ತೋಕ್ ನೀವ್ ಬರ್ಲಿಲ್ವಂತೆ. ಆ ಚಿನ್ನಮ್ಮನಿಗಿರೋ ಅಕ್ಕರೆ ಆತ್ಮೀಯತೆ ನಿಮಗಿರ್ಲಿಲ್ವಿ? ನನ್ನ ನೋಡಿ ಒಬ್ಬೊಬ್ರು ಮುಖ ತಿರ್ಗಿಸ್ಕೊಂಡ್ರಲ್ಲ, ಯಾಕೆ ಯಾಕೆ? ಇದೆಲ್ಲ ನಾನು ನಿಮ್ಮನ್ನು ಕೇಳಿರೋಳು ಬುದ್ಧಿ ಇದ್ದಿದ್ರೆ. ನನಗ್ ಬುದ್ಧಿ ಇಲ್ಲ ಅತ್ತೆ, ನಾನು ಪೆದ್ದು ಇದ್ರೆ ನನಗ್ ಬುದ್ಧಿನೇ ಇಲ್ಲ. ಅತ್ತಿಗೆ. ಯಾರು ನೀವು? ನನ್ನ ಅತ್ತಿಗೆ ಅಂತ ಕರೆದ್ರಾ? ನನ್ನ ಹತ್ರ ಮಾತಾಡಕ್ಕೆ ನಿಮ್ ತಂದೆಯವರ ಅನುಮತಿ ಕೊಟ್ರಾ? ಯಾಕೆ ಕೇಳ್ತಿದ್ದೆ ಅಂದ್ರೆ, ಅವತ್ತು ಫ್ಯಾಕ್ಟ್ರಿಗೆ ಫೋನ್ ಮಾಡಿದಾಗ ಇದೇ ರೀತಿ ಒಂದು ಮಾತು, ಅತ್ತಿಗೆ ನೀವ್ ಹೇಗಿದ್ದೀರಿ, ಮಗು ಚೆನ್ನಾಗಿದೆಯಾ? ಹಾ ಅಷ್ಟೇ. ಅತ್ತಿಗೆ, ದೊಡ್ಡವರು ಏನಾದ್ರೂ ತಪ್ಪು ಮಾಡಿರ್ಬೋದು, ನನಗೋಸ್ಕರ ಬನ್ನಿ ಅತ್ತಿಗೆ. ಅಮ್ಮ, ನಾನ್ ಪಾಸ್ ಆಗ್ಬಿಟ್ಟೆ, ಈ ವಿಷಯನ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ನೀನ್ ತಾನೆ ನನ್ ಮುಖಕ್ಕೆ ನೇರವಾಗಿ ಬಾಗ್ಲಲ್ಲೇ ನಿಂತ್ಕೊಂಡು ಹೇಳ್ಬಿಟ್ಟು ಓಡಿದ್ದು. ನೀನು ಓದ್ಬೇಕು ಅನ್ನೋ ಆಸೆನೆ ನನಗಿಲ್ಲ ನೋಡು. ನೀನು ಪಾಸ್ ಆಗಿರೋ ವಿಷಯ ನನಗೆ ತಿಳಿದ್ರೆ ನಾನು ಸಂತೋಷದಲ್ಲಿ ಕುಳಿದು ಬಿಡ್ತೀನಿ. ಹಾಗೆಲ್ಲ ಆಗ್ಬಾರ್ದು. ಈಗ ನಾನು ಹೇಳೋದನ್ನ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ. ನಾನು ಯಾರು ಕುಂದುಕೊರತೆಗಳನ್ನ ಎತ್ತು ತೋರಿಸ್ತಾ ಇಲ್ಲ. ಒಂದು ಹೆಣ್ಣಿಗೆ ಮರ್ಯಾದೆ ಸಿಕ್ಕೋದು ಅಥವಾ ಸಿಕ್ಕದೇ ಇರೋದು ಇದೆಲ್ಲ ಅವಳ ಗಂಡನ್ನೇ ಅವಲಂಬಿಸಿರುತ್ತೆ ಅಂತ ಈಗ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನನ್ನ ಮಾವ, ನನ್ನ ಅತ್ತೆ ಇವರೆಲ್ಲ ನನ್ನವರು ಅಂತ ನಾನೇ ಹುಚ್ಚಿ ತರ ಬಹಳ ಆಸೆ ಇಟ್ಕೊಂಡ್ಬಿಟ್ಟೆ. ಆ ದೇವರು ದೊಡ್ಡವನು. ಈಗಲಾದ್ರೂ ನಾವೆಲ್ಲ ಒಂದಾಗಿದ್ಮೇಲೆ ಎಷ್ಟು ಸಂತೋಷವಾಗಿದೆ. ಈ ಸಂತೋಷ ಯಾವಾಗ್ಲೂ ಇರ್ಬೇಕಾದ್ರೆ ನಾವೆಲ್ಲ ಇನ್ಮೇಲಿಂದ ಒಂದೇ ಮನೇಲಿ ಇರಬಾರ್ದು. ಒಗ್ಗಟ್ಟು ಅನ್ನೋದು ಒಂದು ಗಾಜಿನ ಜಾಡಿ ಇದ್ದ ಹಾಗೆ, ಅದನ್ ಮೇಲೆ ಕಲ್ಲು ಹಾಕಿ ನಾವೇ ಅದನ್ನ ಚೂರ್ ಚೂರ್ ಮಾಡಿಬಿಟ್ವಿ, ಮತ್ತೆ ಅದು ಒಂದು ಗೋಡಲ್ಲ, ಮತ್ತೆ
ಮನಸ್ಸು ಅನ್ನು ಒಂದು ಕೂಡಲ್ಲ. ಅದಕ್ಕೆ ನಾವ್ ಈಗಿರೋ ಹಾಗೆ ಒಂದ್ ಹೆಜ್ಜೆ ದೂರ ನಿಂತ್ಕೊಂಡು, ನಂಜುಂಡ ನೀನ್ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅತ್ತೆ. ನೀವ್ ಆರೋಗ್ಯನ ಅತ್ತೆ? ನಾನು ಆರೋಗ್ಯ. ಮಾವನವ್ರೆ, ಯಾವಾಗ ನಮ್ ಮನೆಗ್ ಬರ್ತೀರಾ? ನಾನ್ ನಿಮ್ಗೋಸ್ಕರ ಅಡಿಗೆ ಮಾಡ್ತೀನಿ. ನಾನು ನಿಮ್ಮನ್ನೆಲ್ಲ ಕೇಳ್ಬೇಕು, ನೀವು ನಮ್ಮನ್ನ ಕೇಳ್ಬೇಕು. ಅದನ್ ಬಿಟ್ಟು ಹಳೇದ್ನೆಲ್ಲ ಮರೀತೀವಿ ಅಂತ ಹೇಳಿ ಈಗ ಈ ಮನೆ ಆ ಮನೆ ಎಲ್ಲ ಒಂದಾಗ್ಬಿಟ್ರೆ ನಮ್ಮ ಯಜಮಾನ್ರಿಗೂ ಕೋಪ ಜಾಸ್ತಿ. ಅಲ್ಲೂ ಯಾರಾದ್ರೂ ಅನ್ಬಾರ್ದ ಮಾತನ್ಬಿಟ್ರೆ ನೋಡಿ, ಮತ್ತೆ ಜಗಳ ಗಲಾಟೆ ಬೇರೆ ಆಗೋದು. ಆ ಮನೆ ಈ ಮನೆ ಇದನ್ನೆಲ್ಲ ತಡಿಯೋಕ್ ನನ್ ಮನಸ್ಸಲ್ಲೂ ಶಕ್ತಿ ಇಲ್ಲ, ನನ್ ಮೈಯಲ್ಲೂ ಶಕ್ತಿ ಇಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಮ್ಮ ಲಕ್ಷ್ಮಿ, ಇದೇನಾ ನಿನ್ ಕೊನೆ ನಿರ್ಧಾರ? ಬನ್ನಿ ಮಾವನವ್ರೆ ಬನ್ನಿ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಬನ್ನಿ ಕೇಸರಿ ಬಾತ್ ಮಾಡ್ಕೊಳ್ಳ. ಹೇಳಿದ ಹಾಗೆ ನಾವ್ ಬೇರೆ ಮನೆಗೆ ಹೋಗೋದೇ ಒಳ್ಳೇದು. ಆದ್ರೆ ಅವನವ್ರೆ, ಶನಿವಾರ ಭಾನುವಾರ ಆದ್ರೆ ನಾವಿಬ್ರು ಕರೆಕ್ಟ್ ಆಗಿ ಇಲ್ಲಿ ಹಾಜರಾಗ್ಬಿಡ್ತೀವಿ. ಅತ್ತೆಗೆ ಊಟ ಮಾಡ್ಕೊಂಡು ನಿಮ್ ಎಲ್ರ ಜೊತೆಲೂ ಸಂತೋಷವಾಗಿದ್ ಬಿಟ್ಟು ಸಾಯಂಕಾಲ ನಮ್ಮ ಮನೆಗೆ ಹೊರಟು ಹೋಗ್ತೀವಿ. ಒಂದ್ ವಾರದಲ್ಲಿ 5 ದಿವಸ ನಿಮ್ಮನ್ನೆಲ್ಲ ಬಿಟ್ಟಿರ್ಬೇಕಲ್ಲ. ಒಂದೇ ಗುಣವ ಒಂದೇ ಗೂಡಿನ ಹಕ್ಕಿಗಳೆಲ್ಲ.